जननीं शारदां देवीं रामकृष्णं जगद्गुरुं पादपद्मे तयोश्रित्वा प्रणमामि मुहुर्मुहुं। नमः श्रीयतिराजाय विवेकानंदसूरये सच्चित्सुखस्वरूपाय स्वामिने तापहारिने। आत्मीय योमित्ररे, ಸ್ವಾಮಿ ವಿವೇಕಾನಂದರ ಅನುಯಾಯಿಗಳೇ ಹಾಗೂ ಭಗವದ್ ಭಕ್ತರೇ, ಈಗಾಗಲೇ ನಿಮಗೆ ಗೊತ್ತಿರುವಂತೆ ಕೊಲಂಬೋಯಿಂದ ಆಲ್ಮೋರಕ್ಕೆ ಪ್ರವಚನ ಮಾಲಿಕೆಯ ಸ್ವಾಮಿ ವಿವೇಕಾನಂದ ನೀಡಿದಂಥ ಪ್ರವಚನ ಮಾಲಿಕೆಯ ಪ್ರವಚನ ಸರಣಿ ಪ್ರಾರಂಭ ಮಾಡಿದ್ದೇವೆ. ಇದು ಮೂರನೇ ಉಪನ್ಯಾಸ ಅಂತ ನಿಮಗೆಲ್ಲ ಗೊತ್ತಿದೆ. ಹಿಂದಿನ ಎರಡು ತರಗತಿಗಳಲ್ಲಿ ಸ್ವಾಮಿ ವಿವೇಕಾನಂದರ ಏನು ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಅನ್ನುವಂಥ ಉಪನ್ಯಾಸ ಅದರ ಪ್ರಾಮುಖ್ಯತೆ ನಾವು ತಿಳ್ಕೊಂಡ್ವಿ. ಇದು ಯಾಕೆ ನಾವು ತಿಳ್ಕೊಳ್ಬೇಕು, ಇದು ವಿಶೇಷವಾಗಿ ಭಾರತೀಯರಿಗೆ ಯಾಕಿದು ಪ್ರಮುಖವಾದದ್ದು, ಬಹಳ ಪ್ರಾಮುಖ್ಯವಾದದ್ದು ಅನ್ನುವಂಥದ್ದನ್ನು ಹೇಳಿದ್ವಿ. ವಿವೇಕಾನಂದರ ಬಗ್ಗೆ ಒಬ್ಬ ಪಾಶ್ಚಾತ್ಯ ಹೇಳ್ತಾನೆ, ಅದನ್ನು ಓದ್ಬಿಟ್ಟು ನಿಮ್ಮ ಮುಂದೆ ನಾನು ಪ್ರವಚನವನ್ನು ಪ್ರಾರಂಭ ಮಾಡ್ತೇನೆ. ವಿವೇಕಾನಂದರು ಒಂದು ದೃಷ್ಟಿಯಲ್ಲಿ ನೂತನ ಭಾರತೀಯ ರಾಷ್ಟ್ರೀಯತೆಯ ಅಪ್ರಜ್ಞಾಪೂರ್ವಕ ಪ್ರವಾದಿ. ಅವರ ತತ್ವಗಳ ಪ್ರಭಾವವನ್ನು ಈ ರಾಷ್ಟ್ರೀಯತೆಯ ಭಾವನೆಯು ತೋರ್ಪಡಿಸುತ್ತದೆ ಅಂಥೇಳಿ. ಅಂದರೆ ಏನಿವತ್ತು ನಾವು ಮಾಡರ್ನ್ ಇಂಡಿಯಾ ಅಂತ ಏನು ಕರಿತೀವಿ, ನೂತನ ಭಾರತ, ವರ್ತಮಾನ ಭಾರತ ಅಂತ, ಈ ವರ್ತಮಾನ ಭಾರತವನ್ನು ಸೃಷ್ಟಿ ಮಾಡಿದ್ದೆ ಇಲ್ಲ ಭಾರತೀಯರನ್ನು ಮತ್ತೊಮ್ಮೆ ಬಡಿದೆಬ್ಬರಿಸಿದ್ದೆ, ಈ ಭಾರತೀಯರಿಗೆ ಆತ್ಮವಿಶ್ವಾಸವನ್ನು ಕೊಟ್ಟಿದ್ದೆ ಸ್ವಾಮಿ ವಿವೇಕಾನಂದರು ಅಂತ ಹೇಳಿ ಒಬ್ಬ ಪಾಶ್ಚಾತ್ಯನು ಹೇಳ್ತಾನೆ, ಫ್ಲೋರೆನ್ಸ್ ಮಿಷನನ್ ಅನ್ನುವಂತಹ ವ್ಯಕ್ತಿ. ಸ್ವಾಮಿ ವಿವೇಕಾನಂದರ ಕೊಡುಗೆ ಈ ವರ್ತಮಾನ ಭಾರತಕ್ಕೆ ಎಷ್ಟಿತ್ತಪ್ಪ ಅನ್ನುವಂಥದ್ದನ್ನು ನಮಗೆ ಇದರಲ್ಲಿ ಅರ್ಥ ಆಗುತ್ತೆ. ಆತ್ಮೀಯ ಯುವ ಮಿತ್ರರೇ, ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಾರತ ಅಂದರೆ ಏನು ಅನ್ನುವಂಥ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ವಿ. ಉದಾಹರಣೆಗೆ ಇವತ್ತಿನ ಇತಿಹಾಸವನ್ನು ನಾವು ನೋಡಿದ್ವಿ ಅಂತಂದರೆ ಪಾಶ್ಚಾತ್ಯರು ಬರೆದಿರುವಂಥ ಇತಿಹಾಸದ ದೃಷ್ಟಿಕೋನದಿಂದ ನಾವು ನಮ್ಮ ಭಾರತ ಇತಿಹಾಸವನ್ನು ಓದ್ತಾ ಇದ್ದೀವಿ. ರಾಮಾಯಣ ಮತ್ತು ಮಹಾಭಾರತ ಎರಡು ಇತಿಹಾಸ ಗ್ರಂಥಗಳು, ವಿಶ್ವದ ಮೊಟ್ಟ ಮೊದಲ ಇತಿಹಾಸ ಗ್ರಂಥಗಳು. ಅದನ್ನು ನಾವು ಪುರಾಣಗಳ ಲಿಸ್ಟಿಗೆ ಪಟ್ಟಿಗೆ ಸೇರಿಸ್ಬಿಟ್ಟು ಅದನ್ನು ಮೂಲೆಗೆ ತಳ್ಳಿದ್ದೇವೆ. ಹಾಗಾಗಿ ಬುದ್ಧನ ಹುಟ್ಟಿನ ನಂತರ ವಿಶೇಷವಾಗಿ ಅಲೆಕ್ಸಾಂಡರ್ ಭಾರತದ ಮೇಲೆ ಆಕ್ರಮಣ ಮಾಡಿದ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಅಲ್ಲಿಂದ ಗ್ರೀಕರು ನಮ್ಮ ಮೇಲೆ ಯುದ್ಧವನ್ನು ಮಾಡಿದ್ರು, ಗ್ರೀಕರು ಗೆದ್ದರು, ಇಲ್ಲ ಗ್ರೀಕರು ನಮ್ಮನ್ನು ಆಳಿದ್ರು ಅಂತ ಕೇಳ್ತೀವಿ. ಆಮೇಲೆ ಹುಣರು ಬಂದರು, ಶಕರು ಬಂದರು, ಕುಶಾನರು ಬಂದರು. ಅದಾದಮೇಲೆ 5 ಶತಮಾನಗಳು ಯಾರೂ ಬರಲಿಲ್ಲ. ಮತ್ತು ಮುಸ್ಲಿಮರು ಬರ್ತಾರೆ, ಮೊಘಲರವರೆಗೂ ಆಳಿದ್ರು. ಆಮೇಲೆ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ಇವರೆಲ್ಲ ಬಂದರು ಅಂತ ನಾವು ಕೇಳ್ತೀವಿ. ಅಂದರೆ 1ನೇ ಶತಮಾನದ 19ನೇ ಶತಮಾನದಲ್ಲಿ 5 ಶತಮಾನ ಬಿಟ್ಟರೆ 14 ಶತಮಾನಗಳ ಕಾಲ ಸತತವಾಗಿ ಬೇರೆ ಬೇರೆ ದೇಶದವರಿಂದ, ಬೇರೆ ಬೇರೆ ಧರ್ಮದವರಿಂದ, ಬೇರೆ ಬೇರೆ ಸಂಸ್ಕೃತಿಯವರಿಂದ ನಮ್ಮ ಮೇಲೆ ಮತ್ತೆ ಮತ್ತೆ ಪುನಃ ಪುನಃ ಆಕ್ರಮಣವಾಗ್ತಾ ಇತ್ತು ಅಂತ ನಾವು ಇತಿಹಾಸ ಪುಸ್ತಕಗಳಲ್ಲಿ ಓದ್ತೀವಿ. ಮತ್ತು ಅವರೇನೋ ನಮ್ಮನ್ನು ಬಂದು ಉದ್ಧಾರ ಮಾಡಿದ್ರು ಅನ್ನೋಂಥದ್ದನ್ನು ಕೆಲವು ಇತಿಹಾಸಕಾರರು ನಮ್ಮ ಪಠ್ಯಪುಸ್ತಕಗಳು ಕೂಡ ಹೇಳ್ತಾ ಇರುತ್ತೆ. ಆದರೆ ಅದು ಅಲ್ಲ, ಹೆಚ್ಚಿನ ಮಟ್ಟಕ್ಕೆಲ್ಲ ಸ್ವಲ್ಪ ಮಟ್ಟಿಗೆ ಇರಬಹುದು ಅಂತೇಳಿ ನಾವು ಭಾರತದ ಅಧ್ಯಯನವನ್ನು ಸ್ವಾಮಿ ವಿವೇಕಾನಂದ ದೃಷ್ಟಿಯಲ್ಲಿ ಮಾಡಿದಾಗ ತಿಳ್ಕೊಂಡ್ವಿ. ಅದಕ್ಕಿಂತಲೂ ಹೆಚ್ಚಾಗಿ ಇವರೆಲ್ಲರೂ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದಾಗ ನಾವ್ಯಾರು ನಮ್ಮ ಪೂರ್ವಜರು ಯಾರು ಬಳೆಯನ್ನು ತೊಟ್ಕೊಂಡು ಕೂತಿರಲಿಲ್ಲ, ಬದಲಾಗಿ ತಕ್ಕ ಉತ್ತರಗಳನ್ನು 90-95% ಸಾಮಾನ್ಯ ಪ್ರಜೆಯಿಂದ ಹಿಡಿದು ರಾಜನವರೆಗೂ ಪ್ರತಿಶತ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಅಂಥೇಳಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನೊಂದು ಸ್ವಾಮೀಜಿ ಅವರ ಉಪನ್ಯಾಸದ ಒಂದು ತುಣುಕನ್ನು ನಾನು ಹಿಂದಿನ ಉಪನ್ಯಾಸದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಏನು, 4-5 ಶತಮಾನಗಳ ಕಾಲ ಗ್ರೀಕರು ಆಳ್ತಾರೆ ವಿಶ್ವದ ಒಂದಷ್ಟು ಭಾಗವನ್ನು. ಆಮೇಲೆ 10 ಶತಮಾನಗಳು ರೋಮನ್ನರು ಆಳಿದ್ರು. ಏನು ಗರುಡ ಹದ್ದು ಬಂತು ಅಂದರೆ ಇಡೀ ವಿಶ್ವವೇ ತಲ್ಲಣಿಸ್ತಿತ್ತು ಅಂತ ಹೇಳಿ. ಅದಾದಮೇಲೆ ಈಜಿಪ್ಟಿನ ನಾಗರಿಕತೆ, ಬೆಬಿಲೋನಿಯನ್ ನಾಗರಿಕತೆ, ಮೆಸಪಟೋಮಿಯನ್ ನಾಗರಿಕತೆ, ಮಾಯನ್ ನಾಗರಿಕತೆ, ಈ ರೀತಿ ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳು ಅಂತ ನಾವೇನು ಕರಿತೀವೋ ಅದೆಲ್ಲವೂ ಕೂಡ ಇವತ್ತು ವಸ್ತು ಸಂಗ್ರಹಾಲಯದಲ್ಲಿ ಕಾಣಬಹುದು, ಅಂದರೆ ಮ್ಯೂಸಿಯಮ್ಮಲ್ಲಿ ಕಾಣ್ಬೋದು. ಅದೆಲ್ಲವೂ ಮ್ಯೂಸಿಯಂ ಸಿವಿಲೈಸೇಷನ್ಸ್ ಆಗಿಬಿಟ್ಟಿದೆ ಅಂತ ಸ್ವಾಮಿ ವಿವೇಕಾನಂದ ತುಂಬ ಸ್ಪಷ್ಟವಾಗಿ ಮಾತಾಡಿದ್ರು. ಅದೇ ಸಮಯದಲ್ಲಿ ಅದಕ್ಕಿಂತಲೂ ಹೆಚ್ಚು ಪುರಾತನವಾದದ್ದು, ಅದಕ್ಕಿಂತಲೂ ಹೆಚ್ಚು ಹಿಂದೆ ಉದಯಿಸಿದಂತಹ, ರಚಿತವಾದಂತಹ,
ನಮ್ಮ ಭಾರತೀಯ ಸಂಸ್ಕೃತಿ, ಆರ್ಯ ಸಂಸ್ಕೃತಿ, ಸಿಂಧೂ ನಾಗರಿಕತೆ ಸಂಸ್ಕೃತಿ ಅಷ್ಟು ಪರಕೀಯರ ದಬ್ಬಾಳಿಕೆಗೆ ಒಳಗಾಗಿಯೂ ಕೂಡ ಇವತ್ತು ಜೀವಂತವಾಗಿದೆ ಅಂತೇಳಿ ಸ್ವಾಮಿ ವಿವೇಕಾನಂದ ಒಂದು ಲೇಖವನ್ನು ಮಾಡ್ತಾರೆ. ಇದು ನಮ್ಮ ಭಾರತದ ತಾಕತ್ತು, ಇದು ನಮ್ಮ ಹಿಂದೂಗಳ ತಾಕತ್ತು, ನಮ್ಮ ಹಿಂದೂ ಸಂಸ್ಕೃತಿಯ ತಾಕತ್ತು ಅಂತೇಳಿ ನಮಗೆ ಪ್ರಾಯಶಃ ವಿವೇಕಾನಂದರ ಮಾತುಗಳನ್ನು ಓದಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆವಾಗ ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಪೂರ್ವಜರ ಬಗ್ಗೆ ನಮಗೆ ಅಭಿಮಾನ ಬರದೇ ಇರೋದಕ್ಕೆ ಸಾಧ್ಯವೇ ಇರುವುದಿಲ್ಲ. ಆದರೆ ನಮ್ಮ ಪಠ್ಯಪುಸ್ತಕಗಳಲ್ಲೆಲ್ಲ ಕೂಡ ನಾವು ಹೇಗೆ ಒದ್ದಿಸ್ಕೊಂಡ್ವಿ, ನಾವು ಯುದ್ಧಗಳಲ್ಲಿ ಹೇಗೆ ಸೋತ್ವಿ ಅಂತ ಬಹುತೇಕವಾಗಿ ಹೇಳ್ತಿರ್ತಾರೆ. ಬಿಟ್ಟರೆ ನಾವು ಹೇಗೆ ಒದ್ವಿ, ನಾವು ಹೇಗೆ ವಾಪಸ್ ಕಳಿಸಿದ್ವಿ, ಅವ್ರು ಬಂದವ್ರನ್ನೆಲ್ಲ ಹೇಗೆ ಎದುರಿಸಿದ್ವಿ, ಆ ಬಂದಂಥ ಶಾಕ್ಗಳೇನಿತ್ತು ಅದನ್ನೆಲ್ಲ ಹೇಗೆ ನಾವು ಸಹಿಸ್ಕೊಂಡ್ವಿ ಅಂತ ಹೇಳೋದಿಲ್ಲ. ಅದನ್ನೇ ಸ್ವಾಮಿ ವಿವೇಕಾನಂದ ನಮಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೊಲಂಬೋದಿಂದ ಅಲ್ಮೋರಕ್ಕೆ ಈ ಅದ್ಭುತವಾದ ಗ್ರಂಥವನ್ನು ಪ್ರತಿಯೊಬ್ಬ ಭಾರತೀಯನು ಓದಲೇಬೇಕು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಕರ್ಮ ಸಿದ್ಧಾಂತದ ಬಗ್ಗೆ ಸ್ವಾಮಿ ವಿವೇಕಾನಂದ ಉಲ್ಲೇಖ ಮಾಡ್ತಾರೆ. ಈ ಕರ್ಮ ಸಿದ್ಧಾಂತದ ಬಗ್ಗೆ ನಾನು ಯಾಕೆ ವಿಶೇಷವಾಗಿ ಮಾತಾಡ್ತಾ ಇದ್ದೀನಿಪ್ಪ ಅಂತಂದರೆ, ದುರದೃಷ್ಟ ಏನಪ್ಪ ಅಂತಂದರೆ, ನಮ್ಮ ಕರ್ಮ ಸಿದ್ಧಾಂತವನ್ನು, ಭಾರತದ ಕರ್ಮ ಸಿದ್ಧಾಂತವನ್ನು ನಾವು ಫೆಟಲಿಸ್ಟಿಕ್ ಥಿಯರಿಯಾಗಿ ಮಾಡಿಬಿಟ್ಟಿದ್ದೀವಿ. ಹಣೆ ಬರಹ ವಿಧಿ ಏನು ಮಾಡೋದು, ಹುಟ್ಟುವಂಥ ಸಮಯದಲ್ಲಿ ಬ್ರಹ್ಮ ಹಣೆ ಬರದಲ್ಲಿ ಹಿಂಗೆ ಬರೆದು ಬಿಟ್ಟಿದ್ದ, ಹಿಂಗೆ ಆಯಿತು ಅನ್ನುವಂಥದ್ದು. ಅಂದರೆ ಎಲ್ಲವೂ ಕೂಡ ಬ್ರಹ್ಮ ಬರ್ದ, ಅವ್ನು ಮಾಡ್ದ, ಇವ್ನು ಮಾಡ್ದ ಅಂತ ನಾವು ಹೇಳ್ತಾ ಇರ್ತೀವಿ. ಬಿಟ್ಟರೆ ನಾನೇನು ಮಾಡಬಹುದು ಅನ್ನುವಂಥ ಆಲೋಚನೆ ನಮಗೆ ಬರ್ತಾ ಇಲ್ಲ. ಬಹುತೇಕ ಯಾರ್ಯಾರಿಗೆ ಬಂದಿದೆಯೋ, ಯಾರ್ಯಾರಿಗೆ ಬರುತ್ತೋ, ಅವರೆಲ್ಲರೂ ಕೂಡ ಮಹಾಮೇಧಾವಿಗಳಾಗಿದ್ದಾರೆ. ಅದನ್ನೇ ಸ್ವಾಮಿ ವಿವೇಕಾನಂದರು ಮಾತಾಡ್ತಾ ಹೇಳ್ತಾರೆ, ನಾವಿವತ್ತೇನಾಗಿದ್ದೀವೋ ಅದಕ್ಕೆ ನಮ್ಮ ಪೂರ್ವಕರ್ಮಗಳು ಕಾರಣ, ಮತ್ತು ನಾವಿವತ್ತು ಏನನ್ನು ಮಾಡ್ತಾ ಇದ್ದೀವೋ ಅದು ನಮ್ಮ ಭವಿಷ್ಯತ್ತನ್ನು ರೂಪಿಸುತ್ತೆ ಅಂತ. ಅದಕ್ಕೆ ನಮ್ಮ ಕರ್ಮ ಸಿದ್ಧಾಂತ ಏನಪ್ಪ ಅಂದರೆ, ನಾನು ಹೇಳೋದು ಸೈನ್ಸ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್ ಅಂತ ಹೇಳ್ತೀನಿ. ಅಂದರೆ ನಾವು ಏನೆಲ್ಲ ಮಾಡಬಹುದು, ನಮ್ಮಲ್ಲಿ ಅಗಾಧವಾದ, ಅಸೀಮವಾದ, ಅನಂತವಾದ ಶಕ್ತಿ ಇದೆ, ಆ ಶಕ್ತಿಯನ್ನು ಅಭಿವ್ಯಕ್ತತೆ ಮಾಡಬೇಕು ಅಂತ. ಅದಕ್ಕೆ ಸ್ವಾಮೀಜಿ ಹೇಳೋದು, ರಿಲಿಜನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಡಿವಿನಿಟಿ ವಿಚ್ ಇಸ್ ಆಲ್ರೆಡಿ ಇನ್ ಮ್ಯಾನ್ ಅಂತ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ಇನ್ ಮ್ಯಾನ್ ಅಂತ. ಅಸೀಮ ಶಕ್ತಿ, ಅನಂತ ಶಕ್ತಿ ನಮ್ಮಲ್ಲಿದೆ, ನಾವು ದಿವ್ಯಾತ್ಮರು, ಆದರೆ ನಾವು ಅದನ್ನು ಅಭಿವ್ಯಕ್ತತೆ ಮಾಡಬೇಕು ಅಂತ. ಅದು ಯಾವುದ್ರ ಮೂಲಕ, ಈ ಕರ್ಮದ ಮೂಲಕ, ಇಚ್ಛಾಶಕ್ತಿಯ ಮೂಲಕ, ನಮ್ಮ ಆಲೋಚನೆಗಳನ್ನು, ಕನಸುಗಳನ್ನು ಕಟ್ಕೊಂಡು, ಗುರಿಗಳನ್ನು ನಿರ್ಧಾರ ಮಾಡಿಕೊಂಡು ಅದರತ್ರ ಹೋಗುವಂತಹ ಆ ಸಾಧನೆ ಮಾಡುವ ಮೂಲಕ ನಮ್ಮ ಕರ್ಮವನ್ನು, ಕರ್ಮ ಸಿದ್ಧಾಂತಕ್ಕೆ ನಾವು ಅದು ಕರ್ಮ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಅಂದರೆ, ನಾವು ಅದನ್ನು ನಮ್ಮ ಗುರಿಗಳನ್ನು ಮುಟ್ಟಬಹುದು, ನಾವು ಏನನ್ನು ಬೇಕಾದ್ರೂ ಮಾಡ್ಬೋದು, ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನುವಂಥ ನಮಗೊಂದು ಆಶಾ ಕಿರಣವನ್ನು, ಅದ್ಭುತವಾದ ತತ್ವ ಸಿದ್ಧಾಂತವನ್ನು ನಮ್ಮ ಕರ್ಮ ಸಿದ್ಧಾಂತ ಭಾರತೀಯರ ವೇದದಲ್ಲಿ ಹೇಳಿರುವಂಥ ಕರ್ಮ ಸಿದ್ಧಾಂತ ಕೊಡುತ್ತೆ. ಸೊ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ನಾವೇನು ಹೇಳ್ತೀವಲ್ಲ, ಸ್ವಾಮಿ ವಿವೇಕಾನಂದ ಹೇಳೋದಲ್ಲ, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ, ಇಲ್ಲ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತ. ಈ ಅದ್ಭುತವಾದ ವಾಕ್ಯವನ್ನು ಎಲ್ಲಿಂದ ಹೇಳಿದ್ರು ಸ್ವಾಮೀಜಿ ಅಂದರೆ, ಈ ಕರ್ಮ ಸಿದ್ಧಾಂತದ ವಾಕ್ಯದ ಮೇಲೆ ಇದನ್ನು ಹೇಳ್ತಾರೆ. ನಮ್ಮಲ್ಲಿ ಬಂದಿರುವಂಥ ಕರ್ಮ ಸಿದ್ಧಾಂತ ಅತ್ಯ ಅದ್ಭುತವಾದದ್ದು, ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಇದು ವೈಯಕ್ತಿಕ ದೃಷ್ಟಿಕೋನ, ಇದನ್ನೇ ಅವರು ಸಾರ್ವತ್ರಿಕವನ್ನಾಗಿ ಮಾಡಿ ಹೇಳ್ತಾರೆ. ಅದೇ ರೀತಿ ಈ ಕರ್ಮದಿಂದ ಸಂಸ್ಕಾರ ಉಂಟಾಗುತ್ತೆ. ನಮಗೆ ಹೇಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಸ್ಕಾರಗಳಿರುತ್ತೋ, ಅದೇ ರೀತಿ ಪ್ರತಿಯೊಂದು ದೇಶಕ್ಕೂ ಕೂಡ ಅದರದೇ ಆದಂಥ ಒಂದು ಸಂಸ್ಕಾರ ಇರುತ್ತೆ. ಒಂದು ದೇಶಕ್ಕೆ ರಾಜಕೀಯ ಒಲವು, ಅದು ಸಂಸ್ಕಾರ. ಇನ್ನೊಂದು ದೇಶಕ್ಕೆ ಅದರ ಸೇನಾ ಬಲ, ಯಾವಾಗಲೂ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಸಂಸ್ಕಾರ ಬೆಳೆಸ್ಕೊಂಡಿರುತ್ತೆ. ಅದೇ ರೀತಿ ನಮ್ಮ ಭಾರತ ಯಾವುದಕ್ಕೆ ಹೆಚ್ಚು ಒಲವನ್ನು ತೋರಿಸಿದೆ, ಹೆಚ್ಚು ಸಂಸ್ಕಾರವನ್ನು ಪಡ್ಕೊಂಡಿದೆ ಅಂತಂದರೆ, ಧರ್ಮ ಮತ್ತು ಆಧ್ಯಾತ್ಮಕ್ಕೆ ಅಂತ ಹೇಳಿ ನಮ್ಮ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂದರೆ ಧರ್ಮ ಮತ್ತು ಆಧ್ಯಾತ್ಮದಲ್ಲಿ ಹೆಚ್ಚು ಒಲವನ್ನು, ಒತ್ತನ್ನು ಕೊಡುವಂಥ ಸಂಸ್ಕಾರ ಇಡೀ ಜನಾಂಗಕ್ಕೆ ಬಂದಿದೆ. ಹಾಗಾಗಿ ನಾವು ಅದನ್ನು ಕಡೆಗಣಿಸಬಾರ್ದು ಅಂತ ಹೇಳ್ತಾರೆ. ಹಾಗಾದರೆ ಬರೀ ಧರ್ಮಾಧ್ಯಾತ್ಮ ಅಂದರೆ ಪೂಜೆ ಪುನಸ್ಕಾರವನ್ನೇ ಮಾಡಬೇಕೆ? ಹಾಗಾದರೆ ನಾವು ಯಾವುದೇ ಸೈನಿಕ ಶಕ್ತಿ ನಾವು ಬೆಳೆಸ್ಕೊಳ್ಬಾರ್ದೆ, ಇಲ್ಲ ತಂತ್ರಜ್ಞಾನವನ್ನು ಬೆಳೆಸ್ಕೊಳ್ಬಾರ್ದೆ, ವೈಜ್ಞಾನಿಕವಾಗಿ ನಾವು ಮುಂದುವರಿಯಬಾರ್ದೆ, ಹಸಿದ ಹೊಟ್ಟೆಯವರಿಗೆ ಧರ್ಮ ಬೋಧನೆಯಂತೆ ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದ ಗುರುಗಳು ಹೇಳಿದಾರಲ್ಲಿಯೇ ಅಂತ ನೀವೇನೋ ಪ್ರಶ್ನೆ ಮಾಡಿದ್ರೆ, ಸ್ವಾಮಿ ವಿವೇಕಾನಂದ ಆ ದೃಷ್ಟಿಕೋನದಲ್ಲಿ ಹೇಳಿಲ್ಲ. ಅಂದರೆ ಭಾರತ ಒತ್ತು ಕೊಟ್ಟಿದ್ದು ಯಾವಾಗಲೂ ಏನಪ್ಪ ಅಂದರೆ, ಇಡೀ ನೀವು ಪರಂಪರೆಯ ಇತಿಹಾಸವನ್ನು ನೋಡಿದ್ರೆ ಧರ್ಮಕ್ಕೆ ಮತ್ತು ಅಧ್ಯಾತ್ಮಕ್ಕೆ, ಧರ್ಮ ಮತ್ತು ಅಧ್ಯಾತ್ಮವನ್ನು ಅಡಿಯಾಗಿಟ್ಕೊಂಡು, ಬೇಸಾಗಿಟ್ಕೊಂಡು ಯಾವುದ್ಯಾವುದು ತಂತ್ರಜ್ಞಾನಗಳನ್ನ ನಾವು ತಂದವೋ, ಯಾವುದ್ಯಾವುದು ಹೊಸ ಹೊಸ ಅನ್ವೇಷಣೆಗಳನ್ನು ತೆಗೆದುಕೊಂಡು ಬಂದವೋ, ಅವೆಲ್ಲವೂ ಕೂಡ ಧರ್ಮ ಮತ್ತು ಅಧ್ಯಾತ್ಮದ ಬುನಾದಿನ ಇಟ್ಕೊಂಡು ಮಾಡಿದ್ರು ಅಂಥೇಳಿ ಸ್ವಾಮೀಜಿ ಹೇಳ್ತಿದ್ದಾರೆ. ಅಂದ್ರೆ ಅರ್ಥ ಏನು? ನಾವು ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲಿ ವಿಶ್ವಾಮಿತ್ರ, ವಸಿಷ್ಠ, ಭಾರದ್ವಾಜ, ಸುಶ್ರುತ, ಏನೇನು ಋಷಿಗಳು ಅಂತ ಕರಿತೀವಲ್ಲ, ಆ ಋಷಿ ಅಂದ್ರೆ ಏನಪ್ಪ ಅಂದರೆ ವಿಜ್ಞಾನಿ ಅಂತ. ನಮ್ಗೆ ಇವತ್ತು ಸೀರಿಯಲ್ ಎಫೆಕ್ಟ್ ಏನಪ್ಪ ಋಷಿ ಅಂತಂದರೆ, ಅವನು ಕಾಷಾಯ ವಸ್ತ್ರ ಹಾಕ್ಕೊಂಡಿರಬೇಕು, ಅವನಿಗೆ ಉದ್ದ ಗಡ್ಡ ಕೂದಲಿರಬೇಕು, ಇಲ್ಲ ಜಟೆ ಕಟ್ಕೊಂಡಿರಬೇಕು, ಅವನು ಕಾಡಿನಲ್ಲಿರಬೇಕು, ಪರ್ಣ ಕುಟೀರದಲ್ಲಿರಬೇಕು, ಗೆಡ್ಡೆ ಗೆಣಸು ತಿನ್ಕೊಂಡು ಹೋಮ ಹವನ ಮಾಡಿಕೊಂಡು ಏನಾದರೂ ಮಂತ್ರ ಪಾಠಗಳನ್ನು ಮಾಡ್ತಾ ಇರಬೇಕು ಅನ್ನುವಂಥ ಕಲ್ಪನೆ ನಮಗೆ ಋಷಿ ಅಂತ ಅಂದರೆ ಬರುತ್ತೆ. ಋಷಿ ಅಂದ್ರೆ
ನಿಜವಾಗ್ಲೂ ಅರ್ಥ ಅಲ್ಲ, ಅದಲ್ಲ ಋಷಿ, ಅದಕ್ಕೆ ನಿಜವಾದ ತಪ್ಪು ಕಲ್ಪನೆ. ಋಷಿ ಅಂತಂದರೆ ವಿಜ್ಞಾನಿ, ಯಾರು ಸತ್ಯಾನ್ವೇಷಿಯೋ, ಸತ್ಯದ ಅನ್ವೇಷಣೆಯನ್ನು ಮಾಡಲಿಕ್ಕೆ ತನ್ನ ಜೀವನವನ್ನು ಸಮರ್ಪಿಸ್ಕೊಂಡಿದ್ದಾನೋ ಅವರೆಲ್ಲ ಋಷಿಗಳೇ. ಇವತ್ತು ನಾವೇನು ಸೈಂಟಿಸ್ಟ್ ಅಂತ ಕರಿತೀವಲ್ಲ, ಅವರೆಲ್ಲ ಋಷಿಗಳೇ. ಆ ಋಷಿ ಅವನು ಭೌತಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಆಂತರಿಕ ಜಗತ್ತಿನಲ್ಲಿರ್ಬೋದು, ಬಾಹ್ಯ ಜಗತ್ತಿನಲ್ಲಿರ್ಬೋದು, ಸತ್ಯದ ಅನ್ವೇಷಣೆಯನ್ನು ಮಾಡ್ತಿರೋರೆಲ್ಲರೂ ಕೂಡ ಋಷಿ ಮುನಿಗಳೇ ಆಗಿದ್ದರು. ನಮ್ಮ ಏನು ಸುಶ್ರುತ ಅಂತ ಅಂತೀವೋ, ಆರ್ಯಭಟ್ಟ ಅಂತ ಹೇಳ್ತೀವೋ, ಇನ್ನು ಕಣಾದ ಅಂತೇಳಿ ಅಟಮಿಕ್ ಥಿಯರಿಯನ್ನು ಕೊಟ್ಟನ, ನ್ಯಾಯ ಸಿದ್ಧಾಂತವನ್ನು ಕೊಟ್ಟ ಗೌತಮ ಅಂತ ನಾವು ಹೇಳ್ತೀವೋ, ಇಲ್ಲ ಯೋಗ ಸೂತ್ರಗಳನ್ನು ಕೊಟ್ಟ ಫಾದರ್ ಆಫ್ ಇಂಡಿಯನ್ ಸೈಕಾಲಜಿ, ಇಲ್ಲ ಫಾದರ್ ಆಫ್ ರಿಯಲ್ ಇಡೀ ವರ್ಲ್ಡ್ ಸೈಕಾಲಜಿ ಅಂತ ಪಾತಂಜಲಿ ಹೇಳ್ತೀವೋ, ಅವರೆಲ್ಲ ನಾವು ಮುನಿಗಳು, ಋಷಿಗಳು ಅಂತ ಹೇಳ್ತಿರ್ತೀವಿ. ಅವರೆಲ್ಲ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಿದ್ರು. ಬರೇ ಆಧ್ಯಾತ್ಮಿಕ ಜಗತ್ತಿನ ಆಧ್ಯಾತ್ಮಿಕ ತತ್ವಗಳನ್ನಷ್ಟೇ ಕೊಡಲಿಲ್ಲ, ಆದರೆ ಜೊತೆ ಜೊತೆಗೆ ಹೊಸ ಹೊಸ ಲೌಕಿಕ ಜಗತ್ತಿನ ಹೊಸ ಹೊಸ ಅನ್ವೇಷಣೆಗಳನ್ನು, ಎಂಪಿರಿಕಲ್ ಪ್ರಿನ್ಸಿಪಲ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ಕೊಟ್ಟರು. ಆದರೆ ಅವರೆಲ್ಲರೂ ಕೂಡ ಸಾಮಾನ್ಯವಾಗಿ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿದ್ದರು. ಯಾಕೆಂದರೆ ನಮ್ಮ ಭಾರತದ ಬೆನ್ನೆಲುಬು, ಭಾರತದ ಭದ್ರ ಬುನಾದಿ, ಇಲ್ಲ ಮೂಲ ಬುನಾದಿ ಬೇಸ್ ಏನಪ್ಪ ಅಂದರೆ ಧರ್ಮ ಮತ್ತು ಅಧ್ಯಾತ್ಮ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅದು ಹೇಳಿದ ಮೇಲೆ ಸ್ವಾಮೀಜಿ ಇನ್ನೊಂದು ಹೇಳ್ತಾರೆ, ಅದ್ಭುತವಾದಂಥ ಒಂದು ವರ್ಡ್ ಫ್ಯಾಸಿನೇಷನ್ ಅನ್ನುವಂಥ ಒಂದು ಪದವನ್ನು ಉಪಯೋಗಿಸ್ತಾರೆ. ಏನಪ್ಪ ಅಂತಂದರೆ, ನೀವು ಬೇರೆ ಬೇರೆ ಧರ್ಮಗಳು ಪ್ರಸಾರ ಮಾಡಿದ್ದು ಹೇಗೆ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ ಎಲ್ಲವೂ ಕೂಡ ಅದು ಕತ್ತಿಯನ್ನು ಇಟ್ಕೊಂಡು, ಇಲ್ಲ ಕೋವೆಯನ್ನು ಇಟ್ಕೊಂಡು ಪ್ರಸಾರವನ್ನು ಮಾಡ್ತು. ನಿಜವಾಗ್ಲೂ ತತ್ವದಿಂದ ಆದರ್ಶಿತರಾಗಿ, ತತ್ವದಿಂದ ಅವರ ತತ್ವದಿಂದ ಆಕರ್ಷಿತರಾಗಿ ಆಯಾ ಧರ್ಮಕ್ಕೆ ಮತಾಂತರ ಆದಂಥವ್ರು ಕೆಲವೇ ಬೆರಳೆಣಿಕೆ ವ್ಯಕ್ತಿಗಳು. ಇನ್ನೆಲ್ಲರೂ ಕೂಡ ಇಲ್ಲ ಕತ್ತಿ, ನೀನೇನಾದರೂ ನನ್ನ ಧರ್ಮಕ್ಕೆ ಬರಲಿಲ್ಲ ಅಂದರೆ ನನ್ನ ಧರ್ಮ ಸ್ವೀಕರಿಸಿ ನಾನು ಸಾಯಿಸ್ತೀನಿ ಬಂದೂಕಿನಿಂದ, ಇಲ್ಲಾಂದ್ರೆ ಕತ್ತಿಯಿಂದ ಅಂತಂದಾಗ ಹಲವಾರು ಜನ ಆಗ್ತಾರೆ, ಇನ್ನು ಕೆಲವು ಜನ ಅಧಿಕಾರಕ್ಕೆ ಇತ್ಯಾದಿಗಳೆಲ್ಲ ಆಗ್ತಾರೆ. ಈ ರೀತಿ ಸೆಮಿಟಿಕ್ ರಿಲಿಜನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅವರೆಲ್ಲರೂ ಕೂಡ ಸೆಮಿಟಿಕ್ ರಿಲಿಜನ್ಸ್ ಅವರು ಹರಡಿದ್ದು ಹೇಗಪ್ಪ ಅಂದರೆ ಕತ್ತಿಯಿಂದ, ಕೋವಿನಿಂದ ಅಂದರೆ ಬಂದೂಕಿನಿಂದ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಆದರೆ ನಮ್ಮ ಭಾರತದವರು ಯಾವತ್ತೂ ಆ ರೀತಿ ಧರ್ಮ ಪ್ರಚಾರವನ್ನು ಮಾಡಲಿಲ್ಲ, ಧರ್ಮ ಪ್ರಸರಣವನ್ನು ಮಾಡಲಿಲ್ಲ. ಮತ್ತು ಹೇಗೆ ಬುದ್ಧನ ಕಾಲದಲ್ಲಿ ಅರ್ಧ ವಿಶ್ವಕ್ಕೆ ಬೌದ್ಧ ಧರ್ಮ ಹೋಗಿತ್ತಲ್ಲ, ಇಂಡೋನೇಷ್ಯಾಗೆ ಹೋಯಿತು, ಚೈನಾಗೆ ಹೋಯಿತು, ಜಪಾನ್ಗೆ ಹೋಯಿತು, ಟಿಬೆಟ್ಗೆ ಹೋಯಿತು, ಈ ಕಡೆ ಶ್ರೀಲಂಕಾಗೆ ಹೋಯಿತು, ಈ ಕಡೆ ಅಫ್ಘಾನಿಸ್ತಾನವರೆಗೂ ಹೋಗಿತ್ತು, ಇನ್ನು ಬೇರೆ ಬೇರೆ ದೇಶಕ್ಕೆಲ್ಲ ಹೋಯ್ತಲ್ಲ ಬೌದ್ಧ ಧರ್ಮ. ಇನ್ನು ಸಾಕ್ರೆಟಿಸ್ ಟೈಮಲ್ಲಿ, ಅರಿಸ್ಟಾಟಲ್ ಟೈಮಲ್ಲಿ ನಮ್ಮಲ್ಲಿನ ಬ್ರಾಹ್ಮಣರು ಹೋಗಿ ಅಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದರು ಅಂತ ಹೇಳ್ತೀವಿ. ಪರ್ಷ್ಯಾದಲ್ಲಿ ಇದ್ದರು ಅಂತ ನಮಗೆ ಉಲ್ಲೇಖಗಳು ಸಿಗುತ್ತೆ. ಈಜಿಪ್ಟಲ್ಲಿ ನಮ್ಮ ಬ್ರಾಹ್ಮಣರು ಹೋಗಿದ್ದರು, ಅಲ್ಲಿ ತತ್ವ ವಿಚಾರಗಳನ್ನು ಮಾಡಿದರು ಅಂತ ಹೇಳ್ತಾರೆ. ಸಾಕ್ರೆಟಿಸ್ ಜೊತೆ ಒಬ್ಬ ಭಾರತದಿಂದ ಹೋದಂಥ ಒಬ್ಬ ಬ್ರಾಹ್ಮಣ ಜೊತೆ ಅವರು ದಾರ್ಶನಿಕತೆಯ ಕುರಿತು ಚರ್ಚೆಗಳು ನಡೆದಿದ್ವು ಅಂತೇಳಿ ನಮಗೆಲ್ಲ ಸಿಗುತ್ತೆ. ಹಾಗಾದರೆ ಅವರೆಲ್ಲ ಹೋಗಿ ಧರ್ಮವನ್ನು ಪ್ರಸಾರ ಮಾಡಲಿಲ್ವೇ ಅಂತಂದರೆ, ಧರ್ಮ ಪ್ರಸಾರವನ್ನು ಮಾಡಿದ್ದು ಯಾವ ರೀತಿಯಪ್ಪ ಅಂತಂದರೆ ಬರೇ ತತ್ವಾದರ್ಶಗಳನ್ನು ಮಾತ್ರ ನಮ್ಮವರು ಪ್ರಸಾರ ಮಾಡಿದ್ರು, ಬಿಟ್ಟರೆ ಯಾರಿಗದು ಇಷ್ಟ ಆಯಿತು ಅವರನ್ನು ಸ್ವೀಕರಿಸ್ಬೋದಿತ್ತು, ಬಿಟ್ಟರೆ ಯಾರ ಮೇಲೂ ನಮ್ಮವರು ಬಲವಂತ ಮಾಡಲಿಲ್ಲ. ನೀನು ನನ್ನ ಧರ್ಮವನ್ನೇ ಸ್ವೀಕರಿಸಬೇಕು, ನನ್ನತನವನ್ನೇ ನೀನು ಸ್ವೀಕರಿಸಬೇಕು, ನಾನು ಹೇಳಿದ್ದನ್ನೇ ಸ್ವೀಕರಿಸಬೇಕು ಅಂತ ಮಾಡಲಿಲ್ಲ, ಸ್ವಾತಂತ್ರ್ಯವನ್ನು ಕೊಟ್ಟರು. ಆದರೆ ಹಲವಾರು ಜನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಲೋಚನೆಗಳನ್ನು ಸ್ವೀಕರಿಸ್ಬಿಟ್ರು. ಹೇಗೆ ಅಂದರೆ ನಮ್ಮ ಭಾರತದ ಆಲೋಚನೆಗಳಿಗೆ ಸಂಮೋಹಿನಿ ಶಕ್ತಿ ಇದೆ ಅಂತೇಳಿ ಸ್ವಾಮೀಜಿ ಮಾತಾಡ್ತಾರೆ. ವಿ ದ ಇಂಡಿಯನ್ ಫಿಲಾಸಫಿ ಹ್ಯಾಸ್ ಗಾಟ್ ದ ಪವರ್ ಆಫ್ ಫ್ಯಾಸಿನೇಷನ್ ಅಂತ ಸ್ವಾಮೀಜಿ ಮಾತಾಡ್ತಾರೆ. ಅದ್ಭುತವಾದ ಪದ ಸಂಮೋಹಿನಿ ಶಕ್ತಿ. ಯಾರಾದರೂ ಇದನ್ನು ಕೇಳಿದ್ರೆ ಮೊದಲು ಇದನ್ನು ಅಯ್ಯೋ ಇದೇನಪ್ಪ ಅಂತ ವಿಚಿತ್ರ ಇದೆ ಅನಿಸುತ್ತೆ, ಇಲ್ಲ ಅದು ತಿರಸ್ಕಾರ ಭಾವನೆ ನೋಡ್ತಾರೆ, ತಿರಸ್ಕೃತ ಭಾವನೆಯಿಂದ ನೋಡ್ತಾರೆ. ಆದರೆ ಬರ್ತಾ ಅದು ತುಂಬ ಚೆನ್ನಾಗಿದೆ ಅಂತೇಳಿ ಅದನ್ನು ಸ್ವೀಕರಿಸ್ತಾರೆ, ಸ್ವೀಕರಿಸಿ ಅದರ ಅನುಯಾಯಿಗಳಾಗ್ತಾರೆ ಅಂತೇಳಿ ಸ್ವಾಮೀಜಿ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಕಡೆ ಉದಾಹರಣೆಯನ್ನು ಕೊಡ್ತಾರೆ ಸ್ವಾಮೀಜಿ. ಹೇಗಪ್ಪ ಅಂದರೆ ಜಡಿ ಮಳೆ ಇದ್ದಂಗೆ, ಜಡಿ ಮಳೆ ಸಣ್ಣಕ್ಕೆ ಬರ್ತಾ ಇದ್ದಾಗ ಬೋರ್ ಹೊಡಿತಾ ಇರುತ್ತೆ ಎಷ್ಟೋ ಜನಕ್ಕೆ, ಮತ್ತು ಅದರಿಂದ ಏನು ಜೋರಾಗಿ ಮಳೆ ಬರ್ತಿಲ್ವಲ್ಲ ಅಂತ ಅನಿಸ್ಬೋದು. ಆದರೆ ಜಡಿ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರೆ ನಿಧಾನವಾಗಿ ಆ ಭೂಮಿಯ ಒಳಗಡೆ ಹೋಗುತ್ತೆ, ಮತ್ತು ಹಲವಾರು ಗಿಡಗಳು ಮರಗಳು ಎಲ್ಲವೂ ಕೂಡ ಅದನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ. ಸೊ ಅದೇ ರೀತಿ ನಮ್ಮ ಭಾರತೀಯ ಸಂಸ್ಕೃತಿ ಜಡಿ ಮಳೆ ಇದ್ದ ಹಾಗೆ, ಮೊದಲು ಅದನ್ನು ಸರಿಯಾಗಿ ಯಾರಿಗೂ ಅರ್ಥ ಆಗಲ್ಲ, ಅದನ್ನು ತಿರಸ್ಕೃತವಾಗಿ ನೋಡ್ತಾರೆ, ಅದನ್ನು ತುಂಬ ಕೀಳಾಗಿ ನೋಡ್ತಾರೆ. ಆದರೆ ಅದರ ಒಳಗೆ ಪ್ರವೇಶ ಮಾಡ್ತಾ ಒಳಗಡೆ ಹೋದಾಗ ಆ ಧರ್ಮದಲ್ಲಿ, ಸಂಸ್ಕೃತಿಯಲ್ಲಿ, ಆಲೋಚನೆಗಳಲ್ಲಿ, ತತ್ವದಲ್ಲಿ ಅದ್ಭುತವಾದ ಶಕ್ತಿ ಇದೆ ಅಂತೇಳಿ ಅರ್ಥ ಆಗುತ್ತೆ, ಅದ್ಭುತವಾದ ಸತ್ಯಗಳಿದೆ ಅಂತ ಅರ್ಥ ಆಗುತ್ತೆ. ಅದು ಮತ್ತು ವಿಜ್ಞಾನಕ್ಕೂ ಹತ್ತಿರ, ಮತ್ತು ನಾವು ಯಾವುದೇ ರೀತಿಯ ಪರೀಕ್ಷೆಗಳನ್ನು ಮಾಡಿದ್ರೂ ಕೂಡ ಇದು ವೈಜ್ಞಾನಿಕವಾಗಿದೆ ಅಂತ ಅರ್ಥ ಆಗಿ ಅದರ ಅನುಯಾಯಿಗಳಾಗ್ತಾರೆ, ಅದನ್ನು ಸ್ವೀಕರಿಸ್ತಾರೆ ಅಂತ ಹೇಳಿ ಸ್ವಾಮೀಜಿ ಹೇಳ್ತಾರೆ. ಇಲ್ಲಿವರೆಗೂ ಬೇರೆ ಧರ್ಮದಲ್ಲಿ ವೈಜ್ಞಾನಿಕ ಆಯಾಮಗಳಿದೆ, ಬೇರೆ ಧರ್ಮಗಳು, ಬೇರೆ ದೇಶದವರು ಶ್ರೇಷ್ಠ, ನಮ್ಮವರು ಅಲ್ಲ ಅನ್ನುವಂತಹ ಭಾವನೆಯನ್ನು ಹಲವಾರು ಜನ ಸೋಕಾಲ್ಡ್ ವಿಚಾರವಾದಿಗಳು ಹೇಳ್ತಿರ್ತಾರೆ. ನಾವು ಅದನ್ನು ಕೇಳಿರ್ತೀವಿ, ನಾವು ಅಲ್ಲಿ ಇದ್ರ ಬಗ್ಗೆ ಉದ್ಘಾರವನ್ನು ಮಾಡಿರ್ತೀವಿ. ಆದರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಅದು ಸುಳ್ಳು, ನಿಜವಾಗ್ಲೂ ಸಂಮೋಹಿನಿ ಶಕ್ತಿ ಇರೋದು ನಮ್ಮ ಧರ್ಮದಲ್ಲಿ, ನಮ್ಮ ದೇಶದ ತತ್ವಗಳಲ್ಲಿ.
ಇದು ಯಾಕಪ್ಪ ಅಂದ್ರೆ ನಮ್ಮ ಪೂರ್ವಜರು ಏನೇನು ಸಾಧನೆಗಳನ್ನು ಮಾಡಿದ್ದಾರೋ ಅಂದ್ರೆ ನಾನು ಹೇಳೋದು ತಾತ್ವಿಕವಾಗಿ ಅದರಲ್ಲಿ ಸತ್ಯ ತುಂಬಾ ಗಟ್ಟಿಯಾಗಿದೆ ಯಾರು ಬಂದ್ರೂ ಅದನ್ನು ಅಲ್ಲಾಡಿಸ್ಲಿಕ್ಕೆ ಆಗಲ್ಲ ನೀವು ಎಷ್ಟೇ ಎಷ್ಟೇ ಹೊಸ ಹೊಸ ವಿಜ್ಞಾನದ ಅನ್ವೇಷಣೆಗಳನ್ನು ತೆಗೆದುಕೊಂಡು ಬನ್ನಿ ಹೊಸ ಹೊಸ ತಾತ್ವಿಕ ನಿಲುವುಗಳನ್ನು ತೆಗೆದುಕೊಂಡು ಬನ್ನಿ ಸಿಸ್ಟಮ್ಸ್ ಆಫ್ ಸ್ಕೂಲ್ಸ್ ಆಫ್ ಫಿಲಾಸಫಿಯನ್ನು ತೆಗೆದುಕೊಂಡು ಬನ್ನಿ ಅದಕ್ಕೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವನ್ನು ಕೊಟ್ಟು ಅವರೆಲ್ಲರೂ ಕೂಡ ಹೊಸ 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 ಚಾಲೆಂಜ್ಗಳನ್ನು ತೆಗೆದುಕೊಂಡು ಬಂದರೂ ಕೂಡ ಚಾಲೆಂಜ್ಗಳು ನಮ್ಮ ದೇಶಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ತಾತ್ವಿಕ ದೃಷ್ಟಿಕೋನಗಳಿಗೆ ಹಾಕಿದ್ರು ಕೂಡ ಅದೆಲ್ಲದಕ್ಕೂ ಉತ್ತರ ಕೊಡುವಂತಹ ಪಾರಮಾರ್ಥಿಕ ಸತ್ಯ ದೃಷ್ಟಿಕೋನಗಳು ನಮ್ಮ ಭಾರತದಲ್ಲಿದೆ ಅಷ್ಟೊಂದು ಸತ್ಯದಿಂದ ಕೂಡಿದೆ ನಮ್ಮ ಹಿರಿಯರ ತತ್ವಗಳು ಆಲೋಚನೆಗಳು ವೈದಿಕ ಸಂಸ್ಕೃತಿ ಇಲ್ಲ ವೇದಗಳಲ್ಲಿ ಹೇಳಿರುವಂಥ ವಿಚಾರಗಳು ಹಾಗಾಗಿ ಅದಕ್ಕೆ ಸಂಮೋಹಿನಿ ಶಕ್ತಿ ಇದೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಸ್ವಾಮೀಜಿ ನಮ್ಮ ವೈದಿಕ ಸಂಸ್ಕೃತಿಯ ಬಗ್ಗೆ ವಿಶೇಷವಾಗಿ ವೇದಾಂತದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನೊಂದು ಸ್ವಾಮೀಜಿ ಹೇಳ್ತಾರೆ ನಮ್ಮ ಧರ್ಮದಲ್ಲಿ ಸಾಕಷ್ಟು ಮೂಢನಂಬಿಕೆಗಳು ಇದ್ದವು ಸಾಕಷ್ಟು ಮೂಢನಂಬಿಕೆಗಳು ಇವತ್ತೂ ಇದೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ವಾದ ವಿವಾದಗಳು ಟಿವಿಯಲ್ಲಿ ಡಿಬೇಟ್ಗಳು ಹಿಂದೆ ನಡೀತಾ ಇತ್ತು ಇವತ್ತು ನಡೀತಾ ಇದೆ ಮುಂದೆ ನಡೀತಾ ಇದೆ ನಡೀತದೆ ಇನ್ನು ಹಲವಾರು ಜನ ತುಂಬ ಫೇಮಸ್ ಆಗಬೇಕು ಅಂತ ಇಲ್ಲ ಟಿವಿ ಚಾನೆಲ್ಗಳು ತಮ್ಮ ಟಿ ಆರ್ ಪಿ ರೇಟನ್ನು ಹೆಚ್ಚು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಕೂಡ ಇದ್ರ ಬಗ್ಗೆ ಮಾತಾಡ್ತಿರ್ತಾರೆ ಸೊ ಹಿಂದೂ ಸಂಪ್ರದಾಯ ಹಿಂದೂ ಧರ್ಮ ಅಂದರೆ ಮೂಢನಂಬಿಕೆಗಳ ಕಂದಾಚಾರ ಗೊಡ್ಡು ಸಂಪ್ರದಾಯದ ಒಂದು ಮೂಟೆ ಒಂದು ಸಂಗ್ರಹ ಅನ್ನುವಂಥದ್ದು ನಮಗೆ ಅನ್ನಿಸ್ತಾ ಇರುತ್ತೆ ಆದರೆ ಸ್ವಾಮಿ ವಿವೇಕಾನಂದ ಮಾತು ಹೇಳ್ತಾರೆ ನಾನು ವಿಶ್ವದ ಅರ್ಧ ಭಾಗವನ್ನು ಸುತ್ತಿ ಬಂದು ಬೇರೆ ಬೇರೆ ಧರ್ಮಗಳ ಚರಿತ್ರೆಗಳನ್ನು ಅಧ್ಯಯನ ಮಾಡಿ ಬೇರೆ ಬೇರೆ ಧರ್ಮಗಳ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಬೇರೆ ಬೇರೆ ಧರ್ಮಗಳನ್ನು ಯಾರು ಅನುಸರಿಸ್ತಾ ಇದ್ದಾರೋ ಆಯಾ ದೇಶಗಳಿಗೆ ಹೋಗಿ ಅತ್ಯಂತ ಹತ್ತಿರನ ನೋಡಿ ಬಂದ ಮೇಲೆ ನನ್ನ ಅನುಭವ ನನ್ನ ಅಬ್ಸರ್ವೇಷನ್ ಏನಿದೆ ಅಂದರೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಧರ್ಮವು ಕೇವಲ ಮೂಢಮತಿಗಳ ಆಚರಣೆಗೆ ಮಾತ್ರ ಪಾತ್ರವಾಗಿದೆ ಅಂತ ಹೇಳ್ತಾರೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಧರ್ಮವು ರಿಲಿಜಿಯನ್ ಕೇವಲ ಮೂಢಮತಿಗಳ ಆಧರಣೆಗೆ ಮಾತ್ರ ಪಾತ್ರವಾಗಿದೆ ಅಂದರೆ ಸೂಪರ್ಸ್ಟಿಷಿಯಸ್ ರಿಲಿಜಿಯನ್ ಮತ್ತು ಸೂಪರ್ಸ್ಟಿಷಿಯಸ್ ಪೀಪಲ್ಗೇನೆ ಅದು ರಿಲಿಜಿಯನ್ ಸೀಮಿತವಾಗಿಬಿಟ್ಟಿದೆ ಅಂತ ಹೇಳಿ ಸ್ವಾಮೀಜಿ ಹೇಳ್ತಿದ್ದಾರೆ ಅಂದ್ರೆ ಏನು ಸೆಮಿಟಿಕ್ ರಿಲಿಜಿಯನ್ಸ್ ಬಗ್ಗೆ ಸ್ವಾಮೀಜಿ ಈ ರೀತಿ ಮಾತಾಡ್ತಿದ್ದಾರೆ ಆದರೆ ಅದೇ ಸಮಯದಲ್ಲಿ ಸ್ವಾಮೀಜಿ ಹೇಳ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತೀಯ ದರ್ಶನ ಮತ್ತು ಭಾರತೀಯರು ಅನುಷ್ಠಾನದಲ್ಲಿ ತೋರುವ ಸರ್ವ ಉಚ್ಚ ಧಾರ್ಮಿಕ ಭಾವನೆಗಳು ಪ್ರಮುಖವಾಗುತ್ತಿವೆ ಯಾಕೆ ಅಸೀಮ ಅನಂತ ಜಗತ್ತಿನಲ್ಲಿ ಏಕತ್ವ ನಿರ್ಗುಣ ಬ್ರಹ್ಮವಾದ ಜೀವಾತ್ಮ ಅನಂತ ಸ್ವರೂಪ ಇತ್ಯಾದಿ ಎಲ್ಲ ಮಾತಾಡ್ತಾರೆ ಬೇರೆ ಬೇರೆ ಧರ್ಮಗಳಲ್ಲಿ ತುಂಬ ಸಂಕುಚಿತ ಭಾವನೆ ಇದೆ ಕಂದಾಚಾರ ಮೂಢಾಚಾರಗಳು ಹೆಚ್ಚಾಗಿದೆ ಸೂಪರ್ಸ್ಟಿಷನ್ಸ್ ಅವರಲ್ಲಿ ಜಾಸ್ತಿ ಇದೆ ಆದರೆ ಭಾರತ ಧರ್ಮದಲ್ಲಿ ನಿಜವಾಗ್ಲೂ ನಿಜವಾದ ಭಾರತ ಧರ್ಮ ಅಂತ ನಾವೇನು ಕರ್ತೀವಿ ಅದರಲ್ಲಿ ಕಂದಾಚಾರ ಮೂಢನಂಬಿಕೆಗಳಿದ್ರೂ ಕೂಡ ಅದು ಅತ್ಯಂತ ಅತ್ಯಲ್ಪವಾಗಿದೆ ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಸೈನ್ಸ್ಗೆ ಯಾವುದಾದ್ರೂ ಧರ್ಮ ತುಂಬ ಹತ್ತಿರದ್ದಿದೆ ಅಂದರೆ ಅದು ನಮ್ಮ ವೇದಾಂತ ಧರ್ಮವೇ ಅದು ಹಿಂದೂ ಧರ್ಮವೇ ಅಂತ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ ಇನ್ನು ನಾನು ದ ಪವರ್ ಆಫ್ ಫ್ಯಾಸಿನೇಷನ್ ಅಂತ ಮಾತಾಡಿದ್ನಲ್ಲ ಅದ್ರ ಬಗ್ಗೆ ಒಂದು ನಾಲ್ಕೈದು ಪಾಯಿಂಟ್ಸ್ನ ನಿಮ್ಮ ಮುಂದೆ ಇಟ್ಟುಬಿಟ್ಟು ಸ್ವಾಮಿ ವಿವೇಕಾನಂದರ ಒಂದೊಂದು ಮಾತಿಗೂ ಕೂಡ ಎಷ್ಟು ಆಳವಾದ ಅರ್ಥ ಇರುತ್ತೆ ಅನ್ನೋದಕ್ಕೆ ನಿಮ್ಗೊಂದು ಹೇಳ್ತೀನಿ ಶಹಜಾನನ ಮಗ ಔರಂಗಜೇಬನ ಅಣ್ಣ ದಾರಾಶುಕು ಹಿಂದೆ ಒಂದ್ಸರಿ ಹೇಳಿದ್ದೆ ಇದ್ರ ಬಗ್ಗೆ ದಾರಾಶುಕು ಉಪನಿಷತ್ಸನ್ನು ಓದಿ ಸಂಸ್ಕೃತದಲ್ಲಿರುವಂಥ ಉಪನಿಷತ್ಸನ್ನು ಓದಿ ಅವನು ಮುಸಲ್ಮಾನ ಆಗಿದ್ದರೂ ಕೂಡ ಸಂಸ್ಕೃತವನ್ನು ಅಧ್ಯಯನ ಮಾಡಿ ತಿಳ್ಕೊಂಡು ಸಂಸ್ಕೃತದ ಉಪನಿಷತ್ಸುಗಳನ್ನು ಓದಿ ಅವನಿಗೆ ತುಂಬ ಇಷ್ಟ ಆಗುತ್ತೆ ಅಧ್ಯಯನ ಮಾಡಿ ಪಂಡಿತರ ಸಹಾಯದಿಂದ ಅವನು ಪರ್ಷಿಯನ್ಗೆ ಉಪನಿಷತ್ತಿನ ಕೆಲವು ಶ್ಲೋಕಗಳನ್ನು ತರ್ಜುಮೆ ಮಾಡ್ತಾನೆ ಮುಂದೆ ಔರಂಗಜೇಬು ಅವನು ನಿಜವಾದ ಮುಸಲ್ಮಾನ ಅಲ್ಲ ಯಾಕಂದ್ರೆ ಉಪನಿಷತ್ಸ್ ಎಲ್ಲ ಓದ್ತಾ ಇದ್ದಾನೆ ಹಿಂದೂ ಧರ್ಮದ ಗ್ರಂಥಗಳನ್ನು ಓದ್ತಿದ್ದಾನೆ ಅಂತ ಅವರನ್ನು ಸಾಯಿಸಿಬಿಡ್ತಾರೆ ಇರಲಿ ಅದೇ ದಾರಾಶುಕು ಪರ್ಷಿಯನ್ ಭಾಷೆಗೆ ಉಪನಿಷತ್ತು ತರ್ಜಮೆ ಮಾಡಿರ್ತಾನೆ ಮುಂದೆ ಫ್ರಾಂಕೋಸಿಸ್ ಬರ್ನರ್ ಅನ್ನುವಂಥವನು ಪರ್ಷಿಯನಿಂದ ಫ್ರೆಂಚ್ ಭಾಷೆಗೆ ಮಾಡ್ತಾನೆ ಮತ್ತು ಡುಪರ್ಸನ್ ಅನ್ನುವಂಥ ಲ್ಯಾಟಿನ್ ಭಾಷೆಗೆ ತರ್ಜಮೆ ಮಾಡ್ತಾನೆ ಜರ್ಮನ್ ಶ್ರೇಷ್ಠ ತತ್ವಜ್ಞಾನಿಯಾದ ಸ್ಕೋಫನ್ ಅವರು ಈ ಲ್ಯಾಟಿನ್ ಭಾಷೆಯ ಉಪನಿಷತ್ತಿನ ತರ್ಜಮೆಯನ್ನು ಓದ್ತಾನೆ ಅದು ಓದಿ ಹೇಳ್ತಾನೆ ಜಗತ್ತಿನಲ್ಲಿ ಏನಾದರೂ ಅದ್ಭುತವಾದ ಸತ್ಯ ಇದೆ ಅಂತಂದರೆ ನನಗೆ ಇವತ್ತೇನಾದರೂ ಒಂದು ಆನಂದವನ್ನು ಕೊಡುತ್ತೆ ಮುದವನ್ನು ಕೊಡುತ್ತೆ ಅಂದರೆ ಯಾವಾಗ ಅದು ಬೇಕು ಅಂತ ಅನಿಸುತ್ತೆ ಅಂದರೆ ನಾನು ಉಪನಿಷತ್ತು ಓದಿದಾಗ ಉಪನಿಷತ್ತು ಓದಾಗ ನನಗೆ ಅಷ್ಟು ಅದ್ಭುತವಾದ ಆನಂದ ಅದು ಮನಸ್ಸಿಗೆ ಅಷ್ಟು ಅದ್ಭುತವಾದ ಮುದವನ್ನು ಕೊಡುತ್ತೆ ಅಂತ ಹೇಳಿ ಮಾತಾಡ್ತಾನೆ ಜರ್ಮನ್ ಸ್ಕೋಫನ್ ಅವರು ಇನ್ನು ಎರ್ವಿನ್ ಸ್ಕ್ವಾಡ್ರಿಂಜರ್ ಯಾರ್ಯಾರು ನೀವು ಫಿಸಿಸಿಸ್ಟ್ ಇರ್ತೀರೋ ಸೈನ್ಸ್ ವಿದ್ಯಾರ್ಥಿಗಳಿರ್ತೀರೋ ಆಸ್ಟ್ರಿಯನ್ ಸೈನ್ಸ್ ಅವನು ಹೇಳ್ತಾನೆ ಗೀತೆ ಬಗ್ಗೆ ಗೀತಾ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಫಿಲಾಸಫಿಕಲ್ ಸಾಂಗ್ ಎಕ್ಸಿಸ್ಟಿಂಗ್ ಇನ್ ಎನಿ ನೋನ್ ಟಂಗ್ ಅಂತ ಅಂದರೆ ಯಾರಿಗಾದರೂ ಮಾತಾಡುವಂಥ ಭಾಷೆಯಲ್ಲಿ ಅದ್ಭುತವಾದಂಥ ಒಂದು ಗೀತೆ ಒಂದು ಪದ್ಯ ಇದೆ ಅಂದರೆ ಅದು ಗೀತೆ ಅಂತ ಹೇಳಿ ಹೇಳ್ತಾರೆ ಇನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಫಿಸಿಸಿಸ್ಟ್ ಒಬ್ಬ ವಿಜ್ಞಾನಿ ವರ್ನರ್ ಹೆನ್ಸ್ಬರ್ಗ್ ಅನ್ನುವಂಥವ್ನು ಹೇಳ್ತಾನೆ ಕ್ವಾಂಟಮ್ ಥಿಯರಿ ವಿಲ್ ನಾಟ್ ಲುಕ್ ರಿಡಿಕ್ಯುಲಸ್ ಟು ಪೀಪಲ್ ಹೂ ಹ್ಯಾವ್ ರೆಡ್ ವೇದಾಂತ ಅಂತ ಅಂದರೆ ವೇದಾಂತವನ್ನು ಯಾರು ಅಧ್ಯಯನ ಮಾಡಿದಿರೋ ಅವ್ರಿಗೆ ಕ್ವಾಂಟಮ್ ಥಿಯರಿ ಆಗಿರ್ಬೋದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಆಗಿರ್ಬೋದು ವಿಜ್ಞಾನದ ಹೊಸ ಹೊಸ ಅನ್ವೇಷಣೆಗಳು ಯಾವುದೂ ಕೂಡ ಆಶ್ಚರ್ಯ ಅಂತ ಅನ್ಸೋಲ್ಲ ವಿರೋಧಾಭಾಸ ಅಂತ ಅನ್ಸಲ್ಲ ಅಂತ ಹೇಳ್ತಾನೆ ಇನ್ನು ರಾಬರ್ಟ್ ಒಫನೇರ್ ಅನ್ನುವಂಥ ಫಾದರ್ ಆಫ್ ಅಟಾಮಿಕ್ ಬಾಂಬ್ ಅವನು ಹೇಳ್ತಾನೆ
ಆಕ್ಸೆಸ್ ಟು ದ ವೇದಾಸ್ ಇಸ್ ದ ಗ್ರೇಟ್ ಪ್ರಿವಿಲೇಜ್ ದಿಸ್ ಸೆಂಚುರಿ ಮೇ ಕ್ಲೈಮ್ ಓವರ್ ಆಲ್ ಪ್ರಿವಿಯಸ್ ಸೆಂಚುರೀಸ್ ಅಂತ ಹೇಳಿ. ನಾವು ವೇದವನ್ನು ಏನಾದರೂ ಓದಿ ಅಧ್ಯಯನ ಮಾಡಿದ್ರೆ ಅದ್ಭುತವಾದಂತಹದ್ದು, ಅದು ನಮಗೊಂದು ದೊಡ್ಡ ಅವಕಾಶ, ಸದಾವಕಾಶ. ಈ ಶತಮಾನದಲ್ಲಿ, ವೈಜ್ಞಾನಿಕ ಶತಮಾನದಲ್ಲಿ ಇನ್ನೂ ಹೆಚ್ಚು ಸದಾವಕಾಶ ಅಂತ ನನಗೆ ಅನಿಸುತ್ತೆ ಅಂತೇಳಿ ಅವನು ಮುಂದೆ ಮಾತಾಡ್ತಾನೆ. ಭಾರತದ ಶ್ರೇಷ್ಠ ಸಾಹಿತ್ಯವಾದ ಭಗವದ್ಗೀತೆ ನಮಗೆ ನೀಡಿದ ಅತ್ಯಂತ ಬೆರಗುಗೊಳಿಸುವ ಅತೀಂದ್ರಿಯದ ಅನುಭವದ ವಿವರಣೆಯೊಂದಿಗೆ ಪಾಶ್ಚಾತ್ಯ ನಾಗರಿಕತೆ ವಿಜ್ಞಾನದ ಸಾಧನೆಯನ್ನು ಹೋಲಿಸಿದರೆ ಅದು ಅತ್ಯಂತ ಭಯಾನಕವಾಗಿದೆ ಅಂತ ಹೇಳ್ತಾನೆ. ಗೀತೆಯಲ್ಲಿ ಹೇಳಿರುವಂಥ ಅದ್ಭುತವಾದ ತತ್ವಗಳನ್ನು ನಾವೇನಾದ್ರು ಒಂದು ಕಡೆ ಇಟ್ಟು ಪಾಶ್ಚಾತ್ಯ ಏನು ತುಂಬ ವೈಜ್ಞಾನಿಕವಾಗಿ ಮುಂದೆ ಹೋಗಿದ್ದಾರೆ ಅಂತೇಳಿ ವೈಜ್ಞಾನಿಕ ಸಾಧನೆಗಳ ಪಕ್ಕಕ್ಕಿಟ್ಟು ಅವೆರಡನ್ನು ಹೋಲಿಸಿದೆ ಅಂತಂದರೆ ಅದು ಅತ್ಯಂತ ಭಯಾನಕವಾಗಿದೆ ಅಂತ ಹೇಳಿ ರಾಬರ್ಟ್ ಹೇಳ್ತಾನೆ. ಇನ್ ಅ ನೀಲ್ಸ್ ಬೋರ್ ಅವನು ಹೇಳ್ತಾನೆ, ಐ ಗೋ ಇನ್ ಟು ದ ಉಪನಿಷಸ್ ಟು ಆಸ್ಕ್ ಕ್ವಶನ್ಸ್, ಎಟರ್ನಲ್ ಕ್ವಶನ್ಸ್ ಅಂತ. ನನಗೆ ನಿಜವಾಗ್ಲೂ ಪಾರಮಾರ್ಥಿಕ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪರಮಾರ್ಥದ ಬಗ್ಗೆ ನನಗೇನಾದ್ರು ಹತ್ಕೊಳ್ಬೇಕು ಅಂದರೆ, ನಿಜವಾದ ಪ್ರಶ್ನೆಗಳು ನನಗೆ ಏನಾದರೂ ಬಂತು ಅಂದರೆ ಅಂತರಂಗದಿಂದ ಅದು ನನಗೆ ಅದಕ್ಕೆ ಉತ್ತರ ಪಡ್ಕೊಳ್ಬೇಕು ಅಂದರೆ ನಾನು ಉಪನಿಷತ್ಸ್ಗೆ ಹೋಗ್ತೀನಿ ಅಂತ. ಇನ್ ನಿಕೋಲಾ ಟೆಸ್ಲಾ, ಸ್ವಾಮಿ ವಿವೇಕಾನಂದರನ್ನ ಭೇಟಿಯಾದಂಥ ವ್ಯಕ್ತಿ, ಸ್ವಾಮಿ ವಿವೇಕಾನಂದರ ಪ್ರಭಾವ ಆಗಿದಂಥ ವ್ಯಕ್ತಿ, ಇವರು ಹೇಳ್ತಾರೆ ಏನು ನನ್ನ ಆಕಾಶ ಅಂತ ಏನು ಸ್ವಾಮೀಜಿಯಿಂದ ಕಲ್ತನೋ ಅದನ್ನೆಲ್ಲ ಕಲ್ತ ಮೇಲೆ ಆಕಾಶ ಅನ್ನುವಂಥ ಸಿದ್ಧಾಂತ ಇತ್ಯಾದಿಗಳೆಲ್ಲ ಬಂದಾಗ ಇನ್ನು ಪ್ರಾಣ ಕ್ರಿಯೇಟಿವ್ ಫೋರ್ಸ್ ಅಂತ ಏನು ಹೇಳ್ತಾರೆ ಅವರು, ಆಕಾಶ ಅಂತ ಏನು ಹೇಳ್ತಾರಲ್ಲ ಅದೆಲ್ಲ ನೋಡಿದಾಗ ನನ್ನ ವೈಜ್ಞಾನಿಕದ ಆಲೋಚನೆಗಳೇ ಬದಲಾಗೋಯಿತು ಅಂಥೇಳಿ. ಸೊ ಇವತ್ತು ನಾವು ವೈಜ್ಞಾನಿಕವಾಗಿ ತುಂಬ ಮುಂದುವರೆದಿದ್ದೀವಿ ಅಂತ ಹೇಳ್ತಾರೆ. ಅಟಾಮಿಕ್ ಥಿಯರಿಯಲ್ಲಿ ಸ್ಟ್ರಿಂಗ್ ಥಿಯರಿಗೆ ಬಂದಿದ್ದೀವಿ. ಇವತ್ತು ಬಿಗ್ ಬ್ಯಾಂಗ್ ಥಿಯರಿನ ಹೇಳಿದಂಥವರೇ ಬಿಗ್ ಬ್ಯಾಂಗ್ ಥಿಯರಿ ಡಿಸ್ಪ್ರೂವ್ ಮಾಡಿ ಅವರು ಮನ್ಮೊನ್ನೆ ಅಷ್ಟೇ ಸತ್ತೋದ್ರು. ಹಾಗಾಗಿ ಇವತ್ತೇನು ಸೈನ್ಸ್ ಸೂಪರ್ಸ್ಟಿಷನ್ಸ್ ಅಂತ ನಾನು ಹೇಳ್ತಾ ಇರ್ತೀನಿ, ವೈಜ್ಞಾನಿಕ ಮೂಢನಂಬಿಕೆಗಳು ಅಂತ. ಹೊಸ ಹೊಸದ ಅನ್ವೇಷಣೆ ಮಾಡ್ತಾ ಇದ್ದಂಗೆ ಹಳೆಯ ಅನ್ವೇಷಣೆಗಳು ಅದು ತಪ್ಪು 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 ಅಂತ ಗೊತ್ತಾಗುತ್ತೆ. ಯಾಕಂದರೆ ದೇ ಆಲ್ ವರ್ಕ್ ಆನ್ ಹೈಪತೆಟಿಕಲ್ ಆರ್ಗ್ಯುಮೆಂಟ್ಸ್ ಆರ್ ಹೈಪತೆಟಿಕಲ್ ಥಿಯರಿಟಿಕಲ್ ಬೇಸಿಸ್ ಅಷ್ಟೇ. ಅವ್ರು ಇವತ್ತು ಮ್ಯಾಟರಿಂದ ಏನು ಪಂಚ ಇಂದ್ರಿಯಗಳಿಂದ ನಾವೇನು ನಮಗೆ ಅನುಭವಕ್ಕೆ ಬರ್ತದೆ ಅದಷ್ಟೇ ಸತ್ಯ ಅಂತ ಹೇಳಿದವರು, ಇವತ್ತು ಮ್ಯಾಟರು ಎನರ್ಜಿಯಿಂದ ಮ್ಯಾಟರ್ ಬಂದಿದೆ ಅಂತೇಳಿ ಸ್ಟ್ರಿಂಗ್ ಥಿಯರಿ ಮೂಲಕ ಇವತ್ತು ಹೇಳಿದ್ದಾರೆ. ನಾವು ಪ್ರಾಣ ಆದಮೇಲೆ ಮನಸ್ಸಿಗೋಗಿ, ಮನಸ್ಸಿಂದ ಬುದ್ಧಿಗೆ ಹೋಗಿ, ಬುದ್ಧಿಯಿಂದ ನಾವು ಆತ್ಮಕ್ಕೆ ಹೋಗ್ಬಿಟ್ಟಿದ್ವಿ. ಇಡೀ ವಿಶ್ವ ಯಾವುದಿಂದ ಬಂದಿದೆ ಅಂದರೆ ಆತ್ಮದಿಂದ ಬಂದಿದೆ, ಕಾನ್ಷಿಯಸ್ನೆಸ್ಸಿಂದ ಬಂದಿದೆ, ಸಬ್ಜೆಕ್ಟಿಂದ ಬಂದಿದೆ ಅಂತೇಳಿ ನಾವು ಸ್ಪಷ್ಟವಾಗಿ ಏಕತೆ ಇಡೀ ಜಗತ್ತು ಯಾವುದಿಂದ ಆಗಿದೆ ಅಂದರೆ ಅದು ಬ್ರಹ್ಮನಿಂದ ಇಲ್ಲ ಆತ್ಮನಿಂದ ಆಗಿದೆ ಅಂತೇಳಿ ನಮಗೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಕಂಡುಹಿಡಿದುಬಿಟ್ರು. ಆದರೆ ಇನ್ನೂ ಇವತ್ತು ನಮ್ಮ ವಿಜ್ಞಾನಿಗಳು ಮ್ಯಾಟರ್ ಇಂದ ಪ್ರಕೃತಿಯಿಂದ ಜಡ ವಸ್ತುವಿನಿಂದ ಇನ್ನು ಶಕ್ತಿಗೆ ಎನರ್ಜಿಗೆ ಪ್ರಾಣದ ಲೆವೆಲ್ಗೆ ಬಂದಿದ್ದಾರೆ ಬಿಟ್ಟರೆ ಇನ್ನು ಮೂರು ಲೆವೆಲ್ಗಳನ್ನು ದಾಟಿ ಹಿಂದಕ್ಕೆ ಹೋದಾಗ ಮಾತ್ರ ಅವ್ರಿಗೆ ಆತ್ಮ ಕಾಣುತ್ತೆ. ಸೊ ಹಾಗಾಗಿ ಈ ರೀತಿ ಅಂದ ಸಂಮೋಹಿನಿ ಶಕ್ತಿ ಹಲವಾರು ವಿಜ್ಞಾನಿಗಳಿಗೆ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಲಿಟ್ರೇಚರ್ ನೋಡಿದ್ರೆ ಒಂದೆರಡು ಉದಾಹರಣೆ ಕೊಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ರಾಲ್ಫಾ ವಾಲ್ಡೋ ಎಮರ್ಸನ್ ಅನ್ನುವಂಥ ಪಯಂನ ಬರೀತಾನೆ ಬ್ರಹ್ಮ ಅಂತೇಳಿ. ಅದಕ್ಕೆ ನಮ್ಮಲ್ಲಿ ಬ್ರಹ್ಮನ ಆತ್ಮನಂತ ವೇದಾಂತದಲ್ಲಿ ಉಪನಿಷತ್ಸಲ್ಲಿ ಹೇಳುತ್ತಲ್ಲ ಅದನ್ನು ಓದಿ ಅಧ್ಯಯನ ಮಾಡಿ ಅದರ ಆಧಾರದ ಮೇಲೆ ಬರೀತಾನೆ. ಇನ್ನು ಈಟ್ಸ್ ಅನ್ನೋಂಥನು ಮೋಹಿನಿ ಮೋಹನ್ ಚಟರ್ಜಿ ಅನ್ನುವಂಥ ಒಬ್ಬ ಬಂಗಾಳಿ ತತ್ವಶಾಸ್ತ್ರಜ್ಞ, ಅವನನ್ನು ಉಪನ್ಯಾಸಗಳನ್ನು ಕೇಳಿ ಅವನಿಂದ ಪ್ರಭಾವಿತನಾಗಿ ಅವನು ಹಲವಾರು ಕಾವ್ಯಗಳನ್ನು ಬರೀತಾನೆ, ಇಲ್ಲ ಕವಿತೆಗಳನ್ನು ಬರೀತಾನೆ. ಇನ್ ಟಿ ಎಸ್ ಇಲಿಯಟ್ಸ್ ಮರ್ಡ್ರಿಂದ ಕೆತ್ತಗಳಂತ ಓದಿರ್ಬೋದು. ಹೇಗೆ ಫ್ರೆಂಚ್ನ 14ನೇ ಶತಮಾನದಲ್ಲಿ ಫ್ರೆಂಚ್ನ ರಾಜನಿಗೆ ಮತ್ತು ಅಲ್ಲಿನ ಬಿಷಪ್ಗೆ ಹೇಗೆ ಯುದ್ಧ ಆಯಿತು, ಧರ್ಮ ಮತ್ತು ಸೈನ್ಯಗೆ ಅಂಥೇಳಿ, ಮತ್ತು ಅವ್ರು ಹೇಗೆಲ್ಲ ಮರ್ಡರ್ ಆಯಿತು ಇತ್ಯಾದಿಗಳೆಲ್ಲ ಬರೆದಿದ್ದಾರೆ. ಒನ್ ಆಫ್ ದ ಫೇಮಸ್ ವರ್ಕ್ ಅವ್ನು. ಅವನ ಮೇಲೆ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಸಾಕಷ್ಟು ಪ್ರಭಾವ ಬೀರಿತ್ತು ಅಂತ ಹೇಳಿ ನಾವು ನೋಡ್ತೀವಿ. ಹೀಗೆ ನಾವು ಹಲವಾರು ಇದನ್ನು ಕೊಟ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ಅಲೆಕ್ಸಾಂಡರ್ ಬಂದ ನಮಗೆ ಒಂದಷ್ಟು ಆಕ್ರಮಣವನ್ನು ಮಾಡಿದ್ದ ಅಂತ ಹೇಳ್ತೀವಿ. ಇವತ್ತಿನ ಪಾಕಿಸ್ತಾನನ ಮುಗಿಸ್ಕೊಂಡು ಹೊರಟೋದ, ಆಮೇಲೆ ಮುಂದೆ ಬರಲಿಲ್ಲ ಅಂತ ನಮಗೆಲ್ಲ ಗೊತ್ತು. ಅವನು ಹೋಗ್ತಾನೆ, ಸತ್ತು ಹೋಗ್ತಾನೆ, ಅದೆಲ್ಲ ನಮಗೆ ಗೊತ್ತು. ಒಬ್ಬ ಸನ್ಯಾಸಿನ ಅವನು ಸೆರೆಕ್ ಫೇಸ್ ಮಾಡಲಿಕ್ಕಾಗಲಿಲ್ಲ ಅಂತೇಳಿ ದಂಡಮೀಶ ಅಂತ ಅನ್ನುವಂಥ ಒಬ್ಬ ಸನ್ಯಾಸಿ ಕಥೆಯನ್ನು ಕೂಡ ನಾನು ಹಿಂದೆ ಹೇಳಿದ್ದೆ. ಅವನು ಹೋದ್ಮೇಲೆ ಸೆಲ್ಕಸ್ ನಿಕೇಟರ್ ಅಂತ ಹೇಳಿ ಮತ್ತೊಬ್ಬ ಬರ್ತಾನೆ. ಮತ್ತೊಮ್ಮೆ ದಂಡತ್ತಿ ಭಾರತ ಹತ್ರ ಬಂದು ಅವನು ಹೊಡೆಸ್ಕೊಂಡು ವಾಪಸ್ ಹೋಗಬೇಕಾದ್ರೆ ಚಂದ್ರಗುಪ್ತ ಮೌರ್ಯ ಅಷ್ಟೊತ್ತಿಗೆ ಹೋಗಿ ಬಿಂದುಸಾರ ಬಂದಿರ್ತಾನೆ. ಕೊನೆ ಸೆಕ್ಯುಲಸ್ ನಿಲಿಕೇಟರು ಅವರ ಮಗಳನ್ನ ಹೆಲನ ಮದುವೆ ಮಾಡಿ ಬಿಂದುಸಾರನಿಗೆ ಹೊರಟೋಗ್ತಾನೆ. ಅದಾಗಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಇನ್ನೊಬ್ಬ ಮತ್ತೆ ಬರ್ತಾನೆ, ಡೆಮೋರಿಟಿಯಸ್ ಅಂತ ಹೇಳಿ, ಮತ್ತೆ ಅದೇ ಅವರೇನು ಗ್ರೀಕನೇ, ಬಂದು ಉಚ್ಚನಾಯಿತರ ಹೊಡ್ಸ್ಕೊಂಡು ಹೋಗ್ತಾನೆ. ಹೊಡ್ಸ್ಕೊಂಡು ಹೋದ್ಮೇಲೆ ಅವ್ರ ದೇಶದಲ್ಲಿ ರೋಮನ್ನರು ಬಂದರೆ ಅವ್ರ ಮೇಲೆ ಆಕ್ರಮಣ ಮಾಡಿದ್ರಿಂದ ಅವರು ದೇಶವನ್ನು ಕಳ್ಕೊಳ್ತಾರೆ, ಅವರ ರಾಜ್ಯವನ್ನು ಕಳ್ಕೊಳ್ತಾರೆ. ಯಾರು ಗ್ರೀಕರು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿ ನಮ್ಮ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕು ಅಂತಿದ್ರು, ಈಗ ಅವರೇ ಯಾವುದೇ ಜಾಗ ಇಲ್ಲದೆ ಇರಲಿಕ್ಕೆ ಮನೆ ಇಲ್ದಂಗೆ ಆಗುತ್ತೆ, ಅವರು ಬಂದು ನಮ್ಮ ಭಾರತದಲ್ಲಿ ಶರಣಾಗತರಾದಾಗ ನಮ್ಮ ರಾಜರು ನೀವು ಶರಣಾಗತರಾಗಿದ್ದೀರ ಬನ್ನಿ ಅಂತೇಳಿ ಅವ್ರಿಗೆ ಆಹ್ವಾನವನ್ನು ಕೊಟ್ಟು ಅವ್ರಿಗೆ ಇರಲಿಕ್ಕೆ ಜಾಗವನ್ನು ಕೊಡ್ತಾರೆ. ನೀವು ನಿಮ್ಮ ಧರ್ಮವನ್ನು, ನಿಮ್ಮ ಸಂಸ್ಕೃತಿಯನ್ನು, ನಿಮ್ಮ ಆಚಾರ ವಿಚಾರಗಳು ಏನಿದೆಯೋ ಅದನ್ನು ನೀವು ಹಾಗೆ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಬಂದಂಥ ಗ್ರೀಕರು ಹೇಳ್ತಾರೆ, ನಿಮ್ಮದೊಂದು ಅದ್ಭುತವಾದ ಸಂಸ್ಕೃತಿ, ನಿಮ್ಮದೊಂದು ವಿಶಿಷ್ಟವಾದ ಸಂಸ್ಕೃತಿ, ಹಾಗಾಗಿ ನಾವು ನಮ್ಮದನ್ನು ಯಾಕೆ ನಾವು ಫಾಲೋ ಮಾಡ್ಕೊಂಡು ಕೂತ್ಕೊಳ್ಳೋದು, ಅದು ಬದಲಾಗಿ ನಿಮ್ಮದನ್ನೇ ನಾವು ಫಾಲೋ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲದೆ
ಅವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸ್ವೀಕರಿಸಿಕೊಂಡು ಹಿಂದೂಗಳಾಗಿ ಅವರು ಭಾರತದಲ್ಲಿ ಮರ್ಜಾಗ್ಬಿಡ್ತಾರೆ. ಇದು ನಾವು ಶಕರಲ್ಲಿ ನೋಡ್ಬೋದು, ಕುಶಾನರಲ್ಲಿ ನೋಡ್ಬೋದು, ಹುಣರಲ್ಲಿ ನೋಡ್ಬೋದು, ಮಂಗೋಲಿನ ಕೆಲವೇ ಕೆಲವು ವ್ಯಕ್ತಿಗಳನ್ನು ನಾವು ನೋಡ್ಬೋದು, ಗ್ರೀಕರಲ್ಲಿ ನೋಡ್ಬೋದು, ಕೆಲವು ರೋಮನ್ರಲ್ಲಿ ನೋಡ್ಬೋದು. ಹೀಗೆ ಸಂಮೋಹಿನಿ ಶಕ್ತಿ ಅಂತ ಸ್ವಾಮೀಜಿ ಏನು ಮಾತಾಡ್ತಾರಲ್ಲ, ಇತಿಹಾಸವನ್ನು ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಹೋದರೆ ಎಷ್ಟು ಜನ ನಮ್ಮ ಭಾರತವನ್ನು ಆಕ್ರಮಣ ಮಾಡಲಿಕ್ಕೆ ಬರಬೇಕು ಅಂತೇಳಿ ಬಂದವರು ಎಷ್ಟೋ ಜನ ಕನ್ವರ್ಟ್ ಆಗಿರೋರು ಇದ್ದಾರೆ ಅನ್ನುವಂಥ ಕೆಲವು ವಿಷಯಗಳನ್ನು ಸ್ವಾಮೀಜಿಯವರ ಒಂದು ಮಾತಿನಲ್ಲಿ ಎಷ್ಟು ವಿಷಯಗಳು ನಾವು ತಿಳ್ಕೊಳ್ಬೋದು ಅನ್ನೋದಕ್ಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ಈ ಮೂಢನಂಬಿಕೆಗಳ ವಿಚಾರವನ್ನು ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಈ ಮೂಢನಂಬಿಕೆಗಳು ಅಂತ ಏನಿದೆ ಅಂದರೆ ನಾನು ಯಾವಾಗಲೂ ತಮಾಷೆಯಾಗಿ ಹೇಳ್ತಾ ಇರ್ತೀನಿ. ಏನಪ್ಪ ಅಂತಂದರೆ, ನಾವು ನಮ್ಮ ಧರ್ಮವನ್ನು ಸರಿಯಾಗಿ ಅಧ್ಯಯನ ಮಾಡಲಿಲ್ಲ, ನಮ್ಮ ಧರ್ಮದ ಶಾಸ್ತ್ರ ಗ್ರಂಥಗಳನ್ನು ಇತ್ಯಾದಿಗಳನ್ನೆಲ್ಲ. ಇನ್ನು ಅದಲ್ಲದೆ ಇತರ ಧರ್ಮಗ್ರಂಥಗಳನ್ನು, ಇತರ ಧರ್ಮದ ಬಗ್ಗೆ, ಇತರ ಧರ್ಮಗ್ರಂಥಗಳ ಬಗ್ಗೆನೂ ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ನಮಗೆ ನಮ್ಮ ಧರ್ಮದ ಬಗ್ಗೆನೂ ಸ್ಪಷ್ಟವಾದ ಕಲ್ಪನೆ, ಸ್ಪಷ್ಟವಾದ ಜ್ಞಾನ ಇಲ್ಲ. ಬೇರೆ ಧರ್ಮಗಳ ಬಗ್ಗೆಯೂ ಕೂಡ ನಮಗೆ ಸ್ಪಷ್ಟವಾದ ಜ್ಞಾನ ಇಲ್ಲ. ಸುಮ್ಮನೆ ಅಲ್ಲೊಂದು ಸ್ವಲ್ಪ ಕೇಳಿಬಿಟ್ಟು, ಅವರಿವರು ಆಡಿದ ಮಾತನ್ನು ಕೇಳಿಬಿಟ್ಟು ನಾವು ಮಾತಾಡ್ತಾ ಇರ್ತೀವಿ. ಬೇರೆ ಬೇರೆ ಧರ್ಮಗಳಲ್ಲೂ ಕೂಡ ಯಾವ ರೀತಿ ಕಂದಾಚಾರಗಳು, ಮೂಢನಂಬಿಕೆಗಳಿದೆ ಅನ್ನೋದಕ್ಕೆ ನಿಮಗೊಂದೆರಡು ಇದು ಮಾಡ್ತೀನಿ. ವಿಶೇಷವಾಗಿ ಭಾರತದ ಕ್ರೈಸ್ತರ ಪರಂಪರೆಯಲ್ಲಿ ಇಟ್ಕೊಂಡು ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಏನು ನಮ್ಮಲ್ಲಿ ಇವತ್ತು ನೀವು ತಿರುಪ್ತಿಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಎಲ್ಲ ಅದು ಹೋದ ಶೇವ್ ನಾವು ಮುಂಡನವನ್ನು ಮಾಡಿಸ್ಕೊಳ್ತೇವೆ, ದೇವ್ರಿಗೆ ಹರಕೆಯನ್ನು ಹೊತ್ಕೊಂಡು ಮುಂಡನ ಮಾಡಿಸ್ಕೊಳ್ತೀವಿ. ಅದನ್ನು ನೀವು ನೋಡಿದ್ರೆ ಕ್ರೈಸ್ತ ಧರ್ಮದಲ್ಲೂ ಭಾರತೀಯ ಕ್ರೈಸ್ತರಲ್ಲೂ ಕಾಣುತ್ತೆ. ಇನ್ನು ನಾವು ಹರಕೆ ಹೊತ್ಕೊಳ್ತೀವಿ, ಅಪ್ಪ ನನಗೆ ಮಗು ಆಗಬೇಕು, ನನಗೆ ಆ ಕಷ್ಟ ಬರದೇ ಇರಲಿ, ಈ ಕಷ್ಟ ಬರದಿನ ಹರಕೆಗಳೇನು ಹೊತ್ಕೊಳ್ತೀವೋ ಅದು ಕ್ರೈಸ್ತ ಧರ್ಮದಲ್ಲೂ ಕಾಣುತ್ತೆ. ಇನ್ನು ನಮ್ಮಲ್ಲಿ ದೆವ ಬಿಡಿಸೋ ಅಂತೆಲ್ಲ ಹೇಳ್ತಾ ಇರ್ತೀವಿ, ಅದು ಕ್ರೈಸ್ತ ಧರ್ಮದಲ್ಲೂ ಕಾಣುತ್ತೆ. ಇನ್ನು ನಾವು ಆ ಪೂಜೆ ಈ ಪೂಜೆ ಅಂತ ಹೇಳಿ ದುಡ್ಡು ಕೊಟ್ಟೆಲ್ಲ ಮಾಡಿಸೋದು, ತೇರೆಳಿಸೋದು, ಪ್ರಾಕಾರೋತ್ಸವ ಅಂತ ಹೇಳ್ತಾ ಪ್ರಾಕಾರೋತ್ಸವ ಮಾಡೋದೆಲ್ಲ ನೋಡ್ತೀವಿ. ಅದು ಕ್ರೈಸ್ತ ಧರ್ಮದಲ್ಲೂ ಕೊಟ್ಟು ಕೂಡ ದುಡ್ಡನ್ನು ಕೊಟ್ಟು ತೇರುಗಳು ಎಳೆಸುವಂಥದ್ದನ್ನು ಕಾಣುತ್ತದೆ. ಇನ್ನು ಅವರಲ್ಲಂತೂ ಪ್ರೊಟೆಸ್ಟೆಂಟ್ ಧರ್ಮ ಬಂದಿದ್ದೇ ಒಂದು ದೊಡ್ಡ ಕಾರಣ, ಮುಖ್ಯ ಕಾರಣ ಯಾವುದಪ್ಪ ಇದೊಂದು ಏನಪ್ಪ ಅಂದರೆ, ನೀವು ಇಷ್ಟು ದುಡ್ಡು ಕೊಟ್ಟರೆ ನಿಮಗೊಂದು ಪಾಸನ್ನು ಕೊಡ್ತೀವಿ, ಆ ಪಾಸ್ ಇದ್ದರೆ ನಿಮಗೆ ನೇರವಾಗಿ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ. ಅಂದರೆ ನೀವೇನೆಲ್ಲ ತಪ್ಪು ಮಾಡಿರ್ಬೋದು, ನೀವೇನಿದ್ರೆ ಅತ್ಯಾಚಾರ ಅನಾಚಾರಗಳು ಮಾಡಿರ್ಬೋದು, ಕೆಟ್ಟ ಕೆಲಸಗಳನ್ನು ಮಾಡಿರ್ಬೋದು, ಆದರೂ ಕೂಡ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತೇಳಿ 12-13ನೇ ಶತಮಾನದಲ್ಲಿ ಪ್ರಾಯಶಃ ಇದಾಗುತ್ತೆ. ಈ ರೀತಿ ಮೂಢಾಚಾರ ಕಂದಾಚಾರಗಳು ಕ್ರೈಸ್ತ ಧರ್ಮದಲ್ಲೂ ಕೂಡ ಇದೆ, ಅದೇ ರೀತಿ ಇಸ್ಲಾಂ ಧರ್ಮದಲ್ಲೂ ಕೂಡ ಇದೆ. ವಿಶೇಷವಾಗಿ ನೀವು ನೋಡಿದ್ರಿ ಅಂತಂದರೆ, ಹಜ್ ಯಾತ್ರೆಗೆ ಹೋದಾಗ ಮದೀನಾದಲ್ಲೋ ಇಲ್ಲ ಮೆಕ್ಕಾದಲ್ಲೋ ಈ ರೀತಿ ಇದೆ, ಒಂದು ಕಲ್ಲಿನ ಕಂಬ ಇದೆ ಹೆಚ್ಚು ಕಡಿಮೆ ಆ ರೀತಿ, ಅಲ್ಲಿ ಜನ ಕಲ್ಲು ತಗೊಂಡು ಹೊಡಿತಾರೆ. ಏನಪ್ಪ ಅಂದರೆ ಸೈತಾನನ್ನು ಕಟ್ಟಾಕಿದಾರಂತೆ, ಹಾಗಾಗಿ ಅವನಿಗೆ ಸೈತಾನಿಗೆ ಹೊಡಿಬೇಕು ಅಂತ, ಅವನು ನಮಗೆ ತೊಂದರೆ ಮಾಡ್ತಾನೆ ಅನ್ನುವಂಥ ಒಂದು ಭಾವನೆ. ಅದೇ ರೀತಿ ನಾವ್ಯಾವುದೋ ದೇವರಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ಕಲ್ಲು ಹಾಕಿದ್ವಿ, ಒಂದು ಕಲ್ಲು ಕಟ್ಟಿದ್ವಿ ಅಂದರೆ ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ. ಅದೇ ರೀತಿ ಇಸ್ಲಾಂ ಧರ್ಮದ ಕೂಡ ಹಜ್ ಪಿಲ್ಗ್ರಿಮೇಜ್ಗೆ ಹೋದಾಗ ಅವರು ಕೂಡ ಅದೇ ರೀತಿ ಮಾಡ್ತಾರೆ, ಶ್ವೇತ ವಸ್ತ್ರಧಾರಿಗಳಾಗಿರ್ತಾರೆ. ಆ ಸಮಯದಲ್ಲಿ ಅವರೂ ಕೂಡ ಮಾಂಸಾಹಾರವನ್ನು ನಿಷೇಧ ಪಡಿಸ್ತಾರೆ, ಯಾವುದೇ ರೀತಿಯ ಸಂಭೋಗಗಳನ್ನು ಮಾಡೋದಿಲ್ಲ, ಪವಿತ್ರ ಜೀವನವನ್ನು ನಡೆಸಬೇಕು, ವ್ರತಧಾರಿಗಳಾಗಿರಬೇಕು ಇತ್ಯಾದಿಗಳೆಲ್ಲ. ಇನ್ನು ತಲಾಖಿನ ವಿಷಯ ಸಾಕಷ್ಟು ಚರ್ಚೆಗಳಾಗಿದೆ. ಇನ್ನು ಮುಸ್ಲಿಮೇತರ ಯಾರೇ ಇದ್ರೂ ಅವ್ರನ್ನ ನೀವು ಎಷ್ಟು ಜನ ಕೊಲ್ಲುತ್ತೀರೋ, ಎಷ್ಟು ಜನ ಸಾಯಿಸ್ತೀರೋ, ನಿಮ್ಗೆ ಅಷ್ಟು ದೊಡ್ಡ ಸ್ವರ್ಗ, ಅಷ್ಟು ಚೆನ್ನಾಗಿರೋ ಸ್ವರ್ಗ ನಿಮಗೆ ಸಿಗುತ್ತೆ ಅಂತ. ಯಾವೊಬ್ಬ ದೇವರೂ ಕೂಡ ಒಬ್ಬ ಮನುಷ್ಯನನ್ನು ಒಂದು ಜೀವನ ಹಿಂಸಿಸು, ಕೊಲ್ಲು, ಕೊಂದು ಹಾಕು ಅಂತ ಹೇಳುತ್ತಾ, ಗ್ಯಾರಂಟಿ ಹೇಳೋದಿಲ್ಲ. ಈ ರೀತಿಯಾದ ಕಂದಾಚಾರಗಳು ಇಷ್ಟೊಂದಿದೆ. ಇನ್ನು ನೀವು ಬಿಬಿ ಫಾತಿಮಾ ಮಕ್ಕಳು ಹಸನ್ ಮತ್ತು ಹುಸೇನ್ ಅಂತೇಳಿ ಅವರಿಬ್ಬರನ್ನ ಯಹೂದಿಗಳು ಕೊಲ್ತಾರೆ. ಸೊ ಅದನ್ನು ದುಃಖ ಶೋಕ ಸಂತಾಪದ ದಿವಸವಾಗಿ ಮುಸ್ಲಿಮರು ಆಚರಣೆ ಮಾಡ್ತಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಅವರನ್ನು ಸಾಯಿಸಿದ್ರು ಅಂಥೇಳಿ ಅಲ್ಲಿ ರಕ್ತಪಾಯಿತ ಅಂತ ಆಯಿತು ಅಂಥೇಳಿ ಇವತ್ತು ಹಲವಾರು ಕಡೆ ಹಲವಾರು ಜನ ಮುಸಲ್ಮಾನರು, ಇಲ್ಲ ಮುಸಲ್ಮಾನರಲ್ಲಿ ಹಲವಾರು ಪಂಗಡಗಳು ಚಾಕುವಿನಿಂದ ಇಲ್ಲಾಂದರೆ ಹಗ್ಗಗಳಿಂದ ಇಟ್ಕೊಂಡು ಅವ್ರಿಗೆ ಒಡೆದು ಶಿಕ್ಷಣ ಕೊಟ್ಟು ರಕ್ತ ಬರೋಂಗೆ ನೋಡ್ಕೊಳ್ತಾರೆ. ಸೊ ಈ ರೀತಿ ಹೆಣ್ಮಕ್ಳಿಗೆ ಆತ್ಮವಿಲ್ಲ, ಅದೊಂದು ಭೋಗದ ವಸ್ತು ಅಂತೇಳಿ ಇಸ್ಲಾಂ ಧರ್ಮದಲ್ಲೂ ಕೂಡ ಕೆಲವು ಹೇಳೋದನ್ನು ನಾನು ಕೇಳಿದ್ದೀನಿ. ಈ ರೀತಿ ಈ ಮೂಢಾಚಾರ ಕಂದಾಚಾರಗಳು ಅಂತ ಏನಿದೆಯಲ್ಲ, ಇದನ್ನು ಪ್ರತಿಯೊಂದು ಸಂಸ್ಕೃತಿಯಲ್ಲೂ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಗೊತ್ತಿದ್ದೋ ಗೊತ್ತಿದ್ದೋ ಬಂದ್ಬಿಟ್ಟಿರುತ್ತೆ. ಅದೇ ರೀತಿ ಬೇರೆ ಬೇರೆ ಧರ್ಮಗಳಲ್ಲೂ ಇದೆ. ಆದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹಿಂದೂ ಧರ್ಮಕ್ಕೆ ನಾವು ತುಲನೆ ಮಾಡಿದ್ರೆ, ಹಿಂದೂ ಧರ್ಮಕ್ಕೆ ನಾವೇನು ಕಂಪೇರ್ ಮಾಡಿದ್ರೆ, ಬೇರೆ ಬೇರೆ ಧರ್ಮದಲ್ಲಿ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮದಲ್ಲಿ ಅದು ಹೆಚ್ಚಾಗಿದೆ. ಮತ್ತು ಸೈಂಟಿಫಿಕ್ ಎವಲ್ಯೂಷನ್, ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್, ಸೈಂಟಿಫಿಕ್ ಥಿಯರೀಸ್ ಅಂತ ಏನಂದರೆ, ಸೈಂಟಿಸ್ಟ್ ಏನಾದರೂ ಪ್ರಶ್ನೆ ಮಾಡಿದ್ರು ಅಂತಂದರೆ, ನಮ್ಮ ಧರ್ಮ ವೈದಿಕ ಧರ್ಮ ವೇದಾಂತ ಅದಕ್ಕೆ ತಕ್ಕ ಪ್ರತ್ಯುತ್ತರಗಳನ್ನು ನಾವು ಕೊಡ್ಬೋದು, ಬಿಟ್ಟರೆ ಬೇರೆ ಧರ್ಮಗಳು ನಾವು ಕೊಟ್ಟಷ್ಟು ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದರು ಇಲ್ಲಿ ಹೇಳ್ತಿದ್ದಾರೆ. ಪ್ರಿಯ ಮಿತ್ರರೇ, ಇದು ಈ ಮಾತುಗಳು ನಮ್ಗೆ ಕೇಳಿದಾಗ ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಯಾವ ರೀತಿಯ ಕಲ್ಪನೆಗಳು ನಮ್ಗೆ ಇವಾಗ ಮೂಡ್ತಾ ಇರುತ್ತೆ, ಯಾವ ರೀತಿ ನಮ್ಮ ಧೋರಣೆ, ನಮ್ಮ ಆಲೋಚನೆ, ನಮ್ಮ ದೃಷ್ಟಿಕೋನಗಳೇ ಬದಲಾಗ್ತಾ ಇರುತ್ತೆ ಅಂತ ನಿಮಗೆ ಈಗ ಅನಿಸುತ್ತೆ ಅಂತ ಅಂದ್ಕೊಂಡು ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸ್ವಾಮೀಜಿ ಸೈಂಟಿಫಿಕ್ ಆಸ್ಪೆಕ್ಟ್ಸ್ ಬಗ್ಗೆ, ನಮ್ಮ ವೇದಾಂತ ಧರ್ಮದ ಬಗ್ಗೆ ಮಾತಾಡ್ತಾರೆ. ಏನು ಕನ್ಸರ್ವೇಷನ್ ಆಫ್ ಎನರ್ಜಿ,
ದ ಟೋಟಲ್ ಅಮೌಂಟ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್, ಇಟ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ನಾವೆಲ್ಲ ಕೇಳಿದ್ವಿ. ಆ ಏನು ಇಡೀ ವಿಶ್ವದಲ್ಲಿ ಶಕ್ತಿ ಅನ್ನೋದಿದೆ, ಆ ಶಕ್ತಿಯನ್ನು ನಾವು ಹೊಸದಾಗಿ ಹುಟ್ಟಾಕ್ಲಿಕ್ಕೂ ಆಗಲ್ಲ, ಅದನ್ನು ಸಂಹಾರ ಮಾಡಲಿಕ್ಕೂ ನಾಶ ಮಾಡಲಿಕ್ಕೂ ಆಗಲ್ಲ, ಅದು ಬರೀ ರೂಪಾಂತರಗೊಳ್ಳುತ್ತೆ ಅಂತೇಳಿ ಇವತ್ತು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಅದೇ ರೀತಿ ಪುರಾಣಗಳನ್ನು ಸೃಷ್ಟಿಕ್ರಿಯೆಯನ್ನು ನಾವು ಹೇಳಿದ್ರು ಕೂಡ ನಮ್ಮ ನಿಜವಾಗ್ಲೂ ವೈದಿಕ ವೇದಗಳು ಮತ್ತು ನಮ್ಮ ವೇದಾಂತ ಸೃಷ್ಟಿಯನ್ನು ನಾವು ಒಪ್ಪೋದಿಲ್ಲ. ಸೃಷ್ಟಿನ ಒಪ್ಪೋದೇ ಇಲ್ಲ ಅಂತಂದರೆ ಕ್ರಿಯೇಷನ್ ಯಾವುದೋ ಒಂದು ಸಮಯದಲ್ಲಿ ಪ್ರಾರಂಭ ಆಯಿತು ಅನ್ನೋದು ನಮ್ಮವ್ರು ಒಪ್ಕೊಳ್ಳೋದೇ ಇಲ್ಲ. ಸೃಷ್ಟಿದು ಯಾವಾಗಲೂ ಇದೆ, ಬರೀ ಅದು ರೂಪಾಂತರಗೊಳ್ತಾ ಇರುತ್ತಷ್ಟೇ. ಈಗ ಉದಾಹರಣೆಗೆ ಒಂದು ಬೀಜ ಇತ್ತು, ಅದೊಂದು ಸಸಿ ಆಯಿತು, ಗಿಡವಾಯಿತು, ಮರ ಆಯಿತು, ಅದಿನ್ನೊಂದು ಹತ್ತಾರು ಮರಕ್ಕೆ ಅದೊಂದು ಇದ್ರೂಪ ಕೊಟ್ಟು ಆ ಮರ ಬಿದ್ದೋಯ್ತು, ಅದು ಮತ್ತೆ ಮಣ್ಣಾಯಿತು, ಪಂಚಭೂತಗಳಾಯಿತು, ಪಂಚಭೂತಗಳನ್ನು ಮತ್ತೊಂದು ಬೀಜವ ರೂಪದಲ್ಲಿ ಬಂದು ಮರ ಆಗಿ ಮತ್ತೆ ಪಂಚಭೂತಗಳಿಗೆ ಹೋಗುತ್ತೆ. ಈ ಥರ ಒಂದು ರೌಂಡ್ ಸೈಕಲ್ ಆಗುತ್ತೆ ಬಿಟ್ಟರೆ, ನಮ್ಮಲ್ಲಿ ಅದು ರೂಪಾಂತರಗಳುಗೊಳ್ತಾ ಇರ್ತವೆ ಬಿಟ್ಟರೆ ಇನ್ನು ಹೊಸದಾಗಿ ಯಾವುದು ಪ್ರಾರಂಭ ಆಗುವುದಿಲ್ಲ ಅಂತೇಳಿ ನಮ್ಮ ವೇದದಲ್ಲಿ ನಾವು ಸ್ಪಷ್ಟವಾಗಿ ಇದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಇದನ್ನೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯ ಆಧಾರದ ಮೇಲೆ ಸ್ವಾಮೀಜಿ ಮಾತಾಡ್ತಾರೆ. ಇನ್ನು ಜೀವಾತ್ಮ, ಆತ್ಮ ಅಂದರೆ ಏನು? ಇಡೀ ಅದು ಯಾವುದೇ ಕತ್ತಿ ಸಾಯಿಸ್ಲಿಕ್ಕಾಗಲ್ಲ, ಯಾವುದೇ ವೆಪನ್ಸಿಂದ ಅದನ್ನು ಸಾಯಿಸ್ಲಿಕ್ಕಾಗಲ್ಲ, ನೀರಿಂದ ನೆನೆಸ್ಲಿಕ್ಕಾಗಲ್ಲ, ಬೆಂಕಿಯಿಂದ ಒಣಗಿಸ್ಲಿಕ್ಕಾಗಲ್ಲ, ಗಾಳಿಯಿಂದ ಒಣಗಿಸ್ಲಿಕ್ಕಾಗಲ್ಲ, ಅದು ಯಾವಾಗಲೂ ಇರುವಂಥದ್ದು, ಯಾವಾಗಲೂ ಚೇತನವಾದದ್ದು, ಯಾವಾಗಲೂ ಆನಂದಮಯವಾದದ್ದು, ಯಾವಾಗಲೂ ಜ್ಞಾನಮಯವಾದದ್ದು, ಅದು ಯಾವುದೋ ಅದನ್ನೇ ಆತ್ಮ, ಅದನ್ನೇ ಬ್ರಹ್ಮನ್ ಅಂತ ಕರಿತೀವಿ, ಅದೇ ನಾವು ಅಂಥೇಳಿ ಏನು ಇಡೀ ವಿಶ್ವದ ಸಾಲಿಡಾರಿಟಿ ಆಫ್ ದ ಯೂನಿವರ್ಸ್ ಅಂತ ಹೇಳ್ತೀವಿ. ಸಾಲಿಡಾರಿಟಿ ಆಫ್ ದ ಟ್ರೂತ್ ಅಂತ ನಾವೇನು ಹೇಳ್ತೀವಲ್ಲ, ಸತ್ಯದ ಕೊನೆಯ ಹಂತವನ್ನು ನಾವೀಗಾಗಲೇ ತಲುಪಿಬಿಟ್ಟಿದ್ದೀವಿ. ಆದರೆ ಬೇರೆ ಧರ್ಮಗಳು ಮತ್ತು ಇವತ್ತು ಎಂಪಿರಿಕಲ್ ಸೈನ್ಸ್ ಅಂತ ನಾವು ಹೇಳ್ತೀವಲ್ಲ, ಅದಿನ್ನೂ ತಲುಪಬೇಕಾಗಿದೆ ಅಂತ ಸ್ವಾಮೀಜಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮತ್ತು ಅನಂತದ ಬಗ್ಗೆ ನಾವು ಸೃಷ್ಟಿ ಯಾಕೆ ಪ್ರಾರಂಭ ಆಯಿತು, ಸೃಷ್ಟಿ ಪ್ರಾರಂಭ ಯಾವಾಗಾಯಿತು ಅಂತ ಹೇಳೋಕೆ ಆಗೋದಿಲ್ಲ ಅಂತೇಳಿ. ಇವತ್ತು ನಾವೇನೇನೋ ಹೇಳ್ಬಿಟ್ಟು ಬಿಗ್ ಬ್ಯಾಂಗ್ ಥಿಯರಿಯನ್ನು ಹೇಳಿದ್ರು, ಐ ಥಿಂಕ್ ಸ್ಟೀಫನ್ ಹಾಕಿನ್ಸ್ ಹೇಳಿದ್ದು ಅಂತ ಕಾಣುತ್ತೆ. ಅದೇ ಸ್ಟೀಫನ್ ಹಾಕಿನ್ಸು ಬಿಗ್ ಬ್ಯಾಂಗ್ ಥಿಯರಿಯನ್ನು ಹೇಳಿ ಗಾಡ್ ಡಸಂಟ್ ಎಕ್ಸಿಸ್ಟ್ ಅಂತೇಳಿ ಇಡೀ ಅವರ ಇಡೀ ಜೀವನವನ್ನೇ ಅವರು ಅದ್ರ ಬಗ್ಗೆ ಸಾಕಷ್ಟು ವಾದವನ್ನು ಮಾಡಿ ಕೊನೆಗೆ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ಕೊನೆಗೆ ಸಾಯೋದಕ್ಕಿಂತ ಮುಂಚೆ ದೇರ್ ಮೇ ಬಿ ಗಾಡ್ ಎಕ್ಸಿಸ್ಟ್ ಅಂತೇಳಿ ಗಾಡ್ ಪಾರ್ಟಿಕಲ್ ಬಗ್ಗೆ ಮಾತಾಡ್ತಾ ಅವರೇ ಕೊಟ್ಟಂಥ ಬಿಗ್ ಬ್ಯಾಂಗ್ ಥಿಯರಿಯನ್ನು ಬಿಗ್ ಬ್ಯಾಂಗ್ ಥಿಯರಿ ಕೊಲ್ಯಾಪ್ಸಸ್, ಬಿಗ್ ಬ್ಯಾಂಗ್ ಥಿಯರಿ ಇಸ್ ನಾಟ್ ಟ್ರೂ ಅಂತೇಳಿ ಅವರೇ ಅದನ್ನು ಅಲ್ಲಗೆಳೆದು ಪ್ರಾಣವನ್ನು ಕೆಲವು ವರ್ಷಗಳ ಹಿಂದೆ ಪ್ರಾಣವನ್ನು ಬಿಟ್ಟರು ಅಂತ ನಾವು ನೋಡ್ತೀವಿ. ಆ ಬಿಗ್ ಬ್ಯಾಂಗ್ ಥಿಯರಿ ಕೂಡ ಇವತ್ತು ಬ್ಯಾಂಗ್ ಆಯಿತು ಅಂದರೆ ಬಿದ್ದೋಯ್ತು. ಸೊ ಇಡೀ ಜಗತ್ತು ಯಾವಾಗ ಹುಟ್ಕೊಳ್ತು, ಹೇಗೆ ಹುಟ್ಕೊಳ್ತು, ಯಾವಾಗ ಹುಟ್ಕೊಳ್ತು ಅಂಥೇಳಿ ಮಿಲಿಯನ್ ಅಲ್ಲ ಬಿಲಿಯನ್ ವರ್ಷಗಳ ಹಿಂದೆ ಯಾವಾಗ ಹುಟ್ಕೊಳ್ತು ಅಂತ ನಮ್ಮ ಇವತ್ತು ಸೈನ್ಸು ಹೇಳಲಿಕ್ಕಾಗಿಲ್ಲ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಇಡೀ ವಿಶ್ವದಲ್ಲೇ ಮೊದಲನೇ ತತ್ವಶಾಸ್ತ್ರ ಹುಟ್ಟಿದ್ದು ಯಾವುದಪ್ಪ ಅಂದರೆ ಸಾಂಖ್ಯ. ಇವನ್ ವೇದಾಂತಿಕನ ಮುಂಚೆ ಬಂದಂಥ ಸಾಂಖ್ಯ ತತ್ವಶಾಸ್ತ್ರ ಏನು ಕಪಿಲ ಅನ್ನುವಂಥ ಋಷಿ ಕೊಟ್ಟನೋ ಅದರಲ್ಲೇ ತುಂಬ ಚೆನ್ನಾಗಿ ಕಾಸ್ಮಾಲಜಿಯಿಂದ ಚತುರ್ವಿಂಶತಿ ತತ್ವ 24 ಕಾಸ್ಮಿಕ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಅದು ಎಷ್ಟು ಚೆನ್ನಾಗಿ ಪ್ರಕೃತಿಯಿಂದ ಹಿಡಿದು ನಮಗೆ ಜಗತ್ತು ನಮ್ಮ ಕಣ್ಮುಂದೆ ಕಾಣುವಂಥ ಜಗತ್ತು ಜಗತ್ತಿನ ಭಾಗಗಳು ಜಗತ್ತಿನಲ್ಲಿ ಕಾಣುವಂಥ ವಸ್ತುಗಳು ಎಲ್ಲವೂ ಕೂಡ ಹೇಗೆ ಬಂತು ಅಂತೇಳಿ ತುಂಬ ಸೂಕ್ಷ್ಮವಾಗಿ ಮೂಲ ತಾತ್ವಿಕವಾಗಿ ಹೇಳ್ತಾರೆ. ಅದು ನಮ್ಮ ವೇದಾಂತಗಳನ್ನು ಹೇಳಿದೆ, ವೇದಗಳು ಕೂಡ ಹೇಳಿದೆ. ಸೊ ಸೈಂಟಿಫಿಕ್ ಆಗಿ ನಮ್ಮ ವೇದಗಳು ಇನ್ನೂ ಹೆಚ್ಚು ಅಡ್ವಾನ್ಸ್ಡ್ ಅನ್ನುವಂಥದ್ದನ್ನು ಸ್ವಾಮೀಜಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇನ್ನು ಎವಲ್ಯೂಷನ್, ಕ್ರಿಯೇಷನ್ನ ನಾವು ಅಕ್ಸೆಪ್ಟೇ ಮಾಡಲ್ಲ, ಇನ್ನು ಎವಲ್ಯೂಷನ್ ಮತ್ತು ಇನ್ವಲ್ಯೂಷನ್ನ ನಾವು ಹೇಳ್ತೀವಿ. ಇನ್ನು ಡಾರ್ವಿನ್ಸ್ದು ಎವಲ್ಯೂಷನ್ ಥಿಯರಿ ಬಂದಾಗ ಇಡೀ ವಿಶ್ವವೇ ಬೆಗರ್ಬಾಯಿತು, ಇಡೀ ವಿಶ್ವ ಅದನ್ನು ಸ್ವೀಕರಿಸ್ತು. ಆದರೆ ಸ್ವಾಮಿ ವಿವೇಕಾನಂದರು ಅದನ್ನು ಅಲ್ಲಗೆಳಿತಾರೆ. ಯಾಕೆ? ಈ ಎವಲ್ಯೂಷನ್ ಥಿಯರಿ ಪ್ರಾಣಿ ಸಂಕುಲಕ್ಕೆ ಬೇಕೇ ಸರಿಯಾಗ್ಬೋದು, ಆದರೆ ಮಾನವ ಸಂಕುಲಕ್ಕೆ ಸರಿಯಾಗಲ್ಲ. ಯಾಕೆ? ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಹೇಳಿ ಅದನ್ನು ಹೇಳ್ತಾರೆ. ನ್ಯಾಚುರಲ್ ಸೆಲೆಕ್ಷನ್, ಸರ್ವೈವಲ್ ದ ಫಿಟೆಸ್ಟ್ ಅಂದರೆ ಒಬ್ರಿಗೊಬ್ರು ಕಾದಾಡಿ ಕಾದಾಡಿ ನಾವು ಬದುಕಬೇಕು ಅಂತ ಹೇಳಿ. ನಿಜವಾಗ್ಲೂ ಇಲ್ಲ, ಅದು ಪ್ರಾಣಿ ಸಂಕುಲಕ್ಕೆ ಸರಿಯಾಗ್ಬೋದು ಏನೋ, ಆದರೆ ಮನುಕುಲಕ್ಕಲ್ಲ. ಮನುಕುಲದ ಟ್ಯಾಗ್ಲೈನ್ ಏನಿರಬೇಕು ಅಂದರೆ ಲೀವ್ ಅಂಡ್ ಲೆಟ್ ಲೀವ್. ನಾನು ಚೆನ್ನಾಗಿ ಬದುಕ್ತೀನಿ, ಹತ್ತಾರು ಜನ ನೂರಾರು ಜನ ನನ್ನಂತೆ ಚೆನ್ನಾಗಿ ಬದುಕಬೇಕು ಅಂತ ಆಲೋಚನೆ ಇರಬೇಕು ಅಂತೇಳಿ ಡಾರ್ವಿನ್ತಿಲಿರುವಂಥ ನ್ಯೂನ್ಯತೆಗಳನ್ನು ಸ್ವಾಮಿ ವಿವೇಕಾನಂದರು ತೋರಿಸ್ತಾ ಅಲ್ಲೇ ಗೆಳೆತಾರೆ ಪಾಶ್ಚಾತ್ಯ ದೇಶದಲ್ಲಿ. ಹೀಗೆ ನಮ್ಮ ವೇದಾಂತ ತತ್ವ, ನಮ್ಮ ವೇದದಲ್ಲಿ ಹೇಳಿರುವಂಥ ತತ್ವಗಳು, ಮೂಲಭೂತ ತತ್ವಗಳು ವಿಜ್ಞಾನಕ್ಕೆ ಎಷ್ಟು ಹತ್ತಿರವಾಗಿತ್ತು, ಎಷ್ಟು ವೈಜ್ಞಾನಿಕವಾಗಿತ್ತು ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಅದು ದೇವವಾಣಿ, ಅದನ್ನೇ ಉಪನಿಷತ್ ಅಂತ ಹೇಳಿ ಮಾತಾಡ್ತಾರೆ ಸ್ವಾಮಿ ವಿವೇಕಾನಂದರು. ಇದನ್ನು ಮಾತಾಡಿದ ಮೇಲೆ ಧರ್ಮದ ಬಗ್ಗೆ ಸ್ವಾಮೀಜಿ ಮಾತಾಡ್ತಾರೆ. ಇನ್ನೊಂದು, ನಾವು ಕತ್ತಿಯನ್ನು ಇಟ್ಕೊಂಡು ಇಲ್ಲ ಕೋವಿನ ಇಟ್ಕೊಂಡು ನಮ್ಮ ಧರ್ಮವನ್ನು ಇಲ್ಲ ನಮ್ಮ ಸಂಸ್ಕೃತಿಯನ್ನು ನಮ್ಮ ವಿಚಾರಗಳನ್ನು ಪ್ರಸಾರ ಮಾಡಲಿಲ್ಲ ಅಂತಂದ್ವಿ, ಆದರೆ ನಮ್ಮ ಇಲ್ಲಿನ ತತ್ವಗಳು ಎಲ್ಲ ಕಡೆ ಹೋಗಿತ್ತಲ್ಲ ಅಂತ ಅಂತಾರಲ್ಲ, ಮತ್ತು ಹೇಗೆ ಪ್ರಸಾರ ಮಾಡಿದ್ವಿ ಅಂದರೆ ನಾವು ನಮ್ಮ ಮೂಲಭೂತ ತತ್ವ ಸಿದ್ಧಾಂತಗಳನ್ನು ಮಾತ್ರ ಪ್ರಸಾರ ಮಾಡಿದ್ವಿ ಬಿಟ್ಟರೆ ನಮ್ಮ ಧರ್ಮವನ್ನು ಇಸ್ಲಾಂ ಅವರು ಮಾಡ್ದಂಗೆ, ಕ್ರೈಸ್ತರು ಮಾಡ್ದ ಹಾಗೆ ನಾವು ಮಾಡಲಿಲ್ಲ ಅಂತೇಳಿ ಸ್ವಾಮೀಜಿ ಮಾತಾಡ್ತಾ ಧರ್ಮದ ಬಗ್ಗೆ ತುಂಬ ಮಾತಾಡ್ತಾರೆ.
ವಿಶೇಷವಾಗಿ ಧರ್ಮದ ಬಗ್ಗೆ ತುಂಬ ಜನಕ್ಕೆ ಗೊಂದಲ ಇದೆ. ಧರ್ಮಕ್ಕೆ ಹಲವಾರು ಆಯಾಮಗಳಿದೆ ಯುವ ಮಿತ್ರರೇ, ನಾವಿದನ್ನು ಅರ್ಥ ಮಾಡ್ಕೊಳ್ಬೇಕು. ಏನು ಧರ್ಮಕ್ಕೆ ಹಲವಾರು ಆಯಾಮಗಳು? ಏನು ಧರ್ಮಕ್ಕೆ ಒಂದು ಆಯಾಮ ಫಿಲಾಸಫಿಕಲ್ ಆ್ಯಂಗಲ್, ತತ್ವಶಾಸ್ತ್ರ, ತಾತ್ವಿಕ ನಿಲುವು. ಇಡೀ ಧರ್ಮ ಅದರ ಮೇಲೆ ಆಧಾರವಾಗಿರುತ್ತೆ, ತಾತ್ವಿಕ ನಿಲುವು. ಇನ್ನು ಫಿಲಾಸಫಿ ಬಿಟ್ಟರೆ ಇನ್ನು ಮೈಥಾಲಜಿ, ಪುರಾಣಗಳು. ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದಂಥ ಪುರಾಣಗಳು, ಪುರಾಣದ ಕಲ್ಪನೆ, ಪುರಾಣದ ಕಥೆಗಳು ಇರ್ತದೆ. ಮೈಥಾಲಜಿ, ಫಿಲಾಸಫಿ. ಇನ್ನು ಬಿಟ್ಟರೆ ರಿಚುಯಲ್ಸ್, ಧರ್ಮದ ಆಚರಣೆಗಳು, ಆಚಾರ ವಿಚಾರಗಳು. ಪ್ರತಿಯೊಂದು ಧರ್ಮಕ್ಕೂ ಕೂಡ ಅದರದೇ ಆದ ಆಚಾರ ವಿಚಾರಗಳು ಇದ್ದೇ ಇರುತ್ತೆ, ಬೇಕೇ ಬೇಕು. ಅದಿಲ್ಲದೆ ಸಾಮಾನ್ಯ ವ್ಯಕ್ತಿ ಇರಲಿಕ್ಕಾಗಲ್ಲ. ತತ್ವಜ್ಞಾನಿಗಳು ತಾತ್ವಿಕ ನಿಲುವನ್ನು ಇಟ್ಕೊಂಡು ತತ್ವಾದರ್ಶಗಳನ್ನು, ತಾತ್ವಿಕ ಚಿಂತನೆಗಳನ್ನು ಮಾಡ್ಕೊಂಡು ಇದು ಬಿಡ್ತಾರೆ, ಅವ್ರಿಗೆ ಆಗುತ್ತೆ. ಅದು ಸಾಮಾನ್ಯ ಜನರಿಗೆ ಆಗೋದಿಲ್ಲ. ಅದಕ್ಕೊಂದು ಮೂಲಭೂತ ನಿದರ್ಶನ ರೂಪವನ್ನು ಕೊಡಬೇಕು ಅಂದರೆ, ಅದಕ್ಕೊಂದು ಕಾಂಕ್ರೀಟ್ ಫಾರ್ಮ್ ಕೊಡಬೇಕಂದ್ರೆ ಅವ್ರಿಗೆ ರಿಚುವಲ್ಸ್ ಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ಧರ್ಮಕ್ಕೂ ರಿಚುವಲ್ಸ್ ಇರುತ್ತೆ. ಇನ್ಬಿಟ್ಟ ಸಿಂಬಲ್ಸ್, ಈಗ ಕ್ರೈಸ್ತರಿಗೆ ಅವ್ರದೇ ಆದ ಸಿಂಬಲ್ಸ್ ಇದೆ, ಮುಸ್ಲಿಮರಿಗೆ ಅವ್ರದೇ ಆದಂಥ ಸಿಂಬಲ್ಗಳಿದೆ, ಗುರುತುಗಳು, ಚಿಹ್ನೆಗಳು ಅಂತ ಇದೆ. ಅದೇ ರೀತಿ ಹಿಂದೂಗಳಿಗೂ ನಮ್ಮದೇ ಆದಂಥ ಚಿಹ್ನೆಗಳಿರುತ್ತೆ, ಈ ಸಿಂಬಲ್ಸು ಕೂಡ ಇದೆ. ಅದಲ್ಲದೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ರಾಜಕೀಯ ಮತ್ತು ಸಾಮಾಜಿಕ ಆಯಾಮಗಳು ಇದೆ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಆ್ಯಂಗಲ್ ಕೂಡ ಇದೆ. ಏನಿವತ್ತು ನಾವು ಕನ್ವರ್ಷನ್ಸು, ಜಿಹಾದ್ ಇತ್ಯಾದಿಗಳೆಲ್ಲ ಮಾತಾಡ್ತಿದ್ದೀವಲ್ಲ, ಅದಕ್ಕೆಲ್ಲ ಸೋಷಿಯಲ್ ಮತ್ತು ಪೊಲಿಟಿಕಲ್ ಆ್ಯಂಗಲ್ಸೇ ನಮಗೆ ಕಾರಣ ಆಗಿರೋದು. ಸೊ ಹಾಗಾಗಿ ಈ ಧರ್ಮಕ್ಕೆ ಪ್ರತಿಯೊಂದು ಬೇರೆ ಬೇರೆ ಆಯಾಮಗಳಿದೆ, ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಸ್ವಾಮೀಜಿ ಇಲ್ಲಿ ಧರ್ಮವನ್ನು ಎರಡು ಭಾಗವಾಗಿ ಮಾಡ್ತಾರೆ. ಅಂದರೆ ಧರ್ಮಕ್ಕೆ ಎರಡು ಪ್ರಮುಖವಾದ ಮುಖಗಳಿವೆ, ಎರಡು ಪ್ರಮುಖವಾದ ಅಂಗಗಳಿದೆ, ಇಲ್ಲ ಭಾಗಗಳಿದೆ ಅಂತ. ಏನು? ಒಂದು ಗೌಣ, ಇನ್ನೊಂದು ಪಾರಮಾರ್ಥಿಕ ಸತ್ಯ. ಪ್ರತಿಯೊಂದು ಧರ್ಮದಲ್ಲೂ ಸಾರ್ವಕಾಲಿಕ ಸತ್ಯಗಳಿದೆ. ಏನು? ಭಗವಂತನೊಬ್ಬನೇ ಸತ್ಯ. ಇಡೀ ಜಗತ್ತನ್ನು, ನನ್ನನ್ನು, ನಿಮ್ಮನ್ನೆಲ್ಲರನ್ನೂ ಪಾಲಿಸ್ತಾ ಇರೋದು ಭಗವಂತ. ನಾವು ಯಾವಾಗಲೂ ಸತ್ಯವನ್ನೇ ಹೇಳಬೇಕು, ಇನ್ನೊಬ್ರಿಗೆ ಹಿಂಸೆಯನ್ನು ಮಾಡಬಾರ್ದು, ಸಾದಷ್ಟು ಭೂತ ದೇ ಇರಬೇಕು. ಅಂದರೆ 16 ಜನರಿಗೆ ನಾವು ಸಹಾಯವನ್ನು ಮಾಡಬೇಕು, ಸೇವೆಯನ್ನು ಮಾಡ್ತಾ ಇರಬೇಕು, ನಾವು ಒಳ್ಳೆಯವರಾಗಿರಬೇಕು, ಸುಳ್ಳನ್ನು ಹೇಳಬಾರ್ದು, ಇನ್ನೊಬ್ರಿಗೆ ಅನ್ಯಾಯವನ್ನು ಮಾಡಬಾರ್ದು, ಅನಾಚಾರ ಅತ್ಯಾಚಾರಗಳು ಮಾಡಬಾರ್ದು. ಇಂಥದ್ದು ಇದು ಸಾರ್ವಕಾಲಿಕ ಸತ್ಯ. ಎಲ್ಲ ಧರ್ಮಗಳು ನಾವು ಇದನ್ನು ಕಾಣ್ತೀವಿ, ಮತ್ತು ಇದು ಎಲ್ಲ ಸಮಯಕ್ಕೂ, ಎಲ್ಲ ಕಾಲಕ್ಕೂ, ಎಲ್ಲ ಜನಾಂಗಕ್ಕೂ ಸರಿ ಹೊಂದುವಂತಹ ಸತ್ಯಗಳು, ತಾತ್ವಿಕ ಚಿಂತನೆಗಳು. ಇದನ್ನೇ ಸಾರ್ವಕಾಲಿಕ ಸತ್ಯ, ಎಟರ್ನಲ್ ಪ್ರಿನ್ಸಿಪಲ್ಸ್ ಅಂತೇಳಿ. ಇದು ಬೇಕು ಎಲ್ಲ ಧರ್ಮದಲ್ಲೂ. ಇನ್ನು ಪ್ರತಿಯೊಂದು ಧರ್ಮಕ್ಕೂ ಗೌಣ ವಿಚಾರಗಳಿರುತ್ತೆ. ಈ ಗೌಣ ವಿಚಾರಗಳಂದರೆ ಆಚಾರ ವಿಚಾರ, ಸ್ಮೃತಿಗಳು, ರೂಲ್ಸು, ರೆಗ್ಯುಲೇಷನ್ಸು, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ನಾವೇನು ಹೇಳ್ತಿರ್ತೀವಲ್ಲ, ಇದೆಲ್ಲ ಗೌಣ ಅಂತೇಳಿ ಸ್ವಾಮೀಜಿ ಮಾತಾಡ್ತಿರ್ತಾರೆ. ಸೊ ಶ್ರುತಿಗಳು, ವೇದ ಉಪನಿಷತ್ಸ್ ಏನು ಹೇಳುತ್ತೋ ಅದೆಲ್ಲವೂ ಕೂಡ ಸಾರ್ವಕಾಲಿಕ ಸತ್ಯಗಳು. ಅದೇ ರೀತಿ ಪುರಾಣಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ, ಈಗ ನಮ್ಮಲ್ಲಿ ನೀವು ಹಿಂದೂ ಧರ್ಮಕ್ಕೆ ತೆಗೆದುಕೊಂಡ್ರೆ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಮತ್ತು ಗೃಹ್ಯಸೂತ್ರಗಳು ಇತ್ಯಾದಿಗಳೆಲ್ಲ ನಾವು ಏನು ನೋಡ್ತೀವಲ್ಲ, ಈ ಸ್ಮೃತಿ ಗ್ರಂಥಗಳಲ್ಲಿ ಬರುವಂಥ ಹಲವಾರು ವಿಚಾರಗಳು ಹಿಂದಕ್ಕೆ ಸರಿ ಹೋಗ್ಬೋದು, ಇವತ್ತಿಗೆ ನಮಗೆ ಸರಿ ಹೊಂದದೇ ಇರ್ಬೋದು, ಅದನ್ನು ಬಿಡಬೇಕಾಗುತ್ತೆ ಅನ್ನುವಂಥದ್ದು ಸ್ವಾಮೀಜಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಉದಾಹರಣೆಗೆ ನಿಮ್ಗೊಂದು ಉದಾಹರಣೆಯನ್ನು ಕೊಡ್ತೀನಿ. ಹಿಂದಿನ ಕಾಲದ ನಾವು ಎತ್ತಿನ ಬಂಡಿಲಿ ಹೋಗ್ತಾ ಇದ್ವಿ, ಇಲ್ಲಾಂದ್ರೆ ಸನ್ಯಾಸಿಗಳು ನಡ್ಕೊಂಡು ಹೋಗ್ತಾ ಇದ್ರು, ಇಲ್ಲ ಪಲ್ಲಕ್ಕೀಲಿ ಹೋಗ್ತಾ ಇದ್ರು. ಆದ್ರೆ ಇವತ್ತು ನೋಡಿದ್ರೆ ಸನ್ಯಾಸಿಗಳು ಕಾರಲ್ಲಿ ಹೋಗ್ತಾರೆ, ಬಸ್ಸಲ್ಲಿ ಹೋಗ್ತಾರೆ, ಟ್ರೈನಲ್ಲಿ ಹೋಗ್ತಾರೆ, ಫ್ಲೈಟಲ್ಲಿ ಹೋಗ್ತಾರೆ, ಏನಿದು. ಹಿಂದಿನ ಕಾಲ ನೋಡಿದ್ರೆ ಮಠಾಧಿಪತಿಗಳೆಲ್ಲ ಪಾದುಕೆಯನ್ನು ಹಾಕೊಂಡು ಪಲ್ಲಕ್ಕೀಲಿ ಹೋಗ್ತಿರ್ಲಿಲ್ಲ, ನಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ನೋಡಿದ್ರೆ ಸ್ವಾಮಿಗಳು ಕಾರಲ್ಲಿ ಹೋಗ್ತಾರಲ್ಲ. ಹೌದು, ಆಗಿನ ಕಾಲದಲ್ಲಿ ಕಾರ್ ಇರಲಿಲ್ಲ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ರು, ಇಲ್ಲ ಪಲ್ಲಕ್ಕೀಲಿ ಹೋಗ್ತಿದ್ರು, ಎತ್ತಿನ ಬಂಡಿಲಿ ಹೋಗ್ತಾ ಇದ್ರು. ಇವತ್ತು ವಾಹನ ಸೌಕರ್ಯವನ್ನು ನಾವು ಇನ್ನೂ ಬೇಗ ಬೇಗ ಸುಲಭವಾಗಿ ಕಾಲ ಹರಣ ಮಾಡದೆ, ಶಕ್ತಿ ಹರಣ ಮಾಡದೆ ನಾವು ಹೋಗಕ್ಕೆ ಸಾಧ್ಯ ಇರೋದ್ರಿಂದ ಡೆಫಿನೆಟ್ಲಿ ಕಾರಲ್ಲಿ ಹೋಗೋದು ಏನೂ ತಪ್ಪಿಲ್ಲ. ಉದಾಹರಣೆಗೆ ಮರದ ಇದ್ರ ಮೇಲೆ ನಾವು ಕೂತ್ಕೊಳ್ತಾ ಇದ್ವಿ, ಇವತ್ತೇನಾದ್ರು ಸೋಫಾ ಮೇಲೆ ಕೂತ್ಕೊಂಡ್ರೆ ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಗೌಣ, ಹಲವಾರು ಗೌಣ ಸಂಪ್ರದಾಯಗಳು ಸಾಕಷ್ಟು ಬರ್ತಾ ಇರುತ್ತೆ. ಇದು ಕಾಲ ದೇಶ ಬದಲಾದಂಗೆ ಇವೆಲ್ಲ ಬದಲಾಗ್ತಾ ಇರುತ್ತೆ. ಹಾಗಾಗಿ ಧರ್ಮದ ಮೂಲಭೂತ ಸಿದ್ಧಾಂತಕ್ಕೂ ಮತ್ತು ಈ ಸಿದ್ಧಾಂತಕ್ಕೂ ಎರಡಕ್ಕೂ ನಾವು ಕನ್ಫ್ಯೂಸನ್ನು ಮಾಡ್ಕೊಳ್ಬಾರ್ದು ಅಂತ ಸ್ವಾಮಿ ತುಂಬ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. ಮತ್ತು ಜೀವಾತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಮತ್ತು ಜಗತ್ತಂದ್ರೇನು, ಇವಾಗಿರುವ ಸಂಬಂಧಗಳು ಮತ್ತು ಇದರ ಸ್ವರೂಪಗಳೇನಿದೆ, ಇವೆಲ್ಲವೂ ಕೂಡ ಪಾರಮಾರ್ಥಿಕ ಸತ್ಯಕ್ಕೆ ಬರ್ತದೆ. ಆದರೆ ನಾವು ಉದಾಹರಣೆಗೆ ಬಾಳೆ ಎಲೆ ಎಡಗಡೆಗೆ ಹಾಕ್ಕೋಬೇಕು, ಅದ್ರ ಕುಡಿ ಎಡಗಡೆಗೆ ಇರಬೇಕು ಅನ್ನೋದು ಸಾಮಾನ್ಯ ನಾವು ಊಟದಲ್ಲೆಲ್ಲ ನೋಡ್ತಿರ್ತೀವಿ. ಇವತ್ತು ನಾವು ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು ಅನ್ನೋದು ಸಾಮಾನ್ಯ ನಿಮ್ಮ ಹಿಂದೆ ಇತ್ತು ಅನಿಸುತ್ತೆ. ಇವತ್ತು ಬಾಳೆ ಎಲೆ ಸಿಗೋದಿಲ್ಲ, ಕಷ್ಟ ಸಿಟಿಲಿ ಇರೋಗಿಲ್ಲ, ಬಾಳೆ ಎಲೆ ಊಟ ಮಾಡಬೇಕು ಬೇಕಾಗಿಲ್ಲ. ನಾವು ಬಾಳೆ ಎಲೆ ಸಿಗದಿರ ಏನು ಸ್ಟೀಲ್ ತಟ್ಟೆಲಿ ಊಟ ಮಾಡೋದು ಏನೇನೂ ತಪ್ಪಿಲ್ಲ. ಆಗಿನ ಕಾಲದಲ್ಲಿ ಬಾಳೆ ಎಲೆ ಯಥೇಚ್ಛವಾಗಿ ಸಿಗ್ತಿತ್ತು, ಹಳ್ಳಿಯ ವಾತಾವರಣ, ಪ್ರತಿಯೊಬ್ಬರ ಮನೆ ಹಿಂದೆ ಗಿಡಗಳಿರ್ತಿತ್ತು, ತೆಗೆದುಕೊಳ್ಳೋದಲ್ಲ ಏನು ತಪ್ಪಿರಲಿಲ್ಲ, ಅವಾಗ ಸ್ಟೀಲ್ ಎಲ್ಲ ಇರಲಿಲ್ಲ. ಮತ್ತು ಬಾಳೆ ಎಲೆಯಲ್ಲಿ ಕುಡಿನ ಎಡಗಡೆಗೆ ಯಾಕೆ ಹಾಕಬೇಕು, ನಾನು ಬಲಗಡೆಗೆ ಹಾಕ್ಕೊಳ್ತೀನಿ ಅಂದರೆ ಅದು ಜಸ್ಟ್ ಇಟ್ ವಾಸ್ ಓನ್ಲಿ ಪ್ರಾಗ್ಮ್ಯಾಟಿಕ್ ಯೂಸೇಜ್ ಅಷ್ಟೇ. ಎಡಗಡೆಗೆ ಹಾಕಿದ ಬಾಳೆ ಎಲೆ ಕುಡಿ ಎಡಗಡೆ ಹಾಕಿದ್ರಿಂದ ಎಲೆ ಬರ್ತಾ ದೊಡ್ಡದಾಗಿರುತ್ತೆ. ಎಲೆಯನ್ನು ಕಲ್ಪಿಸ್ಕೊಳ್ಳಿ ನೀವು, ಆಗ ಉಪ್ಪು ಉಪ್ಪಿನಕಾಯಿ ಅದೆಲ್ಲ ಪಲ್ಯಗಳೆಲ್ಲ ಹಾಕಿದಾಗ ಅನ್ನ ಸಾಂಬಾರ್ಗೆ ಇಲ್ಲ ಬಾತುಗಳು ಹಾಕ್ಕೊಳ್ಳಿಕ್ಕೆ, ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ, ಅನ್ನ ಮೊಸರು ಹಾಕ್ಕೊಳ್ಳಿಕ್ಕೆ ಹೆಚ್ಚಿನ ಭಾಗ ನಮ್ಗೆ ಬೇಕಾಗೋದ್ರಿಂದ ದೊಡ್ಡ ಎಲೆ ಭಾಗದ ಎಲೆಯ ದೊಡ್ಡ ಭಾಗ ನಮ್ಮ ಕೈಗೆ ಈಸಿಯಾಗಿ ಸುಲಭವಾಗಿ ಸಿಗ್ತಿತ್ತು. ಹಾಗೊಂದು ಪ್ರಾಗ್ಮ್ಯಾಟಿಕ್ ಯೂಸೇಜಿಂದ ಅದನ್ನು ನಾವು ಮಾಡಿದ್ವಿ ಅಷ್ಟೇ. ಸೊ ಅದಕ್ಕೆ ವೇದದಲ್ಲಿ ಹೇಳಿದೆ ಅಂತ ಏನಿಲ್ಲ.
ಇಲ್ಲ ಮನೆ ಮುಂದೆ ಹಿಂದಿನ ಕಾಲ ಸಗಣಿ ಹಾಕಿ ಸಾರಿಸ್ತಾ ಇದ್ರು. ಅದೊಂದು ಶುಭದ ಸಂಕೇತವೂ ಹೌದು, ಇವತ್ತು ಕೂಡ ನಮ್ಮ ಎಷ್ಟೋ ಜನ ಮಾಡ್ತಾರೆ. ಇನ್ನು ಸಿಟಿಗಳಲ್ಲಿ ಇವತ್ತು ಮಾಡ್ತಾ ಇಲ್ಲ, ಒಂದು ಸಗಣಿ ಸಿಗೋಲ್ಲ ಅಂತ ಒಂದು. ಎರಡನೇದು ಯಾಕೆ ಬೇಕಾಗಲ್ಲ ಅಂದರೆ, ಇವತ್ತು ನಾವೆಲ್ಲ ಸಿಮೆಂಟಿನ ರೋಡ್ಸ್ ನೋಡ್ತೀವಿ, ಇಲ್ಲ ಟೈಲ್ಸ್ ರೋಡ್ ನೋಡ್ತೀವಿ, ಇಲ್ಲಾಂದ್ರೆ ಟಾರ್ ರೋಡ್ ನೋಡ್ತೀವಿ. ಹಾಗಾಗಿ ನಮಗೆ ಬೇಕಾಗಲ್ಲ. ಹಿಂದಿನ ಕಾಲದಲ್ಲಿ ಮಣ್ಣಿನೆಲ್ಲ ಇರ್ತಿತ್ತು, ಸಗಣಿ ಯಾಕೆ ಸಾರಿಸೋದು ಏನಾಗ್ತಿತ್ತು, ಧೂಳು ಬರ್ತಿರಲಿಲ್ಲ. ಮತ್ತು ವರಮ್ಸು, ಯಾಕಂದರೆ ಸಣ್ಣ ಸಣ್ಣ ಹುಳುಗಳೆಲ್ಲ ಆ ಮಣ್ಣಿನಲ್ಲಿ ತೂತ ಮಾಡೋದು, ಅಲ್ಲಿ ಹುಳ ಉಪ್ಪಿಟೆಗಳೆಲ್ಲ ಬಂದುಬಿಡ್ತಾ ಇತ್ತು. ಹಾಗಾಗಿ ಸಗಣಿ ಹಾಕಿ ಸಾರಿಸೋದು, ಅದರಲ್ಲಿ ವರ್ಮಿಸೈಡ್ಸ್ ಇರೋದ್ರಿಂದ, ಅದರಲ್ಲಿ ನ್ಯಾಚುರಲ್ ವರ್ಮಿಸೈಡ್ಸ್ ಇದ್ದಿದ್ದರಿಂದ ಯಾವುದೇ ಹುಳ ಉಪ್ಪಿಟೆಗಳು ಈಸಿಯಾಗಿ ಬರ್ತಾ ಇರಲಿಲ್ಲ. ಸಗಣಿ ಹಾಕಿ ಸಾರಿಸೋದ್ರಿಂದ ಮನೆಯು ಶುಭ್ರವಾಗಿರ್ತಿತ್ತು, ಧೂಳು ಬರ್ತಿರಲಿಲ್ಲ ಆಗಿನ ಹಾಗಾಗಿ. ಈಗ ನಮಗೆ ನಾವು ಟೈಲ್ಸ್ ಎಲ್ಲ ಟೈಲ್ಸ್ ಹಾಕಿದ್ರೆ, ಇಲ್ಲ ಟಾರ್ ರೋಡ್ ಇದೆ, ಸಿಮೆಂಟ್ ರೋಡ್ ಹಾಕಿದರೆ ನಾವು ಸಗಣಿ ಹಾಕಿ ಸಾರಿಸಿದ್ರು ತಪ್ಪಿಲ್ಲ, ಸಗಣಿ ಹಾಕಿ ಸಾರಿಸದೇ ಇದ್ದರೂ ತಪ್ಪಿಲ್ಲ. ಈ ರೀತಿ ಸಾಕಷ್ಟು ಆಚಾರ ವಿಚಾರಗಳೆಲ್ಲ ಬದಲಾಗ್ತಾ ಇರ್ತವೆ. ಉದಾಹರಣೆಗೆ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲೋ, ನಾವೆಲ್ಲ ಚಿಕ್ಕವರಿದ್ದಾಗ ಬಾರ್ಬರ್ ಶಾಪ್ಗೆ ಹೋಗಿ ಮನೆಗೆ ಬಂದಾಗ ಏನೇನು ಮುಟ್ಕೊಳ್ಬಾರ್ದು ಅಂತಿತ್ತು, ಆಮೇಲೆ ಹುಣಸೆಹಣ್ಣನ್ನು ಇಲ್ಲ ನಿಂಬೆಹಣ್ಣನ್ನು ಕೊಟ್ಟು ಅದನ್ನ ನಾವು ಮೈ ಉಜ್ಕೋಬೇಕಾಗಿತ್ತು ಫಸ್ಟು. ಆಮೇಲೆ ನೀರು ಹಾಕ್ತಾ, ಅವರೇ ನೀರು ಹಾಕ್ತಾ ಇದ್ರು, ಇಡೀ ಮೈಯೆಲ್ಲ ನೆಂದ ಮೇಲೆ ಅವರು ನಮಗೆ ಚೊಂಬನ ಮುಟ್ಲಿಕ್ಕೆ ಬಿಡ್ತಾ ಇದ್ರು. ಈಗೆಲ್ಲ ನಾವು ಯಾಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ವಿ. ಈಗ ನಮ್ಗೆ ಅರ್ಥ ಆಗುತ್ತೆ ಯಾಕೆ. ಈಗೆಲ್ಲ ನಮಗೆ ಇಂಡಿವಿಜುವಲ್ ರೇಸರ್ಸ್ ಇದೆ, ಏನಂದರೆ ಟ್ರಿಮ್ಮರ್ಸ್ ಇದೆ, ಇಂಡಿವಿಜುವಲ್ ಸೆವೆನ್ ಓ ಕ್ಲಾಕ್ ಜಿಲೆಟ್ ಬ್ಲೇಡ್ಗಳಿದೆ, ಅದು ನಾವು ಇಂಡಿವಿಜುವಲಿ ಉಪಯೋಗಿಸಿ ಬಿಸಾಕ್ಬಿಡ್ತೀವಿ. ಆದರೆ ನಾವೆಲ್ಲ ಚಿಕ್ಕವರಿದ್ದಾಗ ಒಂದೇ ಒಂದು ಬ್ಲೇಡ್ ಇರ್ತಿತ್ತು, ಅದೇ ಬ್ಲೇಡಲ್ಲೇ ಒಂದು 10 ಜನಕ್ಕೆ ಶೇವ್ ಮಾಡ್ತಾ ಇದ್ದೆ, ಅದರಲ್ಲೇ ಕಟ್ಟಿಂಗು ಎಲ್ಲ ಮಾಡ್ತಾ ಇದ್ದ. ಅವಾಗ ಒಂದೇ ಬ್ಲೇಡು ಇಲ್ಲ ಒಂದೇ ಸಿಸರು ಎಲ್ಲ ಇದ್ದಾಗ ಯಾರಿಗೋ ಒಬ್ಬರಿಗೆ ಸ್ಕಿನ್ ಡಿಸೀಸ್ ಇರ್ತದೆ, ಅವನಿಗೆ ಮಾಡಿರುವಂಥ ಬ್ಲೇಡ್ ನನಗೂ ಮಾಡಿದಾಗ ನನಗೂ ಸ್ಕಿನ್ ಡಿಸೀಸ್ ಬರುವಂಥ ಚಾನ್ಸ್ ಇರ್ತಾ ಇತ್ತು. ಹಾಗಾಗಿ ಟ್ಯಾಮರಿಂಡ್ ಟ್ಯಾಮ್ರಿಕ್ ಆ್ಯಸಿಡ್, ಹುಣಸೆ ಹಣ್ಣಲ್ಲಿ ನಮ್ಗೆ ಅಸಿಡಿಕ್ ನೇಚರ್ ಇರುತ್ತೆ, ನಿಂಬೆಹಣ್ಣಲ್ಲೂ ಕೂಡ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಆ ಆ್ಯಸಿಡ್ ಬಿದ್ದ ತಕ್ಷಣ ಏನಾದ್ರೂ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆಗಿದ್ರೆ ಹೊರಟೋಗ್ಲಿ ಅನ್ನುವಂಥ ಒಂದೇ ಒಂದು ಸೈಂಟಿಫಿಕ್ ಆಧಾರದ ದೃಷ್ಟಿಕೋನದಿಂದ ನಮ್ಮ ಪೂರ್ವಜರು ಮಾಡಿದ್ದು. ಇದು ಎಗೇನ್ ವೇದದಲ್ಲಿ ಏನು ಹೇಳಿಲ್ಲ, ನಮ್ಮ ಋಷಿಮುನಿಗಳು ನಿಯಮ ಮಾಡಿರಲಿಲ್ಲ, ಇದೆಲ್ಲ ಪ್ರಾಗ್ಮ್ಯಾಟಿಕ್ ಫಿಲಾಸಫಿ ಅಷ್ಟೇ, ಅನುಕೂಲಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದು. ಸೊ ಹೀಗೆ ಪ್ರತಿಯೊಂದು ಧರ್ಮಕ್ಕೂ ಆಚಾರ ವಿಚಾರಗಳು ಗೌಣ ಅಂದರೆ ಸೆಕೆಂಡರಿ ಇರ್ತದೆ, ಇನ್ನು ಸಾರ್ವಕಾಲಿಕ ಸತಿ ಎಟರ್ನಲ್ ಪ್ರಿನ್ಸಿಪಲ್ಸ್ ಇರುತ್ತೆ. ಇವೆರಡನ್ನು ನಾವು ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಧರ್ಮದ ಒಂದು ವಿಶ್ಲೇಷಣೆಯನ್ನು ಸ್ವಾಮೀಜಿ ಕೊಡ್ತಾ ಇದ್ದಾರೆ. ಯಾಕಂದರೆ ನಮ್ಮಲ್ಲೂ ಧರ್ಮದಲ್ಲಿ ಸಾಕಷ್ಟು ಗೊಂದಲಗಳು ಬಾರ್ತಿರಲ್ಲ ಆಗಿನ ಕಾಲದಲ್ಲಿ ಇತ್ತಲ್ಲ, ಹಾಗಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ವಾಮೀಜಿ ತುಂಬ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಧರ್ಮದ ವಿಷಯದಲ್ಲಿ ನಾವೆಲ್ಲ ತುಂಬ ಯುದ್ಧಗಳು ನಡೆದಿದೆ ಅಂತ ಹೇಳಿ ನಮ್ಮಲ್ಲಿ ನಾವು ತುಂಬ ಜನ ಹೇಳ್ತಿರ್ತಾ, ನಮ್ಮಲ್ಲಿ ತುಂಬ ಜನ, ಅದು ಶುದ್ಧ ತಪ್ಪು. ಧರ್ಮದ ವಿಷಯದಲ್ಲಿ ಧರ್ಮದ ಹೆಸರಿನಲ್ಲಿ ರಕ್ತಪಾತ ಭಾರತದಲ್ಲಿ ನಡೆದಿಲ್ಲ. ಹಿಂದೂಗಳ ಮಧ್ಯದಲ್ಲಿ ನಾವೇನಾದ್ರು ತಮಿಳ್ನಾಡಲ್ಲಿ ನೋಡಿದ್ರೆ ಸ್ವಲ್ಪ ಭಾಗದಲ್ಲಿ ಶೈವರಿಗೂ ಮತ್ತು ವೈಷ್ಣವರಿಗೂ ಅಂದರೆ ಶಿವನ ಭಕ್ತರಿಗೂ ವಿಷ್ಣುವಿನ ಭಕ್ತರಿಗೆ ಆಗಿದ್ದು ನಾವು ನೋಡ್ತೀವಿ. ಇನ್ನು ಇಡೀ ಭಾರತದಲ್ಲಿ ನೋಡಿದ್ರೆ ಬೆರಳೆಣಿಕೆಯಷ್ಟು ಘಟನೆಗಳು ಮಾತ್ರ ಶೈವರಿಗೂ ವೈಷ್ಣವರಿಗೂ, ಇಲ್ಲ ಶೈವರಿಗೂ ಶಾಕ್ತರಿಗೂ, ಶಾಕ್ತರಿಗೂ ವೈಷ್ಣವರಿಗೂ ಮಾತ್ರ ಆಗಿದೆ, ಬಿಟ್ಟರೆ ನಿಜವಾಗ್ಲೂ ಆಗಿಲ್ಲ. ಅದೇನಿದ್ರೂ ಆಗಿದ್ರೆ ಹಿಂದೂ ಮುಸಲ್ಮಾನರಲ್ಲಿ, ಮುಸಲ್ಮಾನರಲ್ಲಿ ಕ್ರೈಸ್ತರಲ್ಲೂ, ಇಲ್ಲ ಮುಸಲ್ಮಾನರಲ್ಲೂ, ಯಹೂದಿಗಳಲ್ಲೂ, ಯಹೂದಿಗಳಲ್ಲಿ ಕ್ರೈಸ್ತರಲ್ಲೂ, ಅವರಲ್ಲಿ ಹೆಚ್ಚಾಗಿ ಆಗಿದೆ ಬಿಟ್ಟರೆ ನಮ್ಮಲ್ಲಾಗಿಲ್ಲ. ಯಾಕೆ ಅಂತಂದರೆ ನೀವು ಕ್ರುಸೇಡರ್ಸ್ ನೈಟ್ ಟೆಂಪ್ಲರ್ಸ್ ಅಂತ ಡಾಕ್ಯುಮೆಂಟ್ರಿ ಮೂವಿನೇ ಇದೆ, ನೀವು ನೋಡ್ಬೋದು. ಜೆರುಸಲಂ ಯಹೂದಿಗಳಿಗೆ, ಜ್ಯೂಸ್ಗೆ, ಮುಸಲ್ಮಾನರಿಗೆ, ಇಸ್ಲಾಂಗೆ, ಕ್ರಿಶ್ಚಿಯಾನಿಟಿಗೆ, ಕ್ರೈಸ್ತರಿಗೆ, ಕ್ರೈಸ್ತ ಪಂಗಡದವ್ರು, ಈ ಮೂರೂ ಜನಕ್ಕೂ ಕೂಡ ಜೆರುಸಲಂ ಅತ್ಯಂತ ಪವಿತ್ರವಾದ ಸ್ಥಳ. ಹಾಗಾಗಿ ಈ ಪವಿತ್ರವಾದ ಸ್ಥಳವಾದ ಮನೋಪಲಿಗೋಸ್ಕರ ಮುಸಲ್ಮಾನರು ಮತ್ತು ಕ್ರೈಸ್ತರಲ್ಲಿ 10 ಶತಮಾನಗಳ ಕಾಲ ಸತತವಾಗಿ ಯುದ್ಧ ನಡೆದಿತ್ತು. 100,000 ಸಾವಿರಾರು ಲಕ್ಷಾಂತರ ಜನ ಸತ್ತಿದ್ದಾರೆ. ಅದು ಎಷ್ಟು ವರ್ಷನ ಯುದ್ಧ ನಡೀತಪ್ಪ ಅಂದರೆ 10 ಶತಮಾನಗಳಿತ್ತು, 10 ಸೆಂಚುರೀಸ್. ಮತ್ತು ಅವರು ನಮ್ಗೆ ಇವತ್ತು ಸಹಿಷ್ಣುತೆ ಬಗ್ಗೆ, ಯೂನಿವರ್ಸಲ್ ಟಾಲರೆನ್ಸ್ ಬಗ್ಗೆ ಹೇಳ್ತಿರ್ತಾರೆ ನೋಡಿ. ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸ್ವಾಮೀಜಿ ಮಾತಾಡ್ತಾ ಇದ್ದಾರೆ. ನನ್ನ ದೇವರೇ ಸತ್ಯ, ನನ್ನ ದೇವರೇ ಶ್ರೇಷ್ಠ, ಹಾಗಾಗಿ ನೀನು ನನ್ನ ದೇವರನ್ನು ಸ್ವೀಕರಿಸಬೇಕು, ಇಲ್ಲ ಅಂದರೆ ನಾನು ಸಾಯಿಸ್ತೀನಿ ಅಂತ ಹೇಳಿ ಭಾರತದಲ್ಲಿ ನಾವ್ಯಾವತ್ತೂ ಹೇಳಲಿಲ್ಲ, ನಮ್ಮ ಪೂರ್ವಜರು ಯಾವತ್ತೂ ಹೇಳಿಲ್ಲ ಅಂತ ಸುಮ್ಮನೆ ಸ್ಪಷ್ಟವಾಗಿ ಹೇಳ್ತಾರೆ. ನೀನು ನನ್ನ ದೇವರನ್ನ ಏನಾದರು ಸತ್ಯ ಅಂತ ಸ್ವೀಕರಿಸಲಿಲ್ಲ ಅಂದರೆ, ನನ್ನ ದೇವರನ್ನ ಶ್ರೇಷ್ಠ ಅಂತ ಸ್ವೀಕರಿಸಲಿಲ್ಲ ಅಂದರೆ ನಿನ್ನನ್ನು ಒಡಿತೀನಿ, ನಿನ್ನನ್ನು ಬಡಿತೀನಿ, ಇಲ್ಲ ನನ್ನ ಜೊತೆ ನೀನು ಯುದ್ಧ ಮಾಡಬೇಕಾಗತ್ತೆ ಅನ್ನುವಂಥ ಇದನ್ನು ಯಾವತ್ತೂ ಎಲ್ಲೂ ಕೂಡ ಬರಲಿಲ್ಲ ಅಂತ ಹೇಳ್ತಾರೆ. ಆದರೆ ಬದಲಾಗಿ ಬೆಬಿಲೋನಿಯಲ್ಲಿ ನೋಡಿ, ಈಜಿಪ್ಟಲ್ಲಿ ನೋಡಿ, ಪರ್ಷಿಯನ್ ನಾಗರಿಕತೆಗಳನ್ನು ನೋಡಿ, ಗ್ರೀಕಲ್ಲಿ ನೋಡಿ, ರೋಮನ್ಸಲ್ಲಿ ನೋಡಿ, ಜ್ಯೂಸಲ್ಲಿ ನೋಡಿ, ಇಸ್ಲಾಮಲ್ಲಿ ನೋಡಿ, ಕ್ರಿಶ್ಚಿಯಾನಿಟಿಯಲ್ಲಿ ನೋಡಿ, ಇಲ್ಲೆಲ್ಲದಲ್ಲೂ ಕೂಡ ನನ್ನ ದೇವ್ರ ಸತ್ಯ, ನನ್ನ ದೇವ್ರ ಸತ್ಯ, ನನ್ನ ದೇವ್ರ ಶ್ರೇಷ್ಠ, ನನ್ನ ದೇವ್ರ ಸತ್ಯ, ನನ್ನ ದೇವ್ರ ಶ್ರೇಷ್ಠ ಅನ್ನುವಂತಹ ಧೋರಣೆ, ಯುದ್ಧ ಇವೆಲ್ಲವೂ ಕೂಡ ಕಂಟಿನ್ಯೂಸ್ ಆಗಿ ನಡೆದಿತ್ತು ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಇದನ್ನು ಸ್ವಾಮೀಜಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ಬ್ಯಾಬಿಲೋನಿಯಲ್ಲಿ ಬಾಲ್ ಅನ್ನುವಂಥದ್ದು ದೇವತೆ, ಅವರು ಅತ್ಯಂತ ಶ್ರೇಷ್ಠ ಅಂತ. ಯಹೂದಿಗಳಲ್ಲಿ ಮೊಲಾಕ್ ಅನ್ನುವಂಥ ಒಂದು ದೇವತೆ ಇಲ್ಲ ದೇವರು, ಅವರು ಶ್ರೇಷ್ಠ ಅಂತ. ಅವರಿಬ್ಬರಲ್ಲೂ ಸಾಕಷ್ಟು ಜಗಳಗಳಾಗಿತ್ತು ಅಂತ ಹೇಳ್ತಾರೆ. ಅಷ್ಟೇ ಯಾಕೆ, ಕ್ರಿಸ್ತ ಶಕ 325ರಲ್ಲಿ ಏರಿಯಸ್ ಅನ್ನೋನು ಒಬ್ಬ ಸನ್ಯಾಸಿ ಅಂತ ಕಾಣುತ್ತೆ. ಸನ್ಯಾಸಿನಲ್ಲಿ ಒಬ್ಬ ತತ್ವಜ್ಞಾನಿ, ಕ್ರೈಸ್ತ ತತ್ವಜ್ಞಾನಿ ಒಂದು ಮಾತನ್ನು ಹೇಳ್ತಾನೆ. ಏನಪ್ಪ ಅಂದರೆ, ಕ್ರೈಸ್ತ ದೇವರ ಮಗ ಅಂತ.
ಕ್ರೈಸ್ತು ದೇವರ ಮಗ ಆದಿಂದ ಕ್ರೈಸ್ತ ಮತ್ತೆ ದೇವರು ಎರಡು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಬೇರೆ ಪಂಗಡದ ಕ್ರೈಸ್ತರು ಅದನ್ನು ಒಪ್ಪಿಕೊಳ್ಳಕ್ಕೆ ಆಗೋದಿಲ್ಲ. ಅವ್ರಿಗೆ ಮತ್ತು ಏರಿಯಾಸ್ನ ಅನುಯಾಯಿಗಳು ಸಾಕಷ್ಟು ಗೊಂದಲಗಳಾಗುತ್ತೆ, ಸಾಕಷ್ಟು ದೊಡ್ಡ ದೊಡ್ಡ ಜಗಳಗಳಾಗಿ ಕೊನೆಗೆ ರಾಜಮಹಾರಾಜದ್ರೊಳಗೆ ಇಂಟರ್ವೀನ್ ಆಗಿ ಅದರ ಒಳಗಡೆ ಬಂದು ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಏನಕ್ಕೆ? ಕ್ರೈಸ್ತ ದೇವರ ಮಗ, ಹಾಗಾಗಿ ಅವನು ಮತ್ತು ಕ್ರೈಸ್ತ ಮತ್ತು ದೇವರು ಎರಡೂ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಧೋರಣೆ ಏರಿಯಸ್ ಆಗಿತ್ತು. ಅದಕ್ಕೆ ಸಾಕಷ್ಟು ಒಂದೆರಡು ಶತಮಾನಗಳ ಯುದ್ಧವಾಗಿತ್ತು ಕ್ರೈಸ್ತರಲ್ಲಿ. ಅವರು ನಮಗೆ ಇವತ್ತು ಯೂನಿವರ್ಸಲ್ ಟಾಲರೆನ್ಸ್ ಬಗ್ಗೆ ಹೇಳ್ತಾ ಇರ್ತಾರೆ ಅಂದರೆ ಎಷ್ಟು ಹಾಸ್ಯಾಸ್ಪದ ಅಂತ. ಇನ್ನು ಅಮ್ ಅನ್ನುವಂಥ ಮೂನ್ ಗಾಡನ್ನು ನಾವು ಕಾಣ್ತೀವಿ, ಅಹತಾರ್ ಅನ್ನುವಂಥ ವೀನಸ್ ಗಾಡ್ ಶುಕ್ರ ದೇವತೆಯನ್ನು ಕಾಣ್ತೀವಿ, ರುಢಾ ಅನ್ನುವಂತಹ ಸೋಲಾರ್ ಗಾಡನ್ನು ನಾವು ಕಾಣ್ತೀವಿ, ಅಲ್ಲೂಜಾ ಅನ್ನುವಂಥ ಒಬ್ಬ ದೇವತೆಯನ್ನು, ವಾಡ್ ಅಂತ ಸ್ನೇಕ್ ಗಾಡ್ ಸರ್ಪ ದೇವತೆ, ಈ ರೀತಿ ಹಲವಾರು ದೇವತೆಗಳನ್ನು ಈ ಬೇರೆ 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 ನಾಗರಿಕತೆಗಳನ್ನ ನಾವು ನೋಡಿದ್ವಿ. ಆ ನಾಗರಿಕತೆಗಳು ಟ್ರೈಬಲ್ಸ್ ಒಬ್ರಿಗೊಬ್ಬರು ಹೊಡೆದಾಡ್ಕೊಂಡು ನಮ್ಮ ದೇವ್ರ ಸತ್ಯ, ನಮ್ಮ ದೇವ್ರ ಶ್ರೇಷ್ಠ, ನೀವು ಇಲ್ಲಾಂದ್ರೆ ನನ್ನ ಜೊತೆ ಯುದ್ಧ ಮಾಡಬೇಕು ಅಂತೇಳಿ ಯಾವ ಪಂಗಡದವರು ಯಾವ ಟ್ರೈಬಲ್ ರಿಲಿಜಿಯನ್ಸ್ ಅವರು ಗೆಲ್ತಿದ್ರೋ ಆ ದೇವ್ರ ಸತ್ಯ ಅಂತೇಳಿ ಬೇರೆಯವರೆಲ್ಲ ಒಪ್ಕೊಳ್ಬೇಕಾದ ಪರಿಸ್ಥಿತಿಗಳಿತ್ತು. ಯುರೋಪ್ನಲ್ಲಿ, ಗ್ರೀಕಲ್ಲಿ, ರೋಮನಲ್ಲಿ, ಮೆಸಪಟೋಮಿಯಲ್ಲಿ, ಈಜಿಪ್ಟಲ್ಲಿ, ಪರ್ಷಿಯಾದಲ್ಲಿ ಇತ್ತು ಅಂತೇಳಿ ಸ್ವಾಮೀಜಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದು ಮಾತಾಡಿ ಆದಮೇಲೆ ಸ್ವಾಮೀಜಿ ಈಗ ಇನ್ನೊಂದು ಅದ್ಭುತವಾದಂಥ ಮಾತುಗಳನ್ನು ಮಾತಾಡ್ತಾರೆ. ಏನಪ್ಪ ಅಂತಂದರೆ, ಹಲವಾರು ಧರ್ಮಗಳಿಗೆ ನಮ್ಮ ದೇಶ ತವರೂರಾಗಿತ್ತು ಅಂತ. ಅಂದರೆ ಒಂದನೇ ಶತಮಾನ ಕ್ರಿಸ್ತ ಶಕ ಒಂದೇ ಎರಡನೇ ಶತಮಾನದಲ್ಲಿ ಯಹೂದಿಯರು ಒಡೆಸ್ಕೊಂಡು ಅವರ ದೇಶದಿಂದ ಉಚ್ಚಾಟನೆಗೆ ಒಳಗಾದ ಮೇಲೆ ಅವರು ಬೇರೆ ಬೇರೆ ಕಡೆ, ವಿಶ್ವದ ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಹಲವಾರು ಕಡೆ ಅವರು ರಕ್ತ ಅವ್ರನ್ನ ಸಾಯಿಸಿಬಿಡ್ತಾರೆ. ಬೇರೆ ಬೇರೆ ದೇಶದವರು ಆ ಯಹೂದಿಯರ ಜ್ಯೂಸಿನ ಹೆಣ್ಮಕ್ಕಳ ಮಾನಭಂಗಗಳನ್ನು ಮಾಡ್ತಾರೆ, ಚಿಕ್ಕ ಮಕ್ಕಳನ್ನು ಸ್ಲೇವ್ಸ್ ಆಗಿ ಜಿತದ ಆಳುಗಳಾಗೆಲ್ಲ ಉಪಯೋಗಿಸ್ಕೊಳ್ತಾರೆ. ಆದರೆ ಭಾರತಕ್ಕೆ ಅವರು ಬಂದಾಗ ಅವ್ರನ್ನ ಸ್ವಾಗತಿಸಿ ಅವ್ರಿಗೆ ಇರಲಿಕ್ಕೆ ಜಾಗವನ್ನು ಕೊಟ್ಟು ಅವರ ಧರ್ಮವನ್ನು ಕೂಡ ಅಭ್ಯಾಸ ಮಾಡಲಿಕ್ಕೆ ನಾವು ಅದ್ಭುತವಾದ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ ಅನ್ನುವಂಥದ್ದು ಸ್ವಾಮೀಜಿ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಇನ್ನು ನೀವು ರಾಜಸ್ಥಾನ ರಣಕ್ಪುರದಲ್ಲಿ ನೋಡಿದ್ರೆ, ಆ ರಣಕ್ಪುರದಲ್ಲಿ ಅದ್ಭುತವಾದಂತಹ ಜೈನ ಮಂದಿರ ಇದೆ. ಜೈನ ಮಂದಿರದ ಕಾಂಪ್ಲೆಕ್ಸ್, ಅದು ಮಂದಿರದ ಒಂದು ಪ್ರಾಂಗಣ ಅದ್ಭುತವಾಗಿದೆ, ತುಂಬ ಸೂಕ್ಷ್ಮ ಕೆತ್ತನೆಗಳು. ಆಗಲೇ ಲಕ್ಷಾಂತರ ರೂಪಾಯಿ ಆಗಿತ್ತು, ಒಂದು 6-7 ಶತಮಾನಗಳ ಹಿಂದೆ ಆಗಿತ್ತು ಅಂತ ಕಾಣುತ್ತೆ. ಅದನ್ನು ಒಬ್ಬ ಜೈನು ವ್ಯಾಪಾರಸ್ಥ ಮಾಡಿ ಕಟ್ಟಿಸಿದ್ದು. ಅದಕ್ಕೆ ನಮ್ಮ ಹಿಂದೂ ರಾಜ 100,000 ರೂಪಾಯಿನ ಆಗಿನ ಕಾಲದಲ್ಲಿ 12-14 ಲಕ್ಷನೋ ಕೊಟ್ಟಿದ್ದ. ಇನ್ನು ಅಜಂತ ಗುಹೆಗಳನ್ನು ನೋಡಿದ್ರೆ ಬುದ್ಧಿಸ್ಟ್ ಕೇವ್ಸ್ ಅಂತ ನಮಗೆಲ್ಲ ಗೊತ್ತು. ಆ ಬುದ್ಧಿಸ್ಟ್ ಕೇವ್ಸನ್ನು ಕಟ್ಟಿಸಿದ ಯಾರಪ್ಪ ಅಂದರೆ ಒಬ್ಬ ಅರಿಸೇನ ಅನ್ನುವಂಥ ವಾಟಕ ಡೈನಾಸ್ಟಿ, ವಾಟಕ ವಂಶಸ್ಥ, ಅವನು ಯಾರಪ್ಪ ಆಗಿದ್ದು ಅಂದರೆ ಒಬ್ಬ ಬ್ರಾಹ್ಮಣನಾಗಿ ಹಿಂದೂನಾಗಿ ಅವನು ಬುದ್ಧಿಸ್ಟ್ ಕೇವ್ಸ್ನ ಬೌದ್ಧ ಗುಹೆಗಳನ್ನು ಮಾಡಲಿಕ್ಕೆ ಸಾಕಷ್ಟು ದುಡ್ಡನ್ನು, ಅವನ ಶಕ್ತಿಯನ್ನು ಮತ್ತು ಅವನ ಹಣವನ್ನು, ಸಂಪತ್ತನ್ನು ಖರ್ಚು ಮಾಡಿದ್ದ ಅಂಥೇಳಿ. ಹೀಗೆ ನಾವು ಸಾಕಷ್ಟು ಇದನ್ನು ನೋಡ್ಬೋದು ಅಂತೇಳಿ ಸ್ವಾಮೀಜಿ ಮಾತಾಡ್ತಾರೆ. ನಾವು ಸಾಕಷ್ಟು ಬೇರೆ ಬೇರೆ ಮಸ್ಜಿದಿಗಳನ್ನು ಮತ್ತು ಕ್ರೈಸ್ತರಿಗೆ ಬೇಕಾದಂಥ ಅವರ ಪ್ರಾರ್ಥನಾ ಮಂದಿರಗಳನ್ನು ನಾವು ಕೊಟ್ಟಿದ್ದೀವಿ, ಕಟ್ಕೊಟ್ಟಿದ್ದೀವಿ. ಆದರೆ ಅದಕ್ಕೆ ವಿರುದ್ಧ ಆಭಾಸ ಅನ್ನುವಂತೆ ಬೇರೆ ದೇಶದವ್ರು ಯಾರೂ ಕೂಡ, ಬೇರೆ ಧರ್ಮದವ್ರು ಯಾರೂ ಕೂಡ ನಮ್ಮ ಪ್ರಾರ್ಥನಾ ಮಂದಿರಗಳನ್ನು ಕಟ್ಟಿಸ್ಕೊಡ್ಲಿಲ್ಲ, ನಮ್ಮ ಗುಡಿಸಲನ್ನು ಕಟ್ಟಿಸ್ಲಿಲ್ಲ, ನಮ್ಮ ದೇವಸ್ಥಾನ ಕಟ್ಟಿಸ್ಲಿಲ್ಲ. ಅದ್ರ ಬದಲಾಗಿ ನಮ್ಮ ದೇವಸ್ಥಾನವನ್ನು ಒಡೆದು ಹಾಕುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ರು, ಒಡೆದು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು ಅಂತ. ನಾವು ಮಗಳರಲ್ಲಿ, ಮುಸಲ್ಮಾನರಲ್ಲಿ ನಮ್ಮಲ್ಲಿ 25,000-30,000 ದೇವಸ್ಥಾನಗಳನ್ನು ಕಡಿಮೆ ಅಂದರೂ ಹೊಡೆದಾಕಿದ್ದಾರೆ ಅಂತ ನಮ್ಗೆ ಇತಿಹಾಸಗಳಲ್ಲಿ ಸಿಗುತ್ತೆ. ಆದರೆ ನಾವು ಹಲವಾರು ಮಸ್ಜಿದಿಗಳನ್ನು ಕಟ್ಟಿದ್ದೀವಿ. ಇವತ್ತು ಭಾರತದಲ್ಲಿ ಒಟ್ಟು ಮಸ್ಜಿದಿಗಳನ್ನು ಇವತ್ತು ಸಂಖ್ಯೆ ನಡೆಸಿದೆ ಅಂದರೆ ಯಾವುದೇ ವಿಶ್ವದ ಅತ್ಯಂತ ದೊಡ್ಡ ಮುಸಲ್ಮಾನ್ ರಾಷ್ಟ್ರ ಇದ್ದರೆ ಅದಕ್ಕಿಂತಲೂ ಹೆಚ್ಚು ಮಸೀದಿಗಳು ಇವತ್ತಿದೆ. ಅದೇ ರೀತಿ ಯಾವುದಾದ್ರು ಕ್ರೈಸ್ತ ದೇಶಗಳಲ್ಲಿ ಅತ್ಯಂತ ದೊಡ್ಡ ದೇಶದ ಅದರಲ್ಲಿ ಎಷ್ಟು ಚರ್ಚ್ಗಳಿದೆಯೋ ಅದಕ್ಕೆ ನೀವೇನಾದರೂ ಆ ನಂಬರ್ ನೋಡಿದ್ವಿ ಅಂದರೆ ನಮ್ಮ ಭಾರತದಲ್ಲಿ ಕ್ರೈಸ್ತರ ಚರ್ಚ್ಗಳು ಎಷ್ಟಿದೆ ಅಂತಂದರೆ ಅದು ಗ್ಯಾರಂಟಿ ದೊಡ್ಡದಾಗಿರುತ್ತೆ. ಇದು ನಮ್ಮ ಭಾರತದ ಅಸ್ಮಿತೆ, ನಮ್ಮ ಭಾರತದ ವಿಶಾಲವಾದ ಮನೋಭಾವ ಅನ್ನುವಂಥದ್ದನ್ನು ಸ್ವಾಮೀಜಿ ಮಾತಾಡ್ತಿದ್ದಾರೆ. ಇನ್ನು ಶುಕರು, ಉಣರು, ಪಾರ್ಸಿಗಳು ಇವರೆಲ್ಲ ಬಂದರು, ಇವರೆಲ್ಲ ನಮ್ಮಲ್ಲೇ ಒಂದಾಗ್ಬಿಟ್ರು ಅನ್ನುವಂಥದ್ದನ್ನು ಸ್ವಾಮೀಜಿ ಮಾತಾಡ್ತಾರೆ. ಇನ್ನೊಂದೆರಡು ಎಚ್ಚರಿಕೆಯ ಮಾತನ್ನು ಸ್ವಾಮೀಜಿ ಮಾತಾಡ್ತಿದ್ದಾರೆ. ಏನಪ್ಪ ಅಂತಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ ಏನು ಶ್ರೇಷ್ಠ ಅಂತಂದರೆ, ನಮ್ಮಲ್ಲಿ ನೋಡಲಿಕ್ಕೆ ನಾವು ಒಬ್ಬೊಬ್ಬರು ಬೇರೆ ಬೇರೆ, ಒಬ್ಬೊಬ್ಬರು ಬೇರೆ ಬೇರೆ ಅಂತಿದ್ರು ಕೂಡ ನಾವೆಲ್ಲ ಒಟ್ಟಾಗಿದ್ದೀವಿ. ಒಬ್ಬ ಶಾಕ್ತ ದೇವಿಯ ಅತ್ಯಂತ ಶ್ರೇಷ್ಠ ದೇವತೆ ಅಂತೇಳಿ ಒಬ್ಬ ಪೂಜೆ ಮಾಡ್ತಿದ್ದಾನೆ, ಇನ್ನೊಬ್ಬ ಗಣಪತಿ ಅತ್ಯಂತ ಶ್ರೇಷ್ಠ ದೇವತೆ ನನ್ನ ಇಷ್ಟ ದೇವತೆ ಅಂತೇಳಿ ಪೂಜೆ ಮಾಡ್ತಿದ್ದಾನೆ, ಇನ್ನೊಬ್ಬ ಇಲ್ಲ ಶಿವ ನನ್ನ ಇಷ್ಟ ದೇವತೆ ಅಂತೇಳಿ ಶೈವನಾಗಿ ಶಿವನನ್ನು ಪೂಜೆ ಮಾಡ್ತಿದ್ದಾನೆ, ಇಲ್ಲ ಅದೆಲ್ಲ ಸುಳ್ಳು, ವಿಷ್ಣು
ಶ್ರೇಷ್ಠ ದೇವತೆ, ನನ್ನ ಇಷ್ಟ ದೇವತೆ ಅಂತ ವಿಷ್ಣುವನ್ ಪೂಜೆ ಮಾಡ್ತಿರ್ತಾನೆ. ಒಬ್ಬ ವಿಷ್ಣುವನ್ ಪೂಜೆ ಮಾಡ್ತಾನೆ, ಒಬ್ಬ ಶೈವನ್ ಪೂಜೆ ಮಾಡ್ತಾನೆ, ಒಬ್ಬ ಶಕ್ತಿಯನ್ನು ಪೂಜೆ ಮಾಡ್ತಾನೆ, ಇಲ್ಲ ಒಬ್ಬ ಇನ್ನೊಬ್ಬ ಇನ್ಯಾವುದೋ ದೇವತೆಯನ್ನು, ಇನ್ನೊಬ್ಬ ರಾಕ್ಷಸನ್ನ, ಇಲ್ಲೊಬ್ಬ ಇನ್ನೊಬ್ಬ ಮಾರಮ್ಮ ಇತ್ಯಾದಿ ಸಣ್ಣ ಸಣ್ಣ ಈ ಗ್ರಾಮ್ಯ ದೇವತೆಗಳಿರ್ಬೋದು, ಅವರೆಲ್ಲರನ್ನೂ ಪೂಜೆ ಮಾಡ್ತಿರ್ತಾರೆ. ಆದರೆ ನೋಡಿದ್ರೆ ಅವರೆಲ್ಲರೂ ಕೂಡ ಒಟ್ಟಾಗಿ ಹಿಂದೂಗಳಾಗಿರ್ತಾರೆ. ಇದೊಂದು ನಮ್ಮ ಭಾರತದ ಶಕ್ತಿ, ಭಾರತದ ತಾಕತ್ತು ಅಂತ ಹೇಳ್ತಾರೆ. ನಮ್ಮಲ್ಲಿ 2,500 ಜಾತಿಗಳು ನಮ್ಗೆ ಇವತ್ತು ಇದೆ, ಆದರೂ ಕೂಡ ನಮ್ಮ ಭಾರತ ತಾಕತ್ತು ಎಷ್ಟಿದೆ ಅಂದರೆ ನಾವೆಲ್ಲ ಇವತ್ತು ಕೂಡ ಒಟ್ಟಾಗಿದ್ದೀವಿ ನೋಡಿ. ಯುವ ಭಾರತೀಯರ ಸಣ್ಣ ಪುಟ್ಟ ನಮ್ಮಲ್ಲಿ ಜಾತೀಯತೆ ಇತ್ತು, ನಮ್ಮಲ್ಲಿ ಸಣ್ಣ ಪುಟ್ಟ ಜಗಳಗಳಿತ್ತು, ಅಸ್ಪೃಶ್ಯತೆ ಇತ್ತು, ಮೇಲು ಕೀಳು ಅನ್ನುವಂಥ ಭೇದ ಭಾವ ಮಾಡಿ ನಾವು ತಪ್ಪುಗಳನ್ನು ಮಾಡಿದೀವಿ ನಮ್ಮ ಹಿಂದಿನವರು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನೀವು ಕ್ರೈಸ್ತರಲ್ಲಿ ನೋಡಿದ್ರೆ, ಕೆಥಲಿಕ್ಕಲ್ಲಿ ಪ್ರೊಟೆಸ್ಟಂಟಲ್ಲಿ, ಪ್ರೊಟೆಸ್ಟಲ್ಲಿ ಆಂಗ್ಲಿಕನ್ಸಲ್ಲಿ, ಆಂಗ್ಲಿಕನ್ಸಲ್ಲಿ ಪ್ರೆಸ್ಬಿಟೇರಿಯನ್ಸಲ್ಲಿ, ಒಬ್ಬೊಬ್ಬ ಒಂದೊಂದು ಸಣ್ಣ ಸಣ್ಣ ಪಂಗಡಗಳು, ಅವ್ರಿಗೊಬ್ಬರಿಗೊಬ್ಬರು ಆಗೋದಿಲ್ಲ. ಕೆಥಲಿಕ್ಸ್ ಪ್ರೊಟೆಸ್ಟೆಂಟ್ಸು ಹಲವಾರು ಶತಮಾನಗಳು ಒಬ್ಬರಿಗೊಬ್ಬರು ಹೊಡೆದಾಡಿ 100,000 ಜನ ಸಾಯಿಸಿದ್ದಾರೆ, ರಕ್ತಪಾತಗಳಾಗಿದೆ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ಸುಟ್ಟು ಹೋಗಿದೆ. ಇನ್ನು ಶಿಯಾ ಶೋನಿ ಪ್ರತಿನಿತ್ಯ ಅವ್ರು ಹೊಡೆದಾಡ್ತಿರ್ತಾರೆ. ಆಮೇಲೆ ಇವಾಗ ಉದಾಹರಣೆ ನೋಡಿದ್ರೆ, ಪಾಕಿಸ್ತಾನಲ್ಲಿ ಎಷ್ಟೋ ಸರಿ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ನಾವು ನೋಡ್ತಾ ಇರ್ತೀವಿ ಮಸ್ಜಿದಿಗಳಲ್ಲಿ. ಅದು ಮುಸಲ್ಮಾನ್ ಕಂಟ್ರಿ, ಇಸ್ಲಾಂ ಮುಸಲ್ಮಾನರು ಬಿಟ್ಟರೆ ಇನ್ಯಾರು ಬೆಳ್ಳೆಣಿಕೆ ಜನ ವ್ಯಕ್ತಿಗಳಿದ್ದಾರೆ, ಅಲ್ಲಿ ಯಾರು ಹೋಗಿ ಹಾಕ್ತಾರೆ ಬಾಂಬ್ಗಳನ್ನು? ಆ ಶಿಯಾ ಶುನ್ನಿಯಲ್ಲಿ ಯಾವಾಗಲೂ ಗಲಾಟೆ. ಇನ್ನು ಅರೇಬಿಯಾ ಮತ್ತು ಇರಾಕ್ ಇರಾನ್ ಜೊತೆ ಗಲಾಟೆಗಳಾಗ್ತಿರ್ತದೆ. ಯಾಕೆ? ಶಿಯಾ ಶುನ್ನಿ ಅವರಲ್ಲೂ ಸಾಕಷ್ಟು ಅಹಮದಿಯಾಸು, ಮತ್ತು ಅವರಲ್ಲೂ ಕೂಡ 10-15 ಪಂಗಡಗಳು ಮುಸಲ್ಮಾನರಲ್ಲಿದೆ, 1,000 ಪಂಗಡಗಳು ಕ್ರೈಸ್ತರಲ್ಲೂ ಕೂಡ ಇದೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ, ಒಬ್ಬರಿನೊಬ್ರು ನೋಡಿದ್ರೆ ಆಗೋದಿಲ್ಲ, ಹೊಡೆದಾಡ್ಕೊಂಡಿರ್ತಾರೆ. ಆದರೆ ನಮ್ಮಲ್ಲಿ ಆ ಥರ ಇಲ್ಲ ಅನ್ನುವಂಥದ್ದು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಇದು ನಮ್ಮ ಹಿಂದೂಗಳ ಅಸ್ಮಿತೆ ಅನ್ನುವಂಥ ಸ್ವಾಮೀಜಿ ಮಾತಾಡ್ತಾರೆ. ಇದೆಲ್ಲ ಆದಮೇಲೆ ಸ್ವಾಮೀಜಿ ಇನ್ನೊಂದನ್ನು ಹೇಳ್ತಿದ್ದಾರೆ. ಆದರೆ ದುರದೃಷ್ಟ ಏನಪ್ಪ ಅಂತಂದರೆ, ವಿದೇಶಿಗಳಿಗೆ ಇನ್ನೂ ಕೂಡ ಹಲವಾರು ವಿದೇಶಿಗಳಿಗೆ, ವಿದೇಶಿ ಧರ್ಮವನ್ನು ಅನುಸರಿಸುತ್ತಿರುವವರಿಗೆ ನಮ್ಮ ಭಾರತದ ಬಗ್ಗೆ ಇನ್ನೂ ಹಲವಾರು ತಪ್ಪು ಕಲ್ಪನೆ ಇದೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಹಲವಾರು ತಪ್ಪು ಕಲ್ಪನೆ ಅಂತ ಸ್ವಾಮೀಜಿ ಸ್ಪಷ್ಟವಾಗಿ ಹೇಳ್ತಾರೆ. ವಿದೇಶಿ ವಿದ್ಯಾವಂತರು ಕೂಡ ನಮ್ಮ ಧರ್ಮವನ್ನು ವಿಗ್ರಹಾರಾಧನೆ ಎಂದು ಮೂಗು ಮುರಿಯುವರು. ಅಂದರೆ ಬರೀ ನಾವು ಕಲ್ಲನ್ನು ಪೂಜೆ ಮಾಡೋರು, ಗಿಡವನ್ನು ಪೂಜೆ ಮಾಡೋರು, ಪ್ರಾಣಿಗಳನ್ನು ಪೂಜೆ ಮಾಡೋರು ಅನ್ನೋಂಥೇಳಿ ನಮ್ಮನ್ನು ಇವತ್ತು ಕೂಡ ಹೀಯಾಳಿಸ್ತಾ ಇದ್ದಾರೆ. ನಾವು ಇದನ್ನು ಬದಲು ಮಾಡಬೇಕು ಅಂತ ಸ್ವಾಮೀಜಿ ಸ್ಪಷ್ಟವಾಗಿ ನಮ್ಗೆ ಹಿಂದೂಗಳಿಗೆ, ಭಾರತೀಯರಿಗೆ, ವಿಶೇಷವಾಗಿ ಹಿಂದೂಗಳಿಗೆ ಕರೆಯನ್ನು ಕೊಟ್ಟಿದ್ದಾರೆ. ನನ್ನ ಧರ್ಮ ಅಂದರೆ ಏನು, ನನ್ನ ದೇಶ ಏನು, ನನ್ನ ಧರ್ಮ ಏನು, ಅದರ ಹಿರಿಮೆ ಗರಿಮೆ ಏನು, ಅದರ ಶ್ರೇಷ್ಠತೆ ಏನು ಅಂತ ನಾವು ಪ್ರಸಾರಣ ಮಾಡಬೇಕು, ನಾವು ಅದನ್ನು 4 ಜನಕ್ಕೆ ತಿಳಿಸ್ಬೇಕು ಅನ್ನುವಂಥದ್ದನ್ನು ಸ್ವಾಮೀಜಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆದರೆ ಅದರ ಜೊತೆ ಜೊತೆಗೆ ಹೇಳ್ತಾರೆ, ಅದೇ ವಿದೇಶಿಗಳ ವಿದ್ಯಾವಂತರು ನಮ್ಮ ಧರ್ಮವನ್ನು ಅಲ್ಲಗಳಿತಾರೆ, ಆದರೆ ತಮ್ಮಲ್ಲಿ ಎಷ್ಟೊಂದು ಮೂಢನಂಬಿಕೆಗಳಿವೆ ಎಂಬುದನ್ನು ಅವರು ಆಲೋಚಿಸುವುದೇ ಇಲ್ಲ. ವಿದೇಶಗಳಲ್ಲಿ, ವಿದೇಶಿ ಧರ್ಮದಲ್ಲಿ, ವಿದೇಶಿ ಸಂಸ್ಕೃತಿಗಳಲ್ಲಿ ಎಷ್ಟೊಂದು ಸೂಪರ್ಸ್ಟಿಷನ್ಸು, ಮೂಢನಂಬಿಕೆಗಳಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ, ಇಲ್ಲ ಅವರು ಆ ಥರ ಆಲೋಚನೆ ಮಾಡ್ತಾ ಇಲ್ಲ. ಈಗಲೂ ಮತಭ್ರಾಂತಿ, ಕೂಪ ಮುಂಡೂಕ ನೀತಿ ಹಾಗೆಯೇ ಇದೆ ಅವರಲ್ಲಿ. ಏನು ನ್ಯಾರೋ ಮೈಂಡೆಡ್ನೆಸ್ ಅಂತ ಹೇಳ್ತೀವಲ್ಲ, ಇನ್ ದ ನೇಮ್ ಆಫ್ ರಿಲಿಜನ್ ಸ್ಪಿರಿಚುಯಾಲಿಟಿ ಹವ್ ಗಾಟ್ ಲಾಟ್ ಆಫ್ ನ್ಯಾರೋ ಮೈಂಡೆಡ್ನೆಸ್ ಅಂತ. ಅವ್ರಿಗೆ ಸೊಸೈಟಿ ವಿಚಾರದಲ್ಲಿ, ಸಮಾಜದ ವಿಚಾರದಲ್ಲಿ ಅವರು ನಮಗಿನ ತುಂಬ ಬ್ರಾಡಾಗಿದ್ದಾರೆ. ನೋ ಡೌಟ್ ಭಾರತದಲ್ಲಿ ಸಮಾಜದ ವಿಚಾರದಲ್ಲಿ, ಸೋಷಿಯಲ್ ಇಶ್ಯೂಸ್ ತೆಗೆದುಕೊಂಡ ನಾವು ಇನ್ನೂ ಇವತ್ತು ಕೂಡ ಸಂಕುಚಿತರಾಗಿದ್ದೇವೆ. ಆದರೆ ಧರ್ಮದ ವಿಷಯದಲ್ಲಿ ಬಂದಾಗ, ಅಧ್ಯಾತ್ಮದ ವಿಷಯದಲ್ಲಿ ಬಂದಾಗ ನಾವು ತುಂಬ ಬ್ರಾಡಾಗಿ ಆಲೋಚನೆ ಮಾಡ್ತಾ ಇದ್ದೀವಿ. ಅದು ನಮ್ಮ ಶಕ್ತಿ, ನಮ್ಮ ಪ್ರತಿಯೊಬ್ಬ ಹಿಂದುವಿನಲ್ಲಿ, ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಅದು ಬಂದಿದೆ. ಆದರೆ ಸಾಮಾಜಿಕವಾಗಿ ನಾವು ಸಂಕುಚಿತವಾಗಿ ಆಲೋಚನೆ ಮಾಡ್ತೀವಿ, ಧರ್ಮ ಮತ್ತು ಅಧ್ಯಾತ್ಮದಲ್ಲಿ ತುಂಬ ಬ್ರಾಡಾಗಿ, ತುಂಬ ವಿಶಾಲವಾಗಿ ಆಲೋಚನೆ ಮಾಡ್ತೀವಿ. ಪಾಶ್ಚಾತ್ಯರು ಧರ್ಮ ಮತ್ತು ಅಧ್ಯಾತ್ಮ ತುಂಬ ನ್ಯಾರೋ ಆಗಿ, ಸಂಕುಚಿತವಾಗಿ ಆಲೋಚನೆ ಮಾಡ್ತಾರೆ. ಸಾಮಾಜಿಕ ವಿಷಯಗಳಿಗೆ ಬಂದಾಗ, ಸಮಾಜದ ವಿಷಯಕ್ಕೆ ಬಂದಾಗ ಅವರು ತುಂಬ ವಿಶಾಲವಾಗಿ ಆಲೋಚನೆ ಮಾಡ್ತಾರೆ. ಇದನ್ನು ಸ್ವಾಮೀಜಿ ಹೇಳ್ತಾ ಇದ್ದಾರೆ, ನಮ್ಗೆ ಅರ್ಥ ಮಾಡ್ಕೋಬೇಕು. ಮತ್ತು ಅವರು ಐಶ್ವರ್ಯ, ಸುಖ, ಸಂಪತ್ತು, ಐಶ್ವರ್ಯ ಇಲ್ಲ ಹೆಣ್ಣು ಹುಣ್ಣು ಮಣ್ಣು ಇಲ್ಲ ಅಧಿಕಾರ ಅಷ್ಟೇ ಸರ್ವಶ್ರೇಷ್ಠ ಅಂತ ಅಂದ್ಕೊಂಡು ಅವರು ಅದಕ್ಕೋಸ್ಕರ ಅವರು ಇಡೀ ಜೀವನ ಸಮರ್ಪಿಸ್ಕೊಂಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಿನ ಆನಂದ, ಬ್ರಹ್ಮಾನಂದ, ಆತ್ಮಾನಂದ ಇದೆ ಅನ್ನುವುದನ್ನು ಅವ್ರಿಗೆ ಗೊತ್ತಿಲ್ಲ. ನಾವು ಇದನ್ನು ತಿಳಿಸ್ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಸ್ವಾಮೀಜಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇನ್ನೊಂದು ಚಾಟಿ ಬೀಸಿದ ರೀತಿಯಲ್ಲಿ ನಮಗೆಲ್ಲರೂ ಕೂಡ ಒಂದು ಮಾತನ್ನು ಹೇಳ್ತಿದ್ದಾರೆ. ಏನಪ್ಪ ಅಂತಂದರೆ, ಪ್ರಪಂಚಕ್ಕೆ ಇನ್ನೂ ವಿದ್ಯೆ ಮತ್ತು ನಾಗರಿಕತೆ ಬೇಕಾಗಿದೆ. ಪ್ರಪಂಚಕ್ಕೆ ಇನ್ನೂ ವಿದ್ಯೆ ಮತ್ತು ನಾಗರಿಕತೆ ಬೇಕಾಗಿದೆ. ಅಂದರೆ ಲಿಟ್ರಸಿ ರೇಟ್ ಬಗ್ಗೆ ಸ್ವಾಮೀಜಿ ಮಾತಾಡ್ತಿದ್ದಾರೆ? ಇಲ್ಲ, ಇಲ್ಲಿ ನಾಟ್ ಲಿಟ್ರೇಟ್, ಸ್ವಾಮೀಜಿ ಸ್ಪೀಕಿಂಗ್ ಆಫ್ ಎಜುಕೇಟೆಡ್ಸ್. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಲಿಟ್ರಸಿ ಆ್ಯಂಡ್ ಎಜುಕೇಷನ್. ಸೊ ನಾವೆಲ್ಲ ಇವತ್ತು ಶಿಕ್ಷಿತರು, ಐ ಮೀನ್ ನಾವೆಲ್ಲ ಇವತ್ತು ಸಾಕ್ಷರರು ಬಿಟ್ಟರೆ ನಿಜವಾಗ್ಲೂ ವಿದ್ಯಾವಂತರು ಅಂತಿಲ್ಲ. ನಾವು ನಿಜವಾದ ವಿದ್ಯಾವಂತರಾದರೆ ನಿಜವಾದ ಹಿರಿಯರ ಹತ್ರ ಹೇಗೆ ನಡ್ಕೊಳ್ಬೇಕು, ಕಿರಿಯರ ಹತ್ರ ಹೇಗೆ ನಡ್ಕೊಳ್ಬೇಕು, ಹೆಣ್ಮಕ್ಳ ಹತ್ರ ಹೇಗೆ ನಡ್ಕೊಳ್ಬೇಕು, ಇತರೆ ಜನರ ಹತ್ರ ಹೇಗೆ ನಡ್ಕೊಳ್ಬೇಕು, ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಗೆ ಸರಿಯಾಗುತ್ತೆ. ಉದಾಹರಣೆಗೆಲ್ಲ ಹೋಗ್ತಾ ಇರ್ತಾರೆ, ತೂ ಅಂತೇಳಿ ಹೋಗಿತಾ ಇರ್ತೀವಿ. ಬೇರೆಯವ್ರಿಗೆ ಏನನ್ಸುತ್ತೆ, ಬೇರೆಯವ್ರಿಗೆ ಅದು ಹಾರುತ್ತಾ, ಅದೆಷ್ಟೊಂದು ಕೆಟ್ಟ ಒಂದು ಚಾಳಿ ಅಂತ ನಮ್ಗೆ ಯಾರಿಗೂ ಅನ್ಸಲ್ಲ. ಯಾರಿಗಾದ್ರೂ ಹೇಳಿದ್ರೆ ನಿನಗೇನು ಉಗಿಲಿವೆಲ್ಲ ಹೋಗಯ್ಯ ಅಂತ ಹೇಳ್ತಾರೆ.
ಅವನೊಬ್ಬ ಐ ಎ ಎಸ್ ಆಫೀಸರ್ ಆಗಿರ್ಬೋದು, ಇಲ್ಲ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಇಲ್ಲ ಒಬ್ಬ ಪಿ ಎಚ್ ಡಿ ಹೋಲ್ಡರ್ ಆಗಿರ್ಬೋದು. ಆದರೆ ಒಂದು ಸಣ್ಣ ಸಂಸ್ಕಾರ ಅವನಿಲ್ಲ ಅಂದರೆ ರಿಯಲಿ ಇಸ್ ನಾಟ್ ನೋನ್ ಟು ಬಿ ಎಜುಕೇಟೆಡ್, ರಾದರ್ ಈಸ್ ಎ ಲಿಟ್ರೇಟ್ ಫೂಲ್ ಅಂತ. ಈ ದೃಷ್ಟಿಕೋನದಲ್ಲಿ ಸ್ವಾಮೀಜಿ ಹೇಳ್ತಿದ್ದಾರೆ, ಪ್ರಪಂಚಕ್ಕೆ ಇನ್ನು ವಿದ್ಯೆ ಬೇಯಿದೆ, ಮತ್ತು ನಾಗರಿಕತೆ ಬೇಕಾಗಿದೆ. ಧರ್ಮದ ಹೆಸರಲ್ಲಿ, ಸ್ವಾರ್ಥದ ಹೆಸರಲ್ಲಿ, ಹಣದ ಹೆಸರಲ್ಲಿ, ಅಧಿಕಾರದ ಹೆಸರಲ್ಲಿ ಬೇರೆ ಬೇರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಆಕ್ರಮಣವನ್ನು ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಅಲ್ಲಿನ ಜನರನ್ನು ಹಿಂಡಿ ಹಿರಿಪೆ ಮಾಡಬೇಕು ಅಂತ, ಅಲ್ಲಿನ ಖನಿಜ ಸಂಪತ್ತುಗಳನ್ನೆಲ್ಲ ನಾವು ಪಡ್ಕೊಳ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಸೊ ಈ ರೀತಿಯಂಥ ಪೈಶಾಚಿಕ ವೃತ್ತಿ, ಅನಿಮಲ್ ಟೆಂಡೆನ್ಸಿಯಲ್ಲಿ ನಾವು ನೋಡ್ತಾ ಇರ್ತೀವಿ, ಇದೆಲ್ಲವೂ ಹೋಗಬೇಕು, ಹ್ಯೂಮನ್ ಟೆಂಡೆನ್ಸಿ ಬರಬೇಕು, ಮಾನವೀಯತೆ ಬರಬೇಕು ಅಂತ. ಆ ಒಂದು ದೃಷ್ಟಿಕೋನದಲ್ಲಿ ನಿಜವಾದ ನಾಗರಿಕತೆ ನಮಗೆ ಬೇಕಾಗಿದೆ, ಬರಬೇಕಾಗಿದೆ ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ. ಮತ್ತು ಎಲ್ಲಿಯೂ ಕೂಡ ಸಂಸ್ಕೃತಿಯನ್ನು ಪ್ರಾರಂಭವಾಗಿಲ್ಲ ಅಂದರೆ ನಿಜವಾಗಲೂ ಪ್ರಕೃತಿ ವಿಕೃತಿಯಲ್ಲೇ ನಾವಿದ್ದು ಬಿಟ್ಟರೆ ಸಂಸ್ಕೃತಿಗೆ ನಾವು ಬಂದಿಲ್ಲ ಅನ್ನುವಂಥದ್ದನ್ನು ಸ್ವಾಮೀಜಿ ತುಂಬ ಸ್ಪಷ್ಟವಾಗಿ ಮಾತಾಡ್ತಾರೆ. ನಾನು ಕಂಡ ದೇಶಗಳೆಲ್ಲ ಧರ್ಮದ ಹೆಸರಲ್ಲಿ ಸಾಕಷ್ಟು ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಸ್ವಾಮೀಜಿ ಹೇಳ್ತಾರೆ. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಧರ್ಮದ ಹೆಸರಲ್ಲಿ ಸಾಕಷ್ಟು ರಕ್ತಪಾತ ಆಗಿದೆ, ಹಿಂಸೆ ಆಗಿದೆ, ಆಗ್ತಾ ಇದೆ ಅಂತ ಸ್ವಾಮೀಜಿ ಸ್ಪಷ್ಟವಾಗಿ ಮಾತಾಡ್ತಾರೆ. ಎಲ್ಲಾದರೂ ಧಾರ್ಮಿಕ ಭಾವನೆಗಳ ವಿಷಯದಲ್ಲಿ ಸ್ವಲ್ಪ ಸಹಿಷ್ಣುತೆ ಇದ್ದರೆ ಅದು ಈ ಆರ್ಯ ಭೂಮಿಯಲ್ಲಿ ಮಾತ್ರ. ಧರ್ಮದ ಹೆಸರಲ್ಲಿ ವಿಶಾಲ ಭಾವನೆ ಇದ್ದರೆ, ಧರ್ಮದ ಹೆಸರಲ್ಲಿ ಸಹಿಷ್ಣುತೆ ಇದ್ದರೆ, ಧರ್ಮದ ಹೆಸರಲ್ಲಿ ಅಕ್ಸೆಪ್ಟೆನ್ಸ್, ಯೂನಿವರ್ಸಲ್ ಟಾಲರೆನ್ಸ್ ಇದ್ದರೆ ಅದು ಭಾರತದಲ್ಲಿ ಮಾತ್ರ ಅಂತ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದನ್ನೇ ಸ್ವಾಮೀಜಿ ಹೇಳ್ತಾರೆ, ಯಾಕೆಂದರೆ ಮಹಮ್ಮದೀಯರನ್ನು ಅಥವಾ ಅನ್ಯ ಧರ್ಮಾವಲಂಬಿಗಳನ್ನು ನಮಗಾಗಿ ಒಂದು ಗುಡಿಯನ್ನು ಕಟ್ಟಿಸಿಕೊಡಿ ಎಂದು ಕೇಳಿದರೆ ಅವರು ನಿಮಗೆ ಸಹಾಯ ಮಾಡುತ್ತಾರೆಯೇ ನೋಡಿ, ನಿಮ್ಮ ಗುಡಿಯನ್ನು ಮತ್ತು ಸಾಧ್ಯವಾದರೆ ನಿಮ್ಮನ್ನು ಧ್ವಂಸ ಮಾಡಲು ಯತ್ನಿಸುತ್ತಾರೆ ಅಂತ. ಆದರೆ ಇವತ್ತು ಅಮೇರಿಕಾ ಮತ್ತು ಬೇರೆ ಬೇರೆ ಯುರೋಪ್ ಮತ್ತು ಅಮೇರಿಕಾ ದೇಶದಲ್ಲಿ ವಿಶೇಷವಾಗಿ ಕ್ರೈಸ್ತರಿರುವಂತಹ ದೇಶಗಳಲ್ಲಿ ಅಲ್ಲೊಂದಿಲ್ಲೊಂದು ದೇವಸ್ಥಾನವನ್ನು ನಮ್ಮ ಹಿಂದೂಗಳು ಕಟ್ಕೊಂಡಿದ್ದಾರೆ, ಹಿಂದೂಗಳು ಇರುವ ಕಾರಣ. ಮತ್ತು ಕೆಲವು ಕ್ರೈಸ್ತರು ಕೂಡ ಆ ದೇವಸ್ಥಾನ ಕಟ್ಟಲಿಕ್ಕೆ ಯಥಾಶಕ್ತಿ ಸ್ವಲ್ಪ ಸಹಾಯವನ್ನು ಬೆರಳೆಣಿಕೆ ಜನರು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆದರೆ ಮುಸಲ್ಮಾನ ದೇಶಗಳಲ್ಲಿ ಮಾತ್ರ ಆ ರೀತಿ ನಾವಿನ್ನು ಕಂಡಿಲ್ಲ. ಇದನ್ನು ಮಾತಾಡ್ತಾ ಇನ್ನು ಸ್ವಾಮೀಜಿ ಹೇಳ್ತಿದ್ರೆ, ನಿಜವಾದ ಪೂಜೆ ಅಂದರೆ ಏನು? ನೀನೊಬ್ಬ ಭಾರತೀಯ, ಯಾಕೆ ನಮಗೆ ಧರ್ಮ ಮತ್ತು ಆಧ್ಯಾತ್ಮ ಮೂಲಾಧಾರ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಬೇರೆ ಬೇರೆ ಕುಂಕುಮ ಹಚ್ಕೊಳ್ತೀವಿ, ವಿಭೂತಿ ಹಚ್ಕೊಳ್ತೀವಿ, ಇಲ್ಲ ನಾಮ ಹಾಕಿಕೊಳ್ತೀವಿ, ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತೀವಿ, ಭಕ್ತರು ಅಂತ ಹೇಳ್ತಾ ಇರ್ತೀವಲ್ಲ. ಯಾರು ನಿಜವಾದ ಧಾರ್ಮಿಕ ವ್ಯಕ್ತಿಗಳು, ಯಾರು ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿಗಳು, ಯಾರು ನಿಜವಾದ ಶಿವಭಕ್ತರು, ಯಾರು ನಿಜವಾದ ದೇವಿ ಭಕ್ತರು, ಯಾರು ನಿಜವಾದ ವಿಷ್ಣು ಭಕ್ತರು ಅಂತ ಅನ್ಕೋಬೇಕು. ಯಾವುದು ನಿಜವಾದ ಭಗವಂತನ ಪೂಜೆ ಅಂದರೆ, ಅವ್ರು ಹೇಳ್ತಾರೆ, ಶಿವ ಶಿವಲಿಂಗದಲ್ಲಿ ಮಾತ್ರ ಇಲ್ಲ, ವಿಷ್ಣು ಬರೇ ಸಾಲಿಗ್ರಾಮದಲ್ಲಿಲ್ಲ, ದೇವಿ ಬರೇ ದೇವಿಯ ವಿಗ್ರಹದಲ್ಲಿ ದೇವಸ್ಥಾನದಲ್ಲಿ ಮಾತ್ರ ಇಲ್ಲ, ಪ್ರತಿಯೊಂದು ಜೀವಿಯಲ್ಲೂ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇದ್ದಾನೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೂ ಸಲ್ಲಿಸಬೇಕಾದ ಗೌರವವನ್ನು, ರೆಸ್ಪೆಕ್ಟನ್ನು ಕೊಟ್ಕೊಂಡು, ನಾನು ಚೆನ್ನಾಗಿದ್ದು ಹತ್ತಾರು ಜನರು ಚೆನ್ನಾಗಿರಲಿಕ್ಕೆ ಬೇಕಾಗುವಂಥ ಸಹಾಯವನ್ನು, ನೆರವನ್ನು ನಾನು ನೀಡಬೇಕು, ಆವಾಗಲೇ ಅದು ನಿಜವಾದ ಶಿವಪೂಜೆ, ದೇವಿ ಪೂಜೆ, ವಿಷ್ಣು ಪೂಜೆ, ಇಲ್ಲ ದೇವರ ಪೂಜೆ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ. ಏನು ನಾವು ಭಗವಂತನಿಗೆ ಶ್ರದ್ಧಾಭಕ್ತಿಗಳನ್ನು ಹೇಗೆ ದೇವಸ್ಥಾನದಲ್ಲಿ ತೋರಿಸ್ತೀವೋ ಅದೇ ರೀತಿ ಭಗವಂತನ ವಾಸಸ್ಥಾನ ಈ ದೇಹ, ಪ್ರಾಣಿಗಳ ದೇಹ ಆಗಿರ್ಬೋದು, ಇಲ್ಲ ಮಾನವ ದೇಹ ಆಗಿರ್ಬೋದು. ಹಾಗಾಗಿ ಪ್ರತಿಯೊಬ್ಬ ಜೀವಿಗೂ ಕೂಡ ನಾವು ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಬೇಕು, ಮತ್ತು ಸಲ್ಲಿಸಬೇಕಾದ ಗೌರವವನ್ನು, ಮನ್ನಣೆಯನ್ನು ನಾವು ತೋರಿಸಬೇಕು. ಆವಾಗ ಮಾತ್ರ ನಿಜವಾದ ಪೂಜೆ ಅಂತ ಹೇಳ್ತಾರೆ. ಇನ್ನು ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಸಂಸ್ಕೃತಿಯೇ ಶ್ರೇಷ್ಠ, ನನ್ನ ದೇವರೇ ಶ್ರೇಷ್ಠ ಅಂದರೆ ಅದು ತಪ್ಪು ಅಂತೇಳಿ ಚಾಟಿ ಬಿಸ್ದಂಗೆ ಹೇಳ್ತಾರೆ. ಯಾಕೆಂದರೆ ಪ್ರಕೃತಿಯ ಸ್ವರೂಪ ಏನಪ್ಪ ಅಂದರೆ ವೈವಿಧ್ಯತೆ. ದ ನೇಚರ್ ಆಫ್ ಕ್ರಿಯೇಷನ್ ಇಟ್ ಸೆಲ್ಫ್ ಇಸ್ ಡೈವರ್ಸಿಟಿ. ಈಗ ಯಾವಾಗಲೂ ಬೇಸಿಗೆಗಾಲ ಇತ್ತು ಅಂತ ಅಂದ್ಕೊಳ್ಳಿ, ನಾವು ಇಷ್ಟಪಡ್ತಿರಲಿಲ್ಲ. ಯಾವಾಗಲೂ ಮಳೆಗಾಲ ಇತ್ತು, ಇಷ್ಟಪಡಲ್ಲ. ಯಾವಾಗಲೂ ಚಳಿಗಾಲ ಇತ್ತು, ಇಷ್ಟಪಡಲ್ಲ. ಉದಾಹರಣೆಗೆ ಬೆಣ್ಣೆ ದೋಸೆ ಇಲ್ಲ ಮಸಾಲೆ ದೋಸೆ, ಒಂದು ದಿವಸ ಕೊಟ್ಟರು, ಇವತ್ತು ನಮ್ಮ ಅಮ್ಮ ಮಾಡಿಕೊಟ್ಲು ಚೆನ್ನಾಗಿತ್ತು ತಿಂದ್ವಿ, ನಾಳೆ ಮಾಡಿಕೊಟ್ಲು ತಿಂದ್ವಿ ಹೆಂಗೋ, ಮೂರು ದಿವಸ ಮಾಡಿಕೊಟ್ಲು ತಿಂದ್ವಿ ಸರಿ, ನಾಲ್ಕನೇ ದಿವಸನೂ ಅದೇ ಕೊಟ್ಟಾಗ ಅಮ್ಮ ಬೇಡಮ್ಮ ಮಸಾಲೆ ದೋಸೆ, ಉಪ್ಪಿಟ್ಟಾದರೂ ಕೊಡು ನೀನು ಅಂತ ಹೇಳ್ತೀವಿ. ಯಾಕಂದ್ರೆ ಮಸಾಲೆ ದೋಸೆ ನಮಗೆ ತಿಂದು ಬೋರ್ ಆಗಿರುತ್ತೆ, ನಮಗೆ ಚೇಂಜ್ ಬೇಕು, ಯಾವಾಗಲೂ ಬೇರೆ 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 ಬೇಕು. ಅದು ದಟ್ ಇಸ್ ದ ನೇಚರ್ ಆಫ್ ಕ್ರಿಯೇಷನ್, ಪ್ರಕೃತಿಯ ಸ್ವಭಾವ. ಅದೇ ರೀತಿ ಪ್ರಕೃತಿಯಲ್ಲಿ ಬೇರೆ ಬೇರೆ ಬೇರೆ, ಈ ಪ್ರಪಂಚದಲ್ಲಿ, ಸೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯ ಧರ್ಮಗಳು, ಬೇರೆ ಬೇರೆ ರೀತಿಯ ಮತ ಪಂಥಗಳು ಇವೆಲ್ಲ ಇರಬೇಕು, ಇರ್ತವೆ. ಅದೆಲ್ಲವೂ ನಾವು ಸ್ವೀಕರಿಸಬೇಕು. ಆದರೆ ನಾನು ಯಾವ ಧರ್ಮ ನನಗೆ ಶ್ರೇಷ್ಠವೋ, ನನಗೆ ಯಾವ ಧರ್ಮ ಇಷ್ಟವೋ, ಆ ಧರ್ಮವನ್ನು ನಾನು ಬಿಡ್ದಂಗೆ, ಯಾವ ಧರ್ಮದಲ್ಲಿ ಹುಟ್ಟಿದ್ದೀನೋ ಆ ಧರ್ಮವನ್ನು ನಾನು ಫಾಲೋ ಮಾಡ್ಕೊಂಡು ಹೋಗಬೇಕು. ಇನ್ನು ಬೇರೆ ಧರ್ಮಗಳನ್ನು ನಾನು ಗೌರವಿಸಬೇಕು, ಬೇರೆ ಧರ್ಮಕ್ಕೆ ನಾನು ತೊಂದರೆ ಕೊಡಬಾರ್ದು, ಅದೇ ಸಮಯದಲ್ಲಿ ನನ್ನ ಧರ್ಮವನ್ನು ನಾನು ಬಿಡಬಾರ್ದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸ್ವಾಮೀಜಿ ಮಾತಾಡ್ತಿದ್ದಾರೆ. ಇನ್ನು ಇಡೀ ಜಗತ್ತಿಗೆ ನಾವೇನಾದರೂ ಹೇಳಬೇಕಂದ್ರೆ, ಏನಾದರೂ ಕೊಡಬೇಕಂದ್ರೆ ಏನು ಕೊಡುತ್ತೆ? ಸಾಕಷ್ಟು ನಾವು ಕೊಟ್ಟಿದ್ದೀವಲ್ಲ, ಅದೆಲ್ಲವನ್ನು ಏನಪ್ಪ ಕೊಟ್ಟಿದ್ದೀವಿ ಅಂತಂದರೆ, ಒಂದು ಶಾಂತವಾಗಿರೋದು ಹೇಗೆ, ಆನಂದವಾಗಿರೋದು ಹೇಗೆ, ಮತ್ತು ತಿತೀಕ್ಷೆ, ಅನ್ಯ ಮತ್ತು ಸಹಿಷ್ಣುತೆ, ದಯೆ, ಸಹೋದರತ್ವ,
ಇದೆಲ್ಲವನ್ನು ಹೇಗೊಬ್ಬರು ರೂಪಿಸ್ಕೊಳ್ಬೋದು ಒಬ್ಬರು ರೂಢಿಸ್ಕೊಳ್ಬೋದು ಅಂತ ಇಡೀ ಜಗತ್ತಿಗೆ ನಾವು ತೋರಿಸ್ಕೊಟ್ಟಿದ್ದೀವಿ. ಅದು ಗಂಡಸಾಗಲಿ ಹೆಂಗಸಾಗಲಿ ಪ್ರತಿಯೊಬ್ಬ ಭಾರತೀಯನಲ್ಲೂ ಅದು ರಕ್ತಗತವಾಗಿದೆ. ನಾವು ಮತ್ತೊಮ್ಮೆ ಅದನ್ನು ಆಲೋಚನೆ ಮಾಡಿ ಇನ್ನೊಮ್ಮೆ ಅದನ್ನು ನಾವು ಏನಾದರೂ ನಮ್ಮಲ್ಲಿ ಇಲ್ಲ ಅಂದರೆ ಅದನ್ನು ನಾವು ಕಾರ್ಯರೂಪಕ್ಕೆ ತಂದುಕೊಳ್ಳೋಣ, ನಮ್ಮಲ್ಲಿ ಅಳವಡಿಸ್ಕೊಳ್ಳೋಣ, ಮತ್ತೊಮ್ಮೆ ಜಗತ್ತಿಗೆ ಇದನ್ನು ತೋರಿಸೋಣ ಅನ್ನುವಂತಹ ಹೇಳ್ತಾ ಏಕಂ ಸತ್ ವಿಪ್ರ ಬಹುಧಾ ವಿದಂತಿ ಎನ್ನುವಂಥ ಉಪನಿಷತ್ ವೇದದ ಮಂತ್ರವನ್ನು ಹೇಳ್ತಾ ಸ್ವಾಮಿ ವಿವೇಕಾನಂದರು ಅವರ ಮಾತನ್ನು ಮುಗಿಸ್ತಾರೆ. ನಾನು ವೆರಿ ಹೈಲೈಟ್ಸ್ನ, ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ, ಇಂಪಾರ್ಟೆಂಟ್ ಐಡಿಯಾಸನ್ನು ಮಾತು ತೆಗೆದುಕೊಂಡು ಹೇಳಿದ್ದೀನಿ ಪ್ರಿಯ ಯುವ ಮಿತ್ರರೇ. ಇದು ಈ ಒಂದು ಏನು ಫಸ್ಟ್ ಲೆಕ್ಚರ್ ಏನಿದೆ ಕೊಲಂಬೋಯಿಂದ ಅಲಮೋರಕ್ಕೆ, ಇದನ್ನು ನೀವು ಇನ್ನೊಂದೆರಡು ಮೂರು ಸರಿ ಪ್ರಾಯಶಃ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಡೀಪಾಗಿ ಇನ್ನೂ ಸ್ವಲ್ಪ ಓದಬೇಕು. ಆವಾಗ ಮಾತ್ರ ನೀವು ಕೊಲಂಬೋದಲ್ಲಿ ಇನ್ನೂ ಹೆಚ್ಚು ಅರ್ಥ ಆಗುತ್ತೆ. ಸ್ವಾಮಿ ವಿವೇಕಾನಂದರ ಉಪನ್ಯಾಸಗಳಲ್ಲಿ ಎಂಥ ಅದ್ಭುತವಾದ ಆಳವಾದ ಅರ್ಥ ಇದೆ. ಎಷ್ಟು ಆಳ ಅಂತಂದರೆ ಆಕಾಶದಷ್ಟು ವಿಶಾಲ, ಸಮುದ್ರದಷ್ಟು ಆಳ, ಮತ್ತು ಹಿಮಾಲಯದಷ್ಟು ಔನ್ನತ್ಯ ಅಂತ ನಾನು ಹೇಳಿದ್ನಲ್ಲ, ಆ ರೀತಿ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಭಾರತದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ವೇದಾಂತದ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ಸನಾತನ ಸಂಸ್ಕೃತಿ ಬಗ್ಗೆ ನಮಗೆ ಸ್ಪಷ್ಟವಾದ ಕಲ್ಪನೆ ಬರುತ್ತೆ. ನಮ್ಮ ಶಕ್ತಿ, ನಮ್ಮ ಕುಂದು ಕೊರತೆ, ನಮ್ಮ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ನಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಇವೆಲ್ಲವೂ ಕೂಡ ಅರ್ಥ ಆಗುತ್ತೆ. ಅವಾಗ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು, ಚೆನ್ನಾಗಿ ತಿಳ್ಕೊಳ್ಬೋದು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಮಿಸ್ತೇನೆ. ಜೈ ರಾಮಕೃಷ್ಣ.